ಪುತ್ರ ರತ್ನ ನಿಂದಿನಿ ಸುತಲೀ ಸ್ವಾತಂತ್ರ್ಯ ಸಮರದೊಳು ವಿಜಯವನೀ ಗಳಿಸುತ್ತಲೀ ಸತ್ಯ ಸಮತಾ ಶಾಂತಿ ಜ್ಯೋತಿಯ ಕಾಂತಿಯನಿ ವಿಶ್ವದೊಳು ಬೆಳಗಿಸುತ್ತೆ ಅಮರತ್ವ ಪಡೆದಂತ ಜವಹರಲಾಲ್ ನೆಹರು ಚಿರ ನೆನವಿನರ್ಪಣೆ ಅಭಿಮಾನವಿದಲಿ ಕನ್ನಡವೇ ತಾಯಿ ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿದಲಿ ಶಿಲೆಯಲ್ಲಿ ತಲೆಯನ್ನು ಕಡೆದವರ ಸಿರಿನಾಡು ಲಲಿತ ಕಲೆಗಳ ಭವ್ಯ ಗುಡಿಯು ನಿನ್ನದು ಶಿಲೆಯಲ್ಲಿ ಕಲೆಯನ್ನು ಕಡೆದವರ ಸಿರಿನಾಡು ಲಲಿತ ಕಲೆಗಳ ಭವ್ಯ ಗುಡಿಯು ನಿನ್ನದು ನಾಡು ನುಡಿಯ ಮೇಲ್ಮೆಗೆ ಜೀವ ತೊರೆದು ದೇಶಕ್ಕೆ ನಾಡು ನುಡಿಯ ಮೇಲ್ಮೆಗೆ ಜೀವ ತೊರೆದು ದೇಶಕ್ಕೆ ಕೀರ್ತಿ ತಂದ ವೀರದಿದ್ದ ಭೂಮಿ ನಿನ್ನದು ವೀರ ಭೂಮಿ ನಿನ್ನದು ಕನ್ನಡವೇ ತಾಯಿ ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಇದೇನಪ್ಪ ಇಷ್ಟು ಬೇಗ ಹೊರಟು ಬಿಟ್ಟಿದೀಯಾ? ಬ್ಯಾಂಕ್ ನಲ್ಲಿ ಸ್ವಲ್ಪ ಅರ್ಜೆಂಟ್ ಆದ ಕೆಲಸವಿದೆ ಅಮ್ಮ, ಬೇಗ ಹೋಗ್ಬೇಕಾಗಿದೆ. ಸ್ವಲ್ಪ ಇರಪ್ಪ, ಕಾಫಿ ತಗೊಂಡ್ ಬರ್ತೀನಿ. ನಮಸ್ಕಾರ ಸರ್. ಓ ಮೋಹನ್ ರಾಮ್, ಬಾರಿಯ ಬಾ. ಹ್ಮ್, ಕೂತ್ಕ ಪರವಾಗಿಲ್ಲ. ಅನ್ನಪೂರ್ಣ, ಮೋಹನ್ ರಾಮ್ಗೂ ಕಾಫಿ ತಗೊಂಡ್ ಬಾಮ. ಏನ್ ಸಮಾಚಾರ? ಬೆಳಗ್ಗೆನೆ ಬಂದು ಬಿಟ್ಟಿಯಲ್ಲ. ಏನಿಲ್ಲ ಸರ್, ಇವತ್ತು ಬೆಳಿಗ್ಗೆ ಎಂಎ ಪರೀಕ್ಷೆ ರಿಸಲ್ಟ್ ಅನೌನ್ಸ್ ಆಯ್ತು. ಐ ಸಿ, ನಿಮ್ಗೆ ಪಾಸ್ ಆಯ್ತಾನೆ? ಏನೋ ಸರ್, ಎಲ್ಲ ನಿಮ್ಮ ಆಶೀರ್ವಾದದಿಂದ ಫಸ್ಟ್ ಕ್ಲಾಸ್ ನಲ್ಲೇ ಆಯ್ತು. ಭಲೇ ಭಲೇ, ಬೆಳಿಗ್ಗೆ ಎದ್ದಟಿಗೆ ಮೊದಲನೇ ಸಂತೋಷದ ಸುದ್ದಿ. ಅನ್ನಪೂರ್ಣ ಅಲ್ಲಿ ಕೊಡು. ಥ್ಯಾಂಕ್ ಯು. ಕೇಳಿದೆ ಏನು? ನಮ್ಮ ಮೋಹನ್ ರಾಮ್ ಎಂಎ ಫಸ್ಟ್ ಕ್ಲಾಸ್. ಕಾಫಿ ಆರ್ ಹೋಗುತ್ತಪ್ಪ. ರಿಸಲ್ಟ್ ವಿಷಯ ಮೊದಲು ನಿಮ್ಗೆ ಹೇಳೋಣ ಅಂತ ಬಂದೆ. ನಾನು ಬರಲೆ, ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಕಾಯ್ತಿರ್ತಾರೆ. ಆ ಇನ್ನೇನು, ನಿನ್ನ ಓದು ಮುಗಿಯಿತು, ಮದುವೆಗೇನು ಅಡ್ಡಿ ಇಲ್ವಲ್ಲ? ವೆರಿ ಗುಡ್. ಹಾ, ಹೋಗಿ ಬಾಪ್ಪ, ಸಾಯಂಕಾಲ ಬರ್ತಿದ್ದಾನೆ. ಖಂಡಿತ ಬರ್ತೀನಿ. ಐ ಆಮ್ ಸಾರಿ, ಮರ್ತಿದ್ದೆ, ಬರ್ತೀನಿ ಸರ್. ಅನ್ನಪೂರ್ಣ, ಅಲ್ಲೇನ್ ನೋಡ್ತಾ ಇದ್ದೀವ? ಮೋಹನ್ ರಾಮ್ ಹೊಟ್ಟೋದನಲ್ಲ. ಹೋಗಪ್ಪ. ನಿನ್ನ ಒಂದು ಮಾತು ಕೇಳಬೇಕು ಅಂತ ತುಂಬಾ ದಿವಸದಿಂದ ಕಾದಿದ್ದೇನಮ್ಮ. ನೋಡು, ಮೋಹನ್ ರಾಮನ ನೀನು ಒಪ್ಪಿದ್ದಿ ತಾನೆ? ಯಾಕಪ್ಪ? ಯಾಕೆಂದ್ರೆ ಏನಮ್ಮ, ನಿನ್ನ ಮದುವೆ ಆಗೋನಲ್ಲವೇ ಅವನು. ಅದಕ್ಕೆ ನಿನಗೆ ಒಂದು ಲಗ್ನ ಮಾಡಿ ನಿಮ್ಮಿಬ್ಬರ ತಲೆಯ ಮೇಲೆ ನಾಲ್ಕು ಅಕ್ಕಿ ಕಾಳು ಹಾಕಿಬಿಟ್ರೆ ನನ್ನ ಗೃಹಸ್ಥಾಶ್ರಮ ಸಿದ್ಧಿಯಾದಂತೆ. ಮುಂದೆ ನಾನು ಹೇಗಿದ್ದರು ಎಲ್ಲಿದ್ದರು ಚಿಂತೆ ಇಲ್ಲಮ್ಮ. ಹಲೋ, ಟ್ರಂಕ್ ಕಾಲ್ ಫ್ರಮ್ ಬಾಂಬೆ.
ಎಸ್ ಎಸ್ ರಾಮಕೃಷ್ಣಯ್ಯ ಹಿಯರ್ ಎಸ್ ಅಲ್ಲಿ ಯಾರು ಮಾತಾಡೋದು ಶ್ಯಾಮ್ ಸುಂದರ್ ಎಸ್ ರಾಮಕೃಷ್ಣ ಇನ್ ಪರ್ಸನ್ ಹಿಯರ್ ವಾಟ್ಸ್ ದ ಮ್ಯಾಟರ್ ಏನು 3 lakhs ವರ್ತ್ ಗೋಲ್ಡ್ ಬಾರ್ ಸೀಲ್ಡ್ ಕಾನ್ಫಿಸ್ಕೇಟೆಡ್ ಸುಂದರ್ ತರ್ತಾ ಇದ್ದ ಹಡಗನ್ನ ಹಿಡಿದ್ಬಿಟ್ರೆ ಅಯ್ಯೋ ದೇವರೇ ರಾಮಕೃಷ್ಣ ಇದ್ದಾರೆ ರಂಗಯ್ಯ ಬಾಲಕನ ಸ್ವಲ್ಪ ಹೊರಗಡೆ ಇದೆ ಸರಿ ಸರ್ ರಾಮಕೃಷ್ಣಯ್ಯನವರೇ ಬಹಳ ದಿವಸದಿಂದ ನಿಮ್ಮ ವಿಷಯದಲ್ಲಿ ನನಗೆ ಅನುಮಾನ ಇದ್ದೇ ಇತ್ತು ಆದರೆ ಬ್ಯಾಂಕಿಗೆ ಸೇರಿದ್ದು ಇಷ್ಟೊಂದು ಹಣಕ್ಕೆ ನೀವು ಕೈ ಹಾಕೋ ಸಾಹಸ ಮಾಡ್ತೀರಂತ ನಾನು ಅನ್ಕೊಂಡಿರಲಿಲ್ಲ ತಪ್ಪು ಮಾಡಿಬಿಟ್ಟೆ ಶಿವಶಂಕರ್ ತಪ್ಪು ಮಾಡಿಬಿಟ್ಟೆ ಮುಂದೆ ನನ್ನ ಗತಿ ಗತಿ ಏನೇನು 3 lakh ರೂಪಾಯಿನ ಸಕಾಲದಲ್ಲಿ ಭರ್ತಿ ಮಾಡದೆ ಹೋಯ್ತು ಅಂತಂದ್ರೆ ಪೊಲೀಸು ಕೋರ್ಟು ಸರ್ ಶಿವಶಂಕರ್ ನೀವು ದಯಾಳುಗಳು ಈ ಬ್ಯಾಂಕ್ನಲ್ಲಿ ನಿಮ್ಮದೇ 6 lakh ರೂಪಾಯಿ ಸೇರಿಸಿದೆ ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಈ ಆಪತ್ಕಾಲದಲ್ಲಿ ನಿಮಗೆ ಸಹಾಯ ಮಾಡಿದರೆ ಆಮೇಲೆ ನನ್ನ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಮಾರಿ ನಿಮ್ಮ ದುಡ್ಡು ಕೊಟ್ಬಿಡ್ತೇನೆ ಪ್ಲೀಸ್ ಶಿವಶಂಕರ್ ಈ ಸಮಯದಲ್ಲಿ ನನ್ನ ಮಾನ ಕಾಪಾಡಿ ಪ್ಲೀಸ್ ಪ್ಲೀಸ್ ಸಹಾಯ ಮಾಡೋದಕ್ಕೆ ಯಾವ ಅಭ್ಯಂತರೂ ಇಲ್ಲ ರಾಮಕೃಷ್ಣಯ್ಯನವರೇ ಆದರೆ ನೀವು ಹೇಳಿ ನಾನೇನು ಮಾಡಬೇಕು ಹೇಳಿ ಏನಿಲ್ಲ ನಿಮ್ಮಿಂದ ನನಗೊಂದು ಸಹಾಯ ಬೇಕಷ್ಟೇ ನನ್ನಿಂದ ಸಹಾಯನೇ ಹೌದು ಶಿವಶಂಕರ್ ನಮಗೆ 7 ವರ್ಷಗಳಿಂದ ಕತ್ತಲಾಗಿರುವ ನನ್ನ ಮನೆಯನ್ನು ಮನಸ್ಸನ್ನು ಬೆಳಗಿಸಿ ಪುಣ್ಯ ಕಟ್ಕೊಂಡ್ರೆ ಈ ಜನ್ಮ ಇರೋ ಶಿವಶಂಕರ್ ಹೌದು ರಾಮಕೃಷ್ಣ ಆ ದಿವಸ ನಿಮ್ಮ ಮನೆಗೆ ಬಂದು ನಿಮ್ಮ ಮಗಳನ್ನ ನೋಡ್ದಾರಭ್ಯ ಅವಳೇ ನನ್ನ ಮನೆ ಮಂಗಳದೇವಿ ಆಗೋಕೆ ತಕ್ಕವಳು ಅಂತ ಅನಿಸ್ತು ನಿಮಗೆ ಈ ವಿಷಯ ಹೇಳಬೇಕು ಅಂತ ಬಹಳ ದಿವಸದಿಂದ ಕಾದೆ ಆದ್ರೆ ಅವಕಾಶವೇ ಸಿಗ್ಲಿಲ್ಲ ರಾಮಕೃಷ್ಣಯ್ಯನವರೇ ನೀವು ದೊಡ್ಡ ಮನಸ್ಸು ಮಾಡಿ ನನ್ನ ಮನೆ ಬೆಳಕು ಮಾಡಿ ನನ್ನ ವಂಶ ಉದ್ಧಾರ ಮಾಡಿ ಸ್ವಾಮಿ ಸಾಧ್ಯವಿಲ್ಲ ಶಿವಶಂಕರ್ ಅದು ಮಾತ್ರ ಸಾಧ್ಯವಿಲ್ಲ ಏಕೆ ಸಾಧ್ಯವಿಲ್ಲ ನನ್ನ 2ನೇ ಮದುವೆ ಅಂತಲೇ ದಯವಿಟ್ಟು ಆ ಮಾತು ಮರ್ತು ಬಿಡಿ ಪ್ಲೀಸ್ ಇದು ನಿಮ್ಮ ಕಡೆ ತೀರ್ಮಾನ ತಾನೇ ಹೌದು ದಟ್ಸ್ ಆಲ್ ರೈಟ್ ನನಗೆ ತಾನೇ ನಿಮ್ಗಿಂತ ದಾರಿ ಮೀರಿ ಸಹಾಯ ಮಾಡಬೇಕು ಅನ್ನೋ ಅಗತ್ಯವಾದರೂ ಏನಿದೆ ಬರ್ತೀನಿ ಅನ್ನಪೂರ್ಣ ಲಾಭದಾಸಿಯಿಂದ ಬ್ಯಾಂಕಿನ ಹಣ ತೆಗೆದು ಸ್ವಂತ ವ್ಯಾಪಾರ ಮಾಡ್ತಿದ್ದೆ ದುರದೃಷ್ಟವಶಾತ್ ಈಗ ಅಸಲಿಗೆ ಮೋಸವಾಗಿ ಹೋಗಿದ್ದೆ ಇದಕ್ಕಾಗಿ ಇಷ್ಟ ಆತಂಕ ಹಣ ತಿರುಗಿ ಕೊಟ್ಬಿಟ್ರೆ ಆಯ್ತಪ್ಪ ಅಪ್ಪ ನಮ್ ಜಮೀನು ಒಡವೆ ಈ ಮನೆ ಇದೆಲ್ಲ ಇಂಥ ಸಮಯಕ್ಕನ್ನದು ಯಾಕಪ್ಪ ಇದನ್ನೆಲ್ಲ ಮಾರಿ ಅದಾಗ ಮಾತು ತಾಯಿ ನಮ್ಮ ಆಸ್ತಿನೆಲ್ಲ ಮಾರಿದರು 1 lakh ಬರೋದಿಲ್ಲ ಮಿಕ್ಕ 2 lakhಕ್ಕೆ ಎಲ್ಲೂ ಹೋಗಲಿ ಇಷ್ಟು ದೊಡ್ಡ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ನೀನು ಈ ಸಮಯದಲ್ಲಿ ನಿನಗೆ ಸಹಾಯ ಮಾಡುವಂಥವ್ರು ಯಾರೂ ಇಲ್ವೇನಪ್ಪ ನನಗೆ ಗುರುತಿರುವ ಲಕ್ಷಾಧೀಶ್ವರರು ಶಿವಶಂಕರೊಬ್ಬರು ಆದರೆ ಆದರೆ ಆದ್ರೇನಪ್ಪ ನಿನಗೆ ಸಂಕೋಚವಾದ್ರೆ ನಾನೇ ಹೋಗಿ ಅವ್ರ ಕಾಲಿಗೆ ಬಿದ್ದಾದ್ರೂ ಸಹಾಯ ಮಾಡಿ ಅಂತ ಅಂಗಲಾಚಿ ಬೇಡಿ ಒಪ್ಸ್ಕೊಂಡು ಬರ್ತೀನಪ್ಪ ಬೇಡ ಅನ್ನಪೂರ್ಣ ಬೇಡ ಯಾಕಪ್ಪ ನಾನು ಆಗಲೇ ಅವ್ರ ಕಾಲಿಗೆ ಬಿದ್ದು ಬೇಡಿಕೊಂಡಾಯ್ತಮ್ಮ ನಿನಗಾಗಲ್ಲ ಅಂತ ಹೇಳಿರ್ಬಹುದು ಆದ್ರೆ ಹೆಂಗಸು ನಾನು ಹೋಗಿ ಕೈ ನೀಡಿದ್ರೆ ಅಯ್ಯೋ ಬೇಡ ತಾಯೇ ಬೇಡ ಅವರ ಸಹಾಯ ಪಡಿಬೇಕಾದ್ರೆ ಹೇಳಪ್ಪ ಹೇಳ ಸಾಯೋವರೆಗೂ ಅವ್ರ ಮನೆ ಕಸ ಗುಡಿಸ್ಕೊಂಡ್ ಬೇಕಾದ್ರೆ ಇರ್ತೀನಿ ಹೇಳಪ್ಪ ಅಯ್ಯೋ ಅಷ್ಟೇ ಅಲ್ಲ ತಾಯಿ ನಿನ್ನ ನಿನ್ನ ಅವರಿಗೆ ಮದುವೆ ಮಾಡಿಕೊಡ್ಬೇಕಂತ ಅದಕ್ಕೆ ನೀನೇನ್ ಹೇಳ್ದೆಪ್ಪ ನಾನ ಎಂದೆಂದಿಗೂ ಸಾಧ್ಯವಿಲ್ಲ ಅಂತ ಹೇಳಿ ಬಂದು ಬಿಟ್ಟೆ ಅಪ್ಪ ಲಾಯರ್ ಶಿವಶಂಕರ್ಗೆ ಈಗಲೇ ಫೋನ್ ಮಾಡಿ ನಾನು ಈ ಮದುವೆಗೆ ಒಪ್ಪಿದ್ದೀನಿ ಅಂತ ಹೇಳ್ಬಿಡಪ್ಪ ಅನ್ನಪೂರ್ಣ ಬೇಡ ಅಮ್ಮ ಬೇಡ ಮದುವೆ ಕೈಯಾರ ನಿನ್ನ 2ನೇ ಮದುವೆ ಕೊಡೋಕೆ ನಾನು ಎಂದಿಗೂ ಒಪ್ಪೋದಿಲ್ಲ ಅಮ್ಮ ಅಪ್ಪ
ನಾನೇ ಸಂತೋಷವಾಗಿ ಒಪ್ಪಿಗೆ ಕೊಡ್ತಿರುವಾಗ ನೀಲಕ್ಕಪ್ಪ ಹಿಂತೆಗಿತಿ? ಸಾಧ್ಯವಿಲ್ಲ ತಾಯಿ, ನನಗೋಸ್ಕರ ನಿನ್ನ ಬಾಳು ಹಾಳು ಮಾಡೋಕ್ಕೆ ನಾನು ಖಂಡಿತ ಒಪ್ಪಲ್ಲಪ್ಪ. ಅನ್ನಪೂರ್ಣ 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 ಅನ್ನಪೂರ್ಣ. ಹಲೋ, ಲಾಯರ್ ಇದ್ದಾರೆ? ನಾನೇ ಶಿವಶಂಕರ್ ಮಾತಾಡ್ತಿರೋದು. ನೀವೇನೆ? ಸ್ವಲ್ಪ ಇರಿ, ಅಪ್ಪ ನಿಮ್ಮ ಹತ್ರ ಮಾತಾಡ್ಬೇಕಂತ. ನನ್ನ ಮಗಳು ಅನ್ನಪೂರ್ಣನ್ನ ನಿಮಗೆ ಮದುವೆ ಮಾಡಿಕೊಡಕ್ಕೆ ತುಂಬಾ ವರಿ ಮಾಡ್ಕೊಂಡಿದ್ರಿಂದ ಹಠಾತ್ ಆಗಿ ಅವರಿಗೆ ಪಾರ್ಶ್ವವಾಯು ಬಂದಿದೆ. ಅವರ ಮನಸ್ಸಿಗೆ ನೋವಾಗುವಂತ ಯಾವ ಮಾತನ್ನು ಆಡಬೇಡಿ. ಸರಿ ಡಾಕ್ಟರ್, ನಾನು ಪುನಃ ಸಾಯಂಕಾಲ ಬರ್ತೇನೆ. ಅನ್ನಪೂರ್ಣ, ಪರಿಸ್ಥಿತಿ ತಿಳ್ಕೊಳ್ಳದೆ ಕೇವಲ ಸ್ವಾರ್ಥದಿಂದ ಕುರುಡನಾಗಿ ನಾನು ಆಡಿದ ಒಂದು ಮಾತಿನಿಂದ ನಿಮ್ಮ ತಂದೆಗೆ ಇಂತಹ ಆಪತ್ತು ಬರುತ್ತೆ ಅಂತ ನಾನು ಖಂಡಿತ ತಿಳ್ಕೊಂಡಿರಲಿಲ್ಲ. ಅನ್ನಪೂರ್ಣ, ನಿಮ್ಮ ತಂದೆ ಈ ಶೋಚನೀಯ ಸ್ಥಿತಿಗೂ ನಿನ್ನ ಕಣ್ಣೀರಿಗೂ ಕಾರಣ ಆಗಿರೋ ಈ ಪಾಪಿನ ಕ್ಷಮಿಸ್ತೀಯ? ಅಂತ ದೊಡ್ಡ ಮಾತು ಯಾಕೆ ಆಡ್ತೀರಿ? ಅನಿರೀಕ್ಷಿತವಾಗಿ ನಡೆದ ಅಸಂಗತವಿದು. ನನ್ನ ತಂದೆ ಭವಿಷ್ಯ, ಅವರ ಮಾನ ಮರ್ಯಾದೆ ವಿಷಯ ಈಗ ನನ್ನ ಮನಸ್ಸನ್ನು ವಹಿಸ್ತಿರೋದು. ನಿಮ್ಮ ತಂದೆ ಬ್ಯಾಂಕಿಗೆ ಕಟ್ಟಬೇಕಾದ ಹಣನ ನಾನು ಇವತ್ತೇ ಕಟ್ಟಿಬಿಡ್ತೀನಿ. ಮತ್ತೆ ಅವರ ಮೊದಲಂತಾಗೋದಕ್ಕೆ 8,000 ರೂಪಾಯಿ ಖರ್ಚಾದರೂ ಚಿಂತೆ ಇಲ್ಲ, ನಾನು ಕೊಡ್ತೀನಿ, ಒಳ್ಳೆ ಚಿಕಿತ್ಸೆಗೆ ಏರ್ಪಾಡು ಮಾಡು. 100 ಜನ್ಮ ಎತ್ತಿ ನಿಮ್ಮ ಪಾದ ತೊಡೆದ್ರು, ನಿಮ್ಮ ಈ ಉಪಕಾರದ್ರು ನಾನು ತೀರಿಸೋಕೆ ಸಾಧ್ಯವಿಲ್ಲ. ನೀವೆಷ್ಟು ದಯಾಳುಗಳು! ಕಾಲ ಮೀರದ ಮೇಲೆ ಬಂದ ಈ ದಯೆ ಸಹೃದಯದು ಅಂತ ಅನ್ನಿಸ್ಕೊಡೋದಿಲ್ಲ. ಅನ್ನಪೂರ್ಣ, ಮೊದಲು ನೀನು ಕಣ್ಣೀರು ಒರೆಸು, ಅದನ್ನು ಮಾತ್ರ ನಾನು ನೋಡಲ. ಕೊನೆಯದಾಗಿ ಒಂದು ಮಾತು, ನಾನು ನಿನಗೆ ಮಾಡ್ತಿರೋ ಸಹಾಯಕ್ಕಾಗಿ ದೇವರಾಣಿಗೂ ನಿನ್ನಿಂದ ಯಾವ ಪ್ರತಿಫಲನೂ ಅಪೇಕ್ಷೆ ಮಾಡ್ತಿಲ್ಲ. ನೀನು ನಿನ್ನ ಮನಸ್ಸಿಗೆ ಮೆಚ್ಚಿಗೆ ಅದನ್ನು ಮದುವೆಯಾಗಿ ಸುಖವಾಗಿರು, ಅಷ್ಟೇ ನನಗೆ ಬೇಕಾದ. ನಾನು ಬರ್ತೀನಿ. ಇಲ್ಲಿ ನೋಡಿ, ನಂದೊಂದು ಮಾತನಾಡಿಸ್ಕೊಡ್ತೀರಾ? ಹೇಳು ಅನ್ನಪೂರ್ಣ, ಹೇಳು. ನಿಮ್ಮಂತ ಧರ್ಮಾತ್ಮರ ಕೈ ಹಿಡಿಯೋ ಭಾಗ್ಯನ ನನಗೆ ಕರುಣಿಸ್ತೀರಾ? ನಾನೇನಾದರೂ ಕನಸು ಕಾಣ್ತಾ ಇದ್ದೀನಿ? ಹಣವಿರುವವರು ಸಹಸ್ರವಿರಬಹುದು, ಆದರೆ ಗುಣವುಳ್ಳವರು ಅತಿ ವಿರಳ. ನೀವು ನಮಗೆ ಮಾಡಲಿರೋ ಈ ಮಹದುಪಕಾರಕ್ಕೆ ಕಿಂಚಿತ್ತಾದರೂ ನಿಮ್ಮ ಮನಸ್ಸು ಸಂತೋಷ ಪಡಿಸ್ತಿದ್ರೆ ದೈವದ್ರೋಹವಾಗುತ್ತೆ. ಅದಕ್ಕಾಗಿ ಅನ್ನಪೂರ್ಣ, ನಾನೆಂಥ ಭಾಗ್ಯವಂತ, ನಿನ್ನಂಥ ಮಂಗಳದೇವಿ ನನ್ನ ಮನೆ ಬೆಳಗಕ್ಕೆ ಬರೋದು ನನ್ನ ಮಹಾಭಾಗ್ಯ, ನಿಜವಾಗಿಯೂ ಮಹಾಭಾಗ್ಯ. ಬುದ್ಧಿ ಬರುತ್ತೆ ತಾಳು. ಕರುಣೆ ತೋರಿಸಿದ್ರ
ಕಾರಿಗೆ ಅಂತ ಬಂದೆ, ಈಗ ಆಗ್ಬಿಡ್ತು ಸರ್. ತುಂಬಾ ಒಳ್ಳವನು ಸರ್. ಬೇಕಾದ್ರೆ ನಿಮ್ಮ ಮಾವನ್ ಕೇಳಿ ಸರ್. ಯಾವನು ನಿಮ್ ಮಾವ ಸರ್ಕಟಾಲು? ನಮ್ಮ ಮಾವನ್ ಮಾತ್ರ ಹೀಗಲ್ಲ ಏಕೋಚಿಂದ ಅನ್ಬೇಡಿ ಸರ್. ತುಂಬಾ ಕೋಪ ಬರುತ್ತೆ. ತುಂಬಾ ದೊಡ್ಡ ಲಾಯರು ಸರ್. ಅವ್ರ ಹೆಸರು ಶಿವಶಂಕರ್ ಅಂತ ಸರ್. ನಾನು ಅವ್ರ ಅಕ್ಕನ ಮಗ ಸರ್. ನನ್ನ ಹೆಸರು ಕಾಕಿ ಅಂತ ಸರ್. ಐಸಿ, ಹಾಗಾದ್ರೆ ನೀನ್ ತುಂಬಾ ಹಣವಂತರ ಮನೆ ಹುಡುಗಾನು? ಹೌದು ಸರ್. ಅಯ್ಯೋ ಪಾಪ ಪಾಪ. ನೋಡಿ ಸರ್, ನಮ್ಮ ಮಾವ ತುಂಬಾ ದೊಡ್ಡ ಸಾವುಕಾರರು ಸರ್. ಅವ್ರು ಯಾವ ಬ್ಯಾಂಕ್ ಅಲ್ಲಿ ಎಷ್ಟೆಷ್ಟು ಹಣ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಸಮಯ ಸರ್. ನಾನ್ ನನ್ನ ಖರ್ಚಿಗೋಸ್ಕರ ಎಷ್ಟು ಹಣ ಕಬ್ಬಿಣದ ಪೆಟ್ಟಿಗೆ ತೆಗಿತೀನಿ ಅಂತ ತಿಳ್ಕೊಳಕ್ಕೆ ಅವ್ರ ಸಮಯ ಸರ್. ಕಾಶಿ, ಹಣವಂತರ ಮನೆ ಹುಡುಗ ಅನ್ನೋ ಸೊಕ್ಕನಲ್ಲಿ ಅನ್ಯಾಯವಾಗಿ ಆ ಬಡಪಾಯಿನ ಕೊಲೆ ಮಾಡ್ಬಿಟ್ಟಿಯಲ್ಲ. ಅದೊಂದು ಮಾತು ಮಾತ್ರ ಹೇಳ್ಬೇಡಿ ಸರ್. ಆಲ್ರೈಟ್, ನಾನ್ ಬಚಾವ್ ಮಾಡ್ತೀನಿ, ಹೆದರ್ಬೇಡ. ನಾ ಹೇಳ್ದ ಕೇಳ್ತೀಯೋ? ಓಯೇ, ನನಗ ಹಣ ಗಿಣ ಬೇಕು ಅಂದ್ರೆ ಓಯೇ ನಿಜ ತಾನೇ? ಓಯೇ ಆಶೆ, ಸಾವಿನ ವಾಸನೆ ಪಡೆದು ಪೊಲೀಸ್ನವ್ರು ಬಂದೇ ಬಿಟ್ರು. ಸರ್ ಪ್ಲೀಸ್, ಒಂದು ಸಾರಿ, ಇದೊಂದು ಸಾರಿ ಈ ಕೊಲೆ ನೀವೇ ಮಾಡಿದೆ ಅಂತ ಒಪ್ಕೊಂಡ್ಬಿಡಿ ಸರ್. ಬೇಕಾದ್ರೆ ನಾನು ಸಾಯೋವರೆಗೂ ನಿಮ್ಗೆ ಗುಲಾಮನಾಗಿರ್ತೀನಿ ಸರ್. ಶಟ್ ಅಪ್. ನಮಸ್ಕಾರ ಸರ್. ಇರ್ಲಿ, ಜೈಲಿನಿಂದ ಯಾವಾಗ ಬಂದೋ ಕೇಳ ಸರ್? ಎರಡು ತಿಂಗಳಾಯ್ತು ಸರ್. ತೀರೂರು ಇಲ್ಲೇ ತಾನೇ ಇರೋದು? ಹೌದು ಸರ್. ಈ ಪಕ್ಕದಲ್ಲಿ ಹೀಗೆ ಸುತ್ಕೊಂಡು ಹೋಯ್ತು ಅಂದ್ರೆ ಒಂದ್ ಮೈಲಿ ದೂರದಲ್ಲಿ ಆರೂರು, ಅಲ್ಲಿಂದ ಅರ್ಧ ಮೈಲಿ ದೂರದಲ್ಲಿ ಸೀರು. ಇನ್ನು ಮೇಲಾದ್ರೂ ಬುದ್ಧಿವಂತನಾಗಿರು, ಬಾಲಾಗಿಲ್ಲ ಆಡಿಸ್ದೆ. ಅಡೇ ಬಲೆ ಬಲೆ, ಪರವಾಗಿಲ್ಲ, ಒಳ್ಳೆ ಚಾಲಕ್ಕಿಂತ ಅವನು ಸಾಗ ಕೊಟ್ಟಿಯಲ್ಲ. ಬೇಷ್ ಬೇಷ್ ಬೇಷ್. ಎಲ್ಲಿಗೆ? ನಾನು ಮನಃಪೂರ್ವಕವಾಗಿ ಸಂತೋಷವಾಗಿ ಅವ್ರ ಕೈ ಹಿಡಿತಿದ್ದೀನಪ್ಪ. ನಿಜವಾಗ್ಲೂ ಅವ್ರು ತುಂಬಾ ಒಳ್ಳೆಯವರಪ್ಪ. ಅಪ್ಪ ಅಪ್ಪ, ಸಮಾಧಾನದಿಂದ ಆಶೀರ್ವಾದ ಮಾಡಪ್ಪ. ನೋಡಮ್ಮ, ನಿನ್ ನೋಡಿದ್ರೆ ನಮ್ಮ ಮಾವ ಕೋಪ ಮಾಡ್ಕೋತಾನಪ್ಪ. ಕೋಪ ಮಾಡ್ಕೊಂಡ್ರೆ ಇಲ್ಲಿ ಕೇಳೋನು ಯಾವನು? ಅದಿಲ್ಲ, ಯಾಕೆ ಬಂದೆ? ಜೇಬ್ ಖಾಲಿ, ದುಡ್ಡು ಬೇಕು. ದುಡ್ಡು ನಾನೆಲ್ಲಿಂದ ತರಲಿ? ಎಲ್ಲಿಂದ ತರಲಿ? ನಿಮ್ಮ ಮಾವನ ತಲೆ ಹೊಡೆ ತಂದು ಕೊಡು. ಅಯ್ಯಯ್ಯೋ, ಈಗ ಆಗಲ್ಲಪ್ಪ. ಆಗಲ್ವೇ? ಆಗಲ್ವೇ? ಆಗೋಲ್ಲ. ಹೇಳತ್ತ, ನೀನಿರೋ ಕಡೆ ನಾ ತಂದು ಕೊಡ್ತೀನಿ ಹೋಗಪ್ಪ. ವಂಚನೆ, ಅನ್ನಪೂರ್ಣೆ ಬಾಳು ನನ್ನ ಸಂತೋಷ ಅನ್ನು ಸುಟ್ಟು ಬೂದಿ ಮಾಡ್ಬಿಟ್ರಿ. ಅವಳನ್ನ ಮದುವೆ ಆಗ್ಬೇಕಾದ್ರಮ್ಮ, ಇದೇ ಮುಹೂರ್ತದಲ್ಲಿ ನಮ್ಮಿಬ್ಬರ ಬಾಳು ವೈಭವದಿಂದ ಆರಂಭ ಆಗ್ಬೇಕಾಗಿದೆ. ಆದ್ರೆ ನಿಮ್ಮ ಹಣದ ಹೊಚ್ಚಿಗೆ ಅನ್ನಪೂರ್ಣೆ ಬರೀ ಕೊಟ್ಬಿಟ್ರಲ್ಲ, ನಿಮ್ಗೆ ಹೇಗ್ ಮನಸ್ಬಿಡ್ತು? ಇದ್ರಿಗೆ ಚೆನ್ನಾಗಿದೆ. ಮೇಲೆ ಹೇಳೋದು ನೋಡ್ತೀರಾ, ಇನ್ಮೇಲೆ ಮೇಲೆ ಹೇಳೋ ಸಾಧ್ಯವೇ ಇಲ್ಲ. ಈಗ ನೀವು ಅನುಭವಿಸ್ತಾ ಇರೋದಲ್ಲ, ನಿಮ್ಮ ಸ್ವಯಾರ್ಜಿತ ಕರ್ಮ ಫಲ ಅನುಭವಿಸಿ. ಆದ್ರೆ ನೀವು ಮಾತ್ರ ಈಗಲೇ ಸಾಯೋದಿಲ್ಲ. ನೀವು ಮಾಡಿದ ದ್ರೋಹಕ್ಕೆಲ್ಲ ಪ್ರಾಯಶ್ಚಿತ್ತ ಚಿತ್ರವೇ ಅನುಭವಿಸಲೇಬೇಕು. ಅನುಭವಿಸಿ ಅನುಭವಿಸಿ ಅನುಭವಿಸಿ.
ನಿನ್ನೆ ಕಣೋ ಕೇಳ್ತಾ ಇರೋದು ಬೆಪ್ಪೆ ಒಳ್ಳೆ ಮೊಂಬತ್ತಿ ಬೊಂಬೆ ಹಾಗೆ ನಿಂತು ನೋಡ್ತಾ ಇದೆಯಲ್ಲ ಯಾಕೋ ಮತ್ತೆ ಮತ್ತೆ ಇವರು ಇವರು ಅವರೇ ನಾನು ಹೇಳ್ತನಲ್ಲ ಆಶಾದೇವಿ ನಮ್ಮ ಅಕ್ಕನ ಮಗಳು ಸಾಕ್ಷಾತ್ ನಾಟ್ಯ ಸರಸ್ವತಿ ಹೌದು ಹೌದು ಅವರು ಸುಮ್ಮನೆ ನಿಂತುಕೊಂಡಿದ್ರು ಒಳ್ಳೆ ಮೇಲ್ಕೆ ಡಾನ್ಸ್ ಮಾಡಿದಾಗ ನನ್ನ ಕಣ್ಣಿಗೆ ಕಾಣ್ತಾ ಇದೆ ಮಾವ ಯಾರಿವರು ಇವನು ಲಾಯರ್ ಶಿವಶಂಕರ್ ಇದಾರಲ್ಲ ಅವರು ಸ್ವಂತಕ್ಕನ ಸ್ವಂತ ಮಗ ಮಿಸ್ ಆಶಾ ದೇವಿ ಲಾ ಕುರಿ ಅವಳು ಮಿಸ್ಸಸ್ ಅಲ್ಲೋ ಮಿಸ್ ಇನ್ನು ಮದುವೆ ಮಾಡ್ಕೊಂಡಿಲ್ಲ ತುಂಬಾ ಒಳ್ಳೆ ಕೆಲಸ ಮಾಡಿಬಿಟ್ರು ವೆರಿ ಗುಡ್ ವೆರಿ ಗುಡ್ ಮಿಸ್ ಆಶಾ ದೇವಿ ನನ್ನ ಹೆಸರು ಮಿಸ್ ಕಾಶಿ ಮಿಸ್ಟರ್ ಕಾಶಿ ವಿಶ್ವೇಶ್ವರ ಕುಮಾರ್ ತಾರತಮ್ಯ ಅಂತ ಎಷ್ಟು ದೊಡ್ಡ ಹೆಸರು ತೋಟ ಮೂರು ಮೊಳ ಆದ್ರೆ ಕಾಯಿ ಆರು ಮೊಳ ಅಂತಾರಲ್ಲ ಹಾಗೆ ಪ್ರಾಣ ಬಿಡೋ ಹುಚ್ಚು ಅದಕ್ಕೆ ನಿನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಪ್ರಾಣ ಬಿಡೋದಾದ್ರೆ ಬೇಗ ಬಿಡ್ಲಿ ಅಂತ ತುಂಬಾ ಸಂತೋಷ ಕೂತ್ಕೊಳ್ಳ ಕಾಶಿ ಓ ಕೈಲಾಸ್ ಏನಮ್ಮ ನಿಂತೆ ಬಿಟ್ಟೆ ಕೂತ್ಕೋ ಏನು ಅಣ್ಣ ಇಷ್ಟು ಬೇಗ ನನ್ನ ಊಟ ಮಾಡಿಬಿಟ್ಟೆ ನನ್ನ ಮನೇಲಿ ನನಗೆ ಉಪಚಾರ ಮಾಡ್ತೀಯ ಮತ್ತೆ ನಿಮ್ಮ ಅಕ್ಕನ ಮನೆ ಅಂದೆ ಹೌದಾ ಅವಳು ನೆಗದು ಬಿದ್ದ ಮೇಲೆ ನಾನೇ ಯಜಮಾನ ಆಗ್ಬಿಟ್ಟೆ ಈ ಮನೆಗೆ ನಮ್ಮ ಆಶಾ ಅವಳು ಡ್ಯಾನ್ಸ್ ಕ್ಲಾಸ್ ನಡೆಸಿ ಕೈ ತುಂಬಾ ಸಂಪಾದನೆ ಮಾಡ್ತಾಳೆ ಅದೆಲ್ಲ ಖರ್ಚಾಗೋಕ್ಕೆ ನಾ ಸಹಾಯ ಮಾಡ್ತೀನಿ ಅಪ್ಪ ಆಯ್ತೇನಪ್ಪ ಆಯ್ತು ಆಯ್ತು ಒಳ್ಳೆ ಹೆಲ್ಪಿಂಗ್ ನೇಚರ್ ಕಣಯ್ಯ ನಿಂದು ಮಿಸ್ಟರ್ ಕಾಶಿ ಮೊದಲು ಕಾಫಿ ಕುಡೀರಿ ಆಮೇಲೆ ನನ್ನ ಮುಖ ನೋಡೋರಂತೆ ಎಸ್ ಏನಿಲ್ಲ ಏನಿಲ್ಲ ಕೂಲ್ ಆಗಿರೋ ನಿಮ್ಮ ಚಂದ್ರನಂತ ಮಖ ನೋಡ್ತಿದ್ರು ಕಾಫಿ ಕಾವ್ ಆರ್ಲಿಲ್ವಲ್ಲ ಅಂತ ಪರವಾಗಿಲ್ವೆ ಒಳ್ಳೆ ಕವಿಗಳು ಮಾತಾಡ್ದಾಗ ಮಾತಾಡ್ತಿರಲ್ಲ ನಿಮ್ಮ ನೋಡ್ತಾ ಇದ್ರೆ ಕಾವ್ಯ ಧಾರೆ ಹರಿತಾ ಇದೆ ಕಣೋ ನಿನ್ನ ಜಡಿ ಮಣ್ಣನ್ ತಲೆಲೆ ಕುಡ್ದೇಳ ಕಾಫಿನ ಅನ್ನಪೂರ್ಣ ನಿಮ್ಮೇ ಅನ್ನಪೂರ್ಣ ನಿಮ್ಮಿದ್ದಾರೆ ಅನ್ನಪೂರ್ಣ ನೀನು ಹೀಗೆ 24 ಗಂಟೆನ ಹೊಳ್ತಾ ಇದ್ರೆ ನಿಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ತಿಳ್ಕೊಂಡ್ಯ ಖಂಡಿತವಾಗೂ ಇಲ್ಲ ನೀ ಸಂತೋಷದಿಂದ ನಗ್ನಗ್ತಾ ಇದ್ರೇನೆ ಅವರ ಆತ್ಮಕ್ಕೆ ತೃಪ್ತಿ ಆಗೋದು ಅನ್ನಪೂರ್ಣ ನೀನು ಈಗ ಹೇಳ್ತಾ ಇದ್ರೆ ನನ್ಗೆ ಯಾವ ಕೆಲಸ ಮಾಡೋದಕ್ಕೆ ಉತ್ಸಾಹನೇ ಬರಲ್ಲ ಏನು ಒಂದ್ಸಲ ನಾವು ದಯವಿಟ್ಟು ನನಗೋಸ್ಕರ ಪ್ಲೀಸ್ ಇದು ಕೈ ಮುಗಿದು ಕೇಳ್ಕೊತೀನಿ ಮೊದ್ಲು ಬಿಡ್ತೀನಿ ಯಾಕೆ ನೀವು ಕೈ ಮುಗಿತೀನಿ ಅಂದ್ರಲ್ಲ ನಗು ಆಮೇಲೆ ನಾನು ಬಿಡ್ತು ಅಂತ ಹೇಳ್ತೀನಿ ನಗಲ್ವೋ ನಿನ್ ಕಾಲ್ಗೂ ಬಿಡ್ತೀನಿ ಅವ್ರು ನಗು ಅಯ್ಯೋ ಅಯ್ಯೋ ಏನಕ್ಕೆ ಬಿಟ್ಟೆ ಅಬ್ಬಾ ಈಗ ನನ್ನ ಮನಸ್ಸು ಹಗುರವಾಯ್ತು ಅನ್ನಪೂರ್ಣ ಎಷ್ಟು ಜನ್ಮಗಳ ಪುಣ್ಯನೋ ಏನು ನೀನು ನನ್ನ ಮನೆಗೆ ಗೃಹಲಕ್ಷ್ಮಿಯಾಗಿ ಬಂದಿದ್ದೆ ನೀ ಸದಾಕಾಲ ಹೀಗೆ ನಗ್ನಗ್ತಾ ಇರಬೇಕು ಅಂತ ನನ್ನ ಆಸೆ ಇದೆಲ್ಲ ಏನು ಅಂದ್ರೆ
ನನ್ನ ಅನುಚೂರ್ಣೆಗೆ ಪ್ರೀತಿಯ ಕಿರುಗಾಣಿಕೆ ನಾನು ಕೊಟ್ಟೆ. ಇದಾಮೇಲೆ ನೋಡು, ಇದರಲ್ಲಿರೋ ಸೀರೆ ಉಟ್ಕೊಂಡು ಬೇಗ ಸಿದ್ಧ ಹೋಗ್ಬೇಕು. ಇವತ್ತು ನಿನ್ನ ಜೊತೆ ನಾನು ಸಿನಿಮಾ ನೋಡಬೇಕು. ಬೇಗ ಬೇಗ ಹೊತ್ತಾಗುತ್ತೆ. ನೀನ್ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು, ವಂಡರ್ಫುಲ್. ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಪ್ರತ್ಯಕ್ಷವಾದಾಗಿದೆ ನನಗೆ ವರ ಕೊಡೋದಕ್ಕೆ. ನೀವು ಸುಮ್ ಸುಮ್ನೆ ನನ್ನ ಹೊಗಳ್ತಾ ಇದ್ರೆ ನಾನು ತುಂಬಾ ನಾಚಿಕೆ ಆಗುತ್ತೆ. ಇದೇನು ಹೊಗಳಿಕೆ ಅಲ್ಲ ಅನ್ನಪೂರ್ಣ, ಕಂಡಿನ ಕಂಡಾಗೆ ಹೇಳಿದೆ. ಹೋಗೋಣ. ಸ್ವಲ್ಪ ಹಣ ಬೇಕಾಗಿತ್ತು ತಗೊಂಡೆ. ಎಷ್ಟು ತಗೊಂಡೆ ಕಾಶಿ? 5,000 ರೂಪಾಯಿ. ಮತ್ತೆ 5,000? ಹಣ ಏನ್ ಮಾಡ್ತೀಯೋ? ಮತ್ತೆ ನಾನು ರೇಸ್ಗೆ ಹೋಗಿ ರೇಸ್ ಆಡೋದ್ ಬೇರೆ ಕಲ್ತೀನಪ್ಪ. ಯಾರ್ ಕಲಿಸ್ತು ನಿನಗೆ ದುರಭ್ಯಾಸ? ಹಣ ಇಲ್ಲಿ ಕೊಡು. ಕೊಡು. ಆ ಬೆಳೆದ ಹುಡುಗನ ಯಾಕೆ ಹಾಕೋತೀನಿ ಅನ್ನಪೂರ್ಣ? ಅವನ್ ದೇಹ ಬೆಳೆದ ಹೊರತು ಬುದ್ಧಿ ಏನಾದ್ರು ಬೆಳೆದಿದೆಯಾ? ನೋಡು ಕಾಶಿ, ಚಿಕ್ಕ ಹುಡುಗರು ತುಂಬಾ ಹಣ ಕೈಲಿಟ್ಕೊಂಡ್ರೆ ಕೆಟ್ಟ ಕೆಟ್ಟ ಸ್ನೇಹಿತರೆಲ್ಲ ಸೇರ್ಕೊಂಡು ಹಾಳು ಮಾಡ್ಬಿಡ್ತಾರೆ. ಇನ್ಮೇಲೆ ನಿನ್ ಖರ್ಚಿಗೆ ಅಂತ ಸ್ವಲ್ಪ ಹಣ ಇದೆ. ಮುಂದೆ ಫಸ್ಟ್ ಇಂದ ಪ್ರತಿ ತಿಂಗಳು ನಿನಗೆ 200 ರೂಪಾಯಿ ಖರ್ಚಿಗೆ ಜಾಸ್ತಿ ಖರ್ಚು ಮಾಡ್ಕೊಡು. 200 ರೂಪಾಯಿ ಒಂದೇ ತಾರೀಕು ಕೊಡ್ತೀರಾ? ಗೌರ್ಮೆಂಟ್ ಸಂಬಳ ನೋಡು. ಅಯ್ಯೋ ಮುಂದೆ ಬೇಗ ಅನ್ಕೊಂಡ ಗೊತ್ತಾಯ್ತು. ಬಂದ್ಬಿಡ್ತೀನಿ ಅಂದ್ರೆ ಹಾಗೆ ದುಡ್ಡು ತಗೋ ಖರ್ಚಿಗೆ. ಸ್ವಲ್ಪ ಚಿಲ್ರೆ ಹಿಡ್ಕೊಂಡು ಬರಕ್ ಇಷ್ಟೊತ್ತೇನೋ? ಚಿಲ್ರೆ ಒಟ್ಟು ತೊಂದ್ರೆ ಹಾಕೋಣ. ಆ ಚಿಲ್ರೆ ತಂದೋ ಇಲ್ಲೋ? ತಂದೆ 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 ಕೊಡು. ಹೇ ಸ್ವಲ್ಪ ಇರಯ್ಯ ಅಂತಂದ್ರೆ ಹೇಳ್ದಾಗೆ ಮನೆಗೆ ಹೋದೆ. ಕಬ್ಬಿಣದ ಪೆಟ್ಟಿಗೆ ಬೀಗ ತೆಗೆದೆ, 5,000 ರೂಪಾಯಿ ತಗೊಂಡೆ, ಮತ್ತೆ ಪುನಃ ಬೀಗ ಹಾಕಿದೆ, ರಾಜ್ ಟಿವಿಯಿಂದ ಹೊರಟೆ. ಸ್ವಲ್ಪ ಹೇಳೋವರೆಗೂ ಇರಯ್ಯ ಅಂದ್ರೆ ನಾನೇನಂದೆ? ನಾನು ನಡ್ಕೊಂಡ್ ಬರ್ತಿದ್ದಾಗ ನಮ್ಮ ಅತ್ತೆ ಮಾವ ಬಂದ್ ನೋಡ್ಬಿಟ್ಟು ದುಡ್ಡೆಲ್ಲ ಅವ್ರೆ ಈಸ್ಕೊಂಡ್ಬಿಟ್ರು. ಕರೆಕ್ಟ್, ಅವರು ಅದೇ ಹೇಳಿದ್ರು, ಕೈ ತುಂಬಾ ದುಡ್ಡಿದ್ರೆ ಹುಡುಗರು ಹಾಳಾಗ್ ಹೋಗ್ತಾರೆ ಅಂತ. ನಮ್ಮತ್ತೆ ಬೀಗದ ಕೈ ಅವ್ರೆ ಈಸ್ಕೊಂಡ್ಬಿಟ್ರು ಪಾಪ. ಎಲ್ಲಾದ್ರೂ ಮಣ್ಣು ತಿನ್ನೋದು ಇಡಿಯಟ್. ನಿನ್ನ ನಂಬ್ಕೊಂಡು ನಾನು ಅಭಿರಾಮಿನ ಕೈ ಬಿಡೋ ಹಾಗಾಯ್ತಲ್ಲ. ಅಭಿರಾಮಿ ಕೈಲಾಸ್, ನೀನ್ ಒಳ್ಳೆ ಲಕ್ಕಿ ಫೇಲ್ ಹಾಕೋಣಮ್ಮ. ನೀ ಜಾಣ ಮರಿಯಲ್ಲೇನಪ್ಪ, ನಾವಳ ನನಗೆ ಇಂಟ್ರೊಡ್ಯೂಸ್ ಮಾಡ್ಸ. ಅಭಿರಾಮಿ ಅನ್ನೋದು ಹೆಣ್ಣಲ್ಲೋ ರೇಸ್ ಕುದುರೆ ಹೆಸರು ಕಣೋ ಮಂಕೆ. ಪರವಾಗಿಲ್ಲ, ಹೆಸರು ಚೆನ್ನಾಗಿದೆಯಲ್ಲ, ಇಂಟ್ರೊಡ್ಯೂಸ್ ಮಾಡ್ಸಮ್ಮ. ನಿನ್ನಂಥ ಫೂಲ್ಗೆ ಅದೊಂದು ಕೇಡು. ನಿಮ್ ಮಾವ ಪ್ಲಾನ್ ಹಾಕದಾಗ್ಲೇ ಎರಡನೇ ಮೊದಲೇ ನಾನು ತಿಳ್ಕೊಂಡೆ ಅತ್ತೆ ಬರ್ತಾಳೆ ಅಂತ. ಇಲ್ಲ, ನಿನ್ ಕತ್ತೆ ಆಗ್ತೀಯ ಅವ್ರ ಕೈ ಕಪ್ಪುಳು ಪೆಟ್ಟಿಗೆ ಬೀಗ ಕೈ ಕೊಟ್ಟು ಅಂತ. ಹೌದೌದು, ಇವರು ವಶಿಷ್ಠ ಮಹಾಮುನಿಗಳು, ತ್ರಿಕಾಲ ಜ್ಞಾನಿಗಳು, ಆಗೋಗೋದೆಲ್ಲ ಗೊತ್ತಾಗುತ್ತೆ. ನನ್ನ ತರಬೇಡಮ್ಮ ಈ ಜಲ್ಲಿನ. ಹೋದ್ರೆ ಇನ್ನೇ ನಿನ್ನಂತ ಯೂಸ್ಲೆಸ್ ಎಲ್ಲ ಜೊತೆಲಿ ಇರ್ತೀನಿ ಅಂತ ತಿಳ್ಕೊಂಡಿದ್ಯಾನ? ಅಭಿರಾಮಿ ನನಗ್ ಗೊತ್ತು, ಇವತ್ತಿನ ರೇಸ್ ನಲ್ಲಿ ನೀನು ಅದೃಷ್ಟ ದೇವತೆ ಆಗ್ತೀಯ ಅಂತ. 1 ಮಿನಿಟ್ ಪಕ್ಷಿ, ನಾನು ನಿನ್ ಜೊತೆಲಿ ಕರ್ಕೊಂಡೋಗಮ್ಮ. ನನ್ನ ಜೊತೆಲಿ ಬರ್ಬೇಕಾದ್ರೆ ಸ್ವಲ್ಪ ಆದ್ರೂ ಘನತೆ ಇರ್ಬೇಕು ಕಣ. ಮೊದಲು ಕೈ ಬಿಟ್ಟು ಹೋಗಿರೋ ಕಬ್ಬಿಣ ಪೆಟ್ಟಿಗೆ ಬೀಗ ಕೈನ ಕೈ ಸೇರಿಸ್ಕೊಳ್ಳೋ ದಾರಿ ನೋಡು, ಆಮೇಲೆ ಬರುವಂತೆ. ಇಲ್ಲ ಕೈಲಾಸ, ಕೈಲಾಸ ನನ್ ಬಿಟ್ಬೇಡಮ್ಮ. ಅಯ್ಯಯ್ಯೋ ನನ್ ಬಿಟ್ಬೇಡೋ. ಅಯ್ಯಯ್ಯೋ ಕೈಲಾಸ್, ಅಯ್ಯೋ ನನ್ ಜೊತೆಗೆ ನಾನಿದ್ದೇನೆ ಬನ್ನಿ. ಅಜ್ಜಾ ನಾನೆಂಥ ಮಂಕ, ನಿನ್ನಂಥ ದೇವತೆ ನನ್ನ ಪಕ್ಕದಲ್ಲಿ ಇವಾಗ, ಅವನಿಗೋಸ್ಕರ ಒದ್ದಾಡ್ತಿದ್ದಲ್ಲೇ ಬನ್ನಿ. ಹಲೋ ಏನ್ರೀ,
ಇನ್ನೊಂದು ಅರ್ಧ ಗಂಟೆಯಲ್ಲಿ ಕೋರ್ಟಿಗೆ ಬರ್ತೀನಿ ಅಂತ ಹೇಳಿ. ಬೇಡ ಬೇಡ, ನಾವೇ ಮುಕ್ತ ಮಾತಾಡೋಣ. ಹಾಂ ಅಷ್ಟೇ. ಎಷ್ಟು ಒಳ್ಳೆ ಸುದ್ದಿ ಹೇಳಿ ಚೆನ್ನವ್ವ, ನಮ್ಮ ರಾಯರ ತಂದೆ ಆಗ್ತಾರೆ. ನಮ್ಮಪ್ಪ ತಿರುಪತಿ ತಿಮ್ಮಪ್ಪ. ಅನ್ನಪೂರ್ಣ, ಅನ್ನಪೂರ್ಣ ಬಾ ಕೂತ್ಕೋ ಇಲ್ಲಿ. ನನಗಕ್ಕೆ ಹೇಳಿಲ್ಲ ನೀನು? ಏನು ಅಂದ್ರೆ? ನರಸಿಂಹ ಮಾತಾಡ್ತಿದ್ದ ಸುದ್ದಿನ. ಅವನು ಏನ್ ಮಾತಾಡ್ತಿದ್ದ ಅಂತ ನಂಗೇನು ಗೊತ್ತು? ಗೊತ್ತಿಲ್ಲದೇನು. ಮರಳಿ ಮರಳಿ ಮಂಚಕ್ಕೆ ಎಷ್ಟು ಕಾಲ ಅಂತಂದ್ರೆ ಮೂರು ಮತ್ತೊಂದು ಒಂದ್ಲಂತ. ಇಲ್ಲ ಅಂದ್ರೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಏನು ವಿಷಯ ಹೇಳ? ಹೇಳಬಿಡ್ಲ? ಹೇಳಿ ಅಂದ್ರೆ ನನ್ನ ದೇವಿ ಅನ್ನಪೂರ್ಣ ಮುದ್ದು ಮಗು ತಾಯಿ ಆಗ್ತಾಳಂತೆ. ನಿಜ ಅನ್ನಪೂರ್ಣ? ಅದಕ್ಕೆ ಅಮ್ಮ ಅವರು ಹುಳಿ ಮಾವಿನಕಾಯಿ ಚಪ್ಪರಿಸ್ತಾ ಇದ್ದಿದ್ದು. ಎಲೆ ಎರಡಲ್ಲ ಒಂದು ಬೆರಳು ಮುಟ್ಟು, ಮೊದಲು ಮುಟ್ಟು. ಗಂಡು ಮಗು, ಗಂಡು ಮಗು ಅನ್ನಪೂರ್ಣ. ನಮ್ಮ ಮೊದಲನೇ ಮಗು ಗಂಡು, ಛೋಟ ಬ್ಯಾರಿಸ್ಟರ್. ಯಾಕೆ ಯಾಕೆ ಅವನಂತಾ ಇದೆ ನೋಡ್ತಾ ಇರು. ಅವನ್ನ ಬ್ಯಾರಿಸ್ಟರ್ ಓದಿಸಿ, ನನ್ನ ಜೊತೆಲೆ ಪ್ರಾಕ್ಟೀಸ್ ಮಾಡಿಸಿ, ನನ್ನ ಎದುರಿಗೆ ವಾದ ಮಾಡ್ತಾ ಇದ್ರೆ ಆಹಾ ಆಹಾ. ಅನ್ನಪೂರ್ಣ, ಇನ್ಮೇಲೆ ನೀನು ಹೆಚ್ಚಿಗೆ ಆಯಾಸ ಮಾಡ್ಕೋಬಾರ್ದು. ಮಾಡಿ ಮೇಲೆ ಇದ್ಬಿಡು, ಅಲ್ಲಿಗೆ ಊಟ ತರೋದಕ್ಕೆ ನರಸಿಂಹನ ಹೇಳ್ಬಿಡ್ತೀನಿ. ನೀವಿಷ್ಟೊಂದು ಉಪಚಾರ ಮಾಡಿದ್ರೆ ನಾನು ತುಂಬಾ ಸೋಮಾರಿ ಆಗ್ಬಿಡ್ತೀನಿ. ಎಡ್ತನಾಗಿರ್ತಿ, ನಾಳೆ ನಮ್ಮ ಉತ್ಕೃಷ್ಣ ಹುಟ್ಟಿದ ಮೇಲೆ ಅರ್ಧಾಕ್ಷರ ನೀನು ಸುಮ್ಮನೆ ಎದುರುಗೊಳಿಸಿದ್ರೆ ಬರ್ಲ. ಸರಿಯಾಗಿಯೇ ಇವೆ, ಯಾಕೆ ಕಾಣಿಸ್ತಾ ಇಲ್ಲ? ನಿಮ್ಮನ್ನರೇ ಕೇಳ್ತಾ ಇರೋದು, ಯಾರು ನೀವು? ಈಗ ತಿಳಿತು ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ನಾಯಿ ಯಾಕೆ ಕಟ್ಟಿಲ್ಲ ಅಂತ. ನಿಮ್ಮನ್ನೇ ಕೇಳ್ತಾ ಇರೋದು, ಯಾರು ನೀವು ಅಂತ ಸುಮ್ಮನೆ ಇದ್ದೀರಲ್ಲ. ನಿನ್ನ ಹಾಗೆ ನಾನು ಒಬ್ಬ ಮನುಷ್ಯ ಅಪ್ಪ. ಓಹೋ, ನನ್ನ ಹಾಗೆ ನೀನು ಅಡಿಗೆವ ನೀನು? ಮತ್ತೆ ಬೂಟು ಸೂಟು ಹಾಕೊಂಡು ಟ್ರಿಮ್ ಆಗಿದ್ಯಲ್ಲ. ಶಟ್ ಅಪ್ ಇಡಿಯಟ್. ಏನ್ರಿ ಇದು, ಸಂಬಳ ಕೊಡ ಯಜಮಾನ್ರೆ ಒಂದ್ ದಿವಸ ಬೈಲಿಲ್ಲ. ನನಗೂ ಇಂಗ್ಲಿಷ್ ಬರ್ತಾ ಕಣ್ರಿ. ಎದ್ದೇಳ್ರಿ, ಗೆಟ್ ಅಪ್, ಗೆಟ್ ಅಪ್. ಗೆಟ್ ಔಟ್? ಭಾರಿ ಇಂಗ್ಲಿಷ್ ಪ್ರೊಫೆಸರ್ ರೇ ನೀನು. ಹಲೋ ಮಕ್ಕಳ, ಏನಲ್ಲೋ ಕಾಶಿ, ಕೆಲಸದವ್ರನ್ನ ಮನೇಲಿ ಕೆಲಸ ಮಾಡೋಕೆ ಇಟ್ಕೊಂಡಿದ್ದೀರೋ? ಹೋಗಿ ಬರೋರ್ ಕೈಲಿ ಮರ್ಯಾದೆಗೆ ಮಾತಾಡೋಕೆ ಇಟ್ಕೊಂಡಿದ್ದೀರೋ? ಏನಯ್ಯ ಇದ್ದಕ್ಕಿದ್ದಾಗ ಎಷ್ಟೋ ಪೆಟ್ಟೆ ಕೇಳ್ಬಿಟ್ಟಯ್ಯ. ಅವನ್ನೇ ಕೇಳ್ಬಿಡೋಣ. ಏನಪ್ಪ, ನೀನೇನು ಅಡಿಗೆ ಕೆಲ್ಸಕ್ಕಿದ್ದೀಯೋ, ಹೋಗಿ ಬಂದವ್ರ ಮಾನ ಕಳೆಯೋಕಿದ್ದೀಯೋ? ಕಂಡವ್ರ ಮನೆಯೊಳಗೆ ನೇರವಾಗಿ ನುಗ್ಗಿ ಪೋಲಿಗಳಾಗಿ ಮಾತಾಡೋದು ದಂಡಿಸೋಕೆ. ಕಾಶಿ ಇಲ್ಲ ಕಾಶಪ್ಪ, ನೀನ್ ಯಾಕೋ ಒಳ್ಳೆ ಸಾಹಸ ಮಾಡ್ತಿಲ್ಲ, ಈ ವಿಚಾರ ಯಜಮಾನಿಗೆ ತಿಳಿದ್ರ? ಅಯ್ಯೋ ಫೂಲ್, ನಿನ್ನಂತ ಮುಟ್ಟಾಳು ಸಾಹಸ ಮಾಡದ್ನಲ್ಲ ಅದು ನನ್ ತಪ್ಪು. ಮುಟ್ಟಾಳನ ಸ್ನೇಹ ಮಾಡಿದ್ರು, ಮನೆ ಹಾಳಿನ ಸ್ನೇಹ ಮಾಡಬಾರ್ದು ಕಾಶಿ. ನಡೀರಿ ನರಸಿಂಹಯ್ಯ. ಐ ಸೀ ಕೈಲಾಸ. ಕೈಲಾಸ ಪೋಲಿ ಮುಟ್ಟಾಳ. ಅನ್ನಪೂರ್ಣ, ನಾಗರಹಾವನ್ನ ಕೆಣಕಿದ್ಯಾ ನೀನು? ಇನ್ನು ನಿನ್ನ ಕಾಪಾಡೋದಕ್ಕೆ ತ್ರಿಮೂರ್ತಿಗಳಿಂದ ಸಾಧ್ಯವಿಲ್ಲ. ಏನಮ್ಮ ಕೈಲಾಸು, ನಮ್ಮತ್ತೆ ನಾಗರಹಾವ ಕೆಣಕಿದಾಳಿಯೇ? ಹೌದಾ? ಕಾಶಿ, ಇವತ್ತಿನವರೆಗೂ ಕೈಲಾಸನ ಒಂದು ಮುಖ ನೋಡ್ತಾ ಇದ್ದೆ, ಇವತ್ತಿನಿಂದ ಇನ್ನೊಂದು ಹೊಸ ಮುಖ ನೋಡಿವಂತೆ. ಕೈಲಾಸು, ಹಾಗಾದ್ರೆ ನೀನು ಎಷ್ಟು ಮುಖ ಇಟ್ಕೊಂಡಿದ್ದೀಯೋ? ಅನ್ನಪೂರ್ಣ ಕೇರಾಸು ವೆರಿ ಗುಡ್. ಏನಯ್ಯ ನೀನು, ಒಳ್ಳೆ ಬೆಂಕಿ ಕೋಳಿಯಾಗಿ ತಾಳ್ಗಾಲ್ ಮಾಡ್ದ ಹಾಕೊಂಬಂದ್ಬಿಟ್ಟೆ. ನನಗೆ ಓಡಿ ಓಡಿ ಕೈ ಕಾಲೆಲ್ಲ ಬಿದ್ದು ಹೋಯ್ತು. ಈ ಕಾರ್ಡ್ ಯಾರದ್ದು ಗೊತ್ತೇನೋ? ಮಂಕೆ, ನಿನ್ ಕೈ ಹಿಡ್ಕೊಂಡು ಯಾರ್ದು ನನ್ ಕೇಳ್ತೀಯಲ್ಲ. ಹೇಳ ಯಾರು ಹೇಳಮ್ಮ? ಮೋಹನ್ ರಾಮ್. ಮೋಹನ್ ರಾಮ್?
ನಿನಗೆ ಗೊತ್ತಿಲ್ಲ ಕಾಣು, ನಿಮ್ಮ ಮತ್ತೆ ನಾ ಮೊದಲು ಮದುವೆ ಆಗ್ಬೇಕು ಅಂತಿದ್ದು. ಏನಂದೆ? ಮದುವೆ ಆಗ್ಬೇಕು ಅಂತಿದ್ನೆ. ಅದ್ ಹೇಗ್ ಆಗ್ಬೇಕು ಅಂತಿದ್ದ? ಅದ್ ಹೇಗೆ ಕಾಗದ ಪದ? ಅದೆಷ್ಟೇ ಧೈರ್ಯ ಅವನಿಗೆ, ಅವನ್ ಕೈ ಸಿಕ್ಕಿದ್ರೆ ಯಾಕೋ ಕಪ್ಪಡದಕ್ಕೆ ಆರಾಡ್ದಾಗ ಆರಾಡ್ತಾ ಇದ್ಯಾ ಗಂಭೀರವಾಗಿ ನಿಂತ್ಕೊಳ್ಳ ಹೋದ ತನಕ. ರಾಮಕೃಷ್ಣಯ್ಯನವರು ಮತ್ತೆ ಅಪ್ಪ ಸಾಯೋ ಸ್ಥಿತಿಯಲ್ಲಿದ್ದಾಗ ಸ್ವಲ್ಪ ಕೂಡ ಪಶ್ಚಾತ್ತಾಪ ಪಡೆದೆ, ಸಹಾನುಭೂತಿ ತೋರಿಸದೆ, ನನಗಾದ ನಿರಾಶೆಯನ್ನೇ ದೊಡ್ಡದೆಂದು ಭಾವಿಸಿಕೊಂಡು ಅನ್ನಬಾರದ ಮಾತುಗಳನ್ನು ಅಂದುಬಿಟ್ಟೆ. ಅದಕ್ಕಾಗಿ ನಾನು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ, ನನ್ನ ಮನಸ್ಸಿನ ಭಾರ ಕಡಿಮೆ ಮಾಡಿಕೊಳ್ಳಲೆಂದು ನಿನಗೆ ಈ ಕಾಗದ ಬರೆಯುವ ಸಾಹಸ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ. ಅಯ್ಯೋ ಪಾಪ, ತುಂಬಾ ಒಳ್ಳೆಯವನು ಕಾಣುತ್ತೆ. ಈ ಕಾರ್ಡ್ ಕೊಡು, ನಾ ಮತ್ತೆ ಕೊಟ್ಬಿಟ್ಟು ಬರ್ತೀನಿ. ಮತ್ತೆ ಕಬ್ಬಿಣದ ಪೆಟ್ಟಿಗೆ ಬೀಕ ನಿನ್ ಕೈ ಬರಬೇಕೋ ಬೇಡವೋ? ಅದಕ್ಕೆ ಈ ಕಾಗದ ಯಾಕೋ ಮನಹಾಳ? ಇಲ್ಲಿದೆ ನೋಡು ಮೋಹನ್ ರಾಮ್ ಅಂತ ರುಜು. ಅದಕ್ಕೆ ಬೇಡ ಕಣಮ್ಮ ಕೈಲಾಸ, ಇದ್ರೆ ನಿಂಗೇನು ಪ್ರಯೋಜನ ಇಲ್ಲ ಕಣೋ. ನಾ ಮತ್ತೆ ಕೊಟ್ಬಿಡ್ತೀನಿ, ಕೊಟ್ಬಿಡು. ಬೇಡ ಕಣಪ್ಪ, ನಾನೇನು ಹೇಳಲ್ಲ, ನೀನ್ ಇಷ್ಟ ಬಂದ್ರೆ ಮಾಡ್ಕೋ. ನಿನ್ ದಮ್ಮ ಯಾರು ಮಾತ್ರ ಹೇಳ್ಬೇಡವಾರಿಗೆ. ನಾ ಹೇಳಿದ ಭವಿಷ್ಯನೇ ನಿಜವಾಯ್ತು ನೋಡಿದ್ಯಾ? ನನಗೆ ಅವತ್ತೇ ಗೊತ್ತಿತ್ತು ಮುದ್ಕೃಷ್ಣ ಹುಟ್ಟಿ ನಮ್ಮ ಮನೇನೆಲ್ಲ ನಂದಗೋಕುಲ ಮಾಡ್ತಾನೆ ಅಂತ. ಏ ಚಿಕ್ಕಲ್ಲ, ಸ್ವಭಾವನೆ ತುಂಬಾ ಬದಲಾಯಿಸ್ಕೊಂಡ್ಬಿಟ್ಟೆ ನೀನು. ಅಲ್ಲ, ಗಂಡ ಆದನು ಒಂದು ಗಂಟೆಯಿಂದ ಕಾಲು ನೋಯಿಸಿಕೊಂಡು ನಿಂತಿದ್ದಾನಲ್ಲ, ಏನು ಬೇಕು ಅಂತ ಕೇಳೋಣ ಯೋಚನೆ ಆದರೂ ಬೇಡವೆ ನಿನಗೆ? ಕೃಷ್ಣ, ನಿಮ್ಮ ಅಪ್ಪಂಗೆ ಹೇಳು, ಅಮ್ಮನ ಹತ್ರ ಏನು ಸಂಕೋಚ ಪಟ್ಕೋಬೇಕಾಗಿಲ್ಲ, ಏನ್ ಬೇಕಾದ್ರೂ ಕೇಳಬಹುದು ಅಂತ. ಅಷ್ಟು ಪರ್ಮಿಷನ್ ಸಿಕ್ಕಿದ್ರೆ ಸಾಕು. ಅನ್ನಪೂರ್ಣ, 24 ಗಂಟೆ ಹೊತ್ತು ನೀನಾಯ್ತು, ನಿನ್ ಕೃಷ್ಣ ಆಯ್ತು, ಈ ಮನೆಯಲ್ಲಿ ನಾನೊಬ್ಬ ಇದ್ದೀನಿ ಅಂತ ಹೇಳಿ ನಿನಗೆ ಮರ್ತೇ ಹೋಗಿದೆ. ಅಲ್ಲ, ದಿವಸದಲ್ಲಿ ಒಂದು ಕ್ಷಣವಾದ್ರೂ ಪುರ್ಸೊತ್ತು ಮಾಡ್ಕೊಂಡು ಬಂದು ಏನು ಅಂತಂದ್ರೆ, ಏನು ಬೇಕಾಗಿತ್ತು, ಊಟ ಮಾಡಿದ್ರ ಅಂತ ಏನಾದರೂ ವಿಚಾರಿಸ್ತೀಯ ನೀನು? ಎಲ್ಲ ನಾನು ಪಡ್ಕೊಂಡು ಬಂದದ್ದು. ಅನ್ನಪೂರ್ಣ, ನನ್ನ ನೋಡೆ ಯಾಕೆಂದ್ರೆ ಎಷ್ಟು ಬಡವಾಗಿ ಹೋಗಿದ್ದೀನಿ ನೋಡು, 25 ಪೌಂಡ್ ಇಳಿದು ಹೋಗಿದ್ದೀನಿ. ಅಲ್ಲ, ಈ ನಡುವೆ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದ್ತಾ ಕೂತಿರ್ತೀರ, ಅದಕ್ಕೆ ಹೀಗಾಗಿದ್ದೀರಿ? ಅದಕ್ಕೇನಲ್ಲ, ಮತ್ತೆ ನಿನ್ನ ಪ್ರೀತಿಯ ಸವಿ ಮಾತುಗಳು ಕೇಳದೆ ಕೊರಗಿ ಕೊರಗಿ ಬಡವಾಗಿ ಹೋಗಿದ್ದೆ. ಕೃಷ್ಣ ನೋಡಿದ್ರ, ನಿಮ್ ಮಾತು ಕೇಳಿ ಕೃಷ್ಣ ನಗ್ತಾ ಇದ್ದಾನೆ. ಕೃಷ್ಣ ಲೋ ಕೃಷ್ಣ, ನನಗಿಂತ ನೀನೇ ಅದೃಷ್ಟ ಅಂತ ಕಣು, ನಡಿಲಿ ನಡಿಲಿ. ಅನ್ಪೂರ್ಣ ಬರಲಿ, ಬಾರ ಇಲ್ಲಿ. ಅನ್ಪೂರ್ಣ, ಏನ ಇದು ನಿನ್ ತಲೆ ಮೇಲೆ ಅದೇನೋ ಬಿದ್ದಿದೆ ನೋಡು. ಹೋಗ್ತೀಯಾ? ಹೋಗು, ಈಗ ನಿಜವಾಗೂ ನಿನ್ನ ಮೇಲೆ ಕೋಪ ಬಂದಿದೆ ನನಗೆ. ಚಂದದ ಹೂವೆ ಮಮ
ಚಂದದ ಚೆಲುವೆ ಒಲವಿನ ಹೂವೆ ಹೃದಯ ಮಂದಿರದಲ್ಲಿ ನೀ ಬೆಳಗುತ್ತಿರುವೆ ಮನಕ್ಕೆ ಆನಂದ ತಂದಿರುವೆ ತಾರೆಯಾಗಿರುವೆ ಅಂದ ಚಂದದ ಚೆಲುವೆ ಒಲವಿನ ಹೂವೆ ಹೃದಯ ಮಂದಿರದಲ್ಲಿ ನೀ ಬೆಳಗುತ್ತಿರುವೆ ಮನಕ್ಕೆ ಆನಂದ ತಂದಿರುವೆ ಖಂಡಿತ ಬರಬೇಕು. ನಿಮ್ಮದೇ ಹುಟ್ಟದಬ್ಬ. ನನ್ನ ಹುಟ್ಟದಬ್ಬ ಆಗಿದ್ರೆ ನಿನ್ನ ಸನ್ನಿಧಿಲಿ ಇಲ್ಲೇ ಗ್ರ್ಯಾಂಡ್ ಆಗಿ ಮಾಡ್ಕೊಂಡ್ಬಿಡ್ತಿದ್ದೆ. ಇದು ನಮ್ಮ ಮಾವನ ಮಗಂದು. ಸ್ವಲ್ಪ ಇರಿ, ಕಾಫಿ ತಿಂತೀಯ? ಕಾಫಿ ಕಾಫಿ ತಗೊಂಬ ತಗೊಂಬ ತಗೊಂಬ. ಹೇಳ ಮೇಲೆ ಖಾಲಿ ಇನ್ವಿಟೇಷನ್ ಕೊಡು. ಇಲ್ಲಿ ಖಾಲಿ ಇದ್ಯಾಕೋ ಮಂಕ್ರಿಣ್ಣೆ? ನಿನ್ ಹೆಸರು ಬರದೆ ಕೊಟ್ಬಿಡ್ತೀನಿ. ಕರೀದೇನೆ ಎಲ್ಲೆಲ್ಲೋ ಹಾಜರಾಗೋ ನನಗೆ ಇನ್ವಿಟೇಷನ್ ಯಾಕೋ ಬೆಪ್ಪ ಕಡಿ. ಒಬ್ಬ ಮುಖ್ಯವಾದ ಆತಾನಿ ಕಳ್ಸ್ಕೊಡ್ಬೇಕಾಗಿದೆ, ಕೊಡೋ ಇಲ್ಲಿ. ಅಲ್ವೋ, ನಿನ್ ಫ್ರೆಂಡ್ಸ್ ಯಾಕೋ ಇನ್ವೈಟ್ ಮಾಡ್ಬೇಕು ನಮ್ಮನೆ ಫಂಕ್ಷನ್ಗೆ? ನನ್ನ ಫ್ರೆಂಡ್ಸ್ ಗಲ್ಲೋ ಮೋಹನ್ ರಾಮ್. ವೆರಿ ಗುಡ್, ವೆರಿ ಗುಡ್. ತಗೋ 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 ತಗೋ, ಅವನ್ ಬರ್ಬೇಕಾದ್ರೆ ತಗೋ ತಗೋ. ಬೇಡಪ್ಪ, ಅವ್ನ ಮನೆ ಹತ್ರ ಬರ್ಕೊಡ್ದು. ಅವ್ನು ಬಂದ್ರೆ ನಮ್ಮ ಮತ್ತೆ ಹಿಡ್ಸಲ್ಲ. ಕೊಟ್ಬಿಡು, ಕೊಟ್ಬಿಡು ಕಾಶಿ. ಹಾಗಾದ್ರೆ ಕಬ್ಬಣದ ಪೆಟ್ಟಿಗೆ ಬೀದ್ ಕೈ ಮತ್ತೆ ನಿನ್ ಕೈ ಬರೋದು ಬೇಡ ಅನ್ನು. ಅಯ್ಯೋ, ನನ್ ಯಾಕೋ ಈ ಹುಡ್ಕೊಂಡು ಮುಕ್ತಿಯ? ಅಲ್ಲ ಕಣು, ಮೋಹನ್ ರಾಮ್ ಇನ್ವಿಟೇಷನ್ ಕಳಿಸಿದ ಮಾತ್ರಕ್ಕೆ ನಮ್ಮ ಮತ್ತೆ ಕೈಲಿರೋ ಕಬ್ಬಣದ ಪೆಟ್ಟಿಗೆ ಬೀದಕ್ಕೆ ಹಾರ್ಕೊಂಡು ನನ್ನ ಕೈ ಸೇರ್ಕೊಳುತ್ತೆ. ಹೋಗಲ ಹೋಗಲ ಮಡಿಯ ಸ್ಟಾಪ್ ರೊಡಿಯ. ನೀನು ಶುದ್ಧ ಫೂಲ್ ಕಾಣೋ ನೀ ಕಾಶಿ. ಈ ಕೈಲಾಸನ ವಿಷಯ ನಿನಗಿನ್ನೂ ಸರಿಯಾಗಿ ತಿಳಿದು ಕಣೋ. ನೋಡ್ತಾ ಇರು, ಈ ಮಗುವಿನ ಹುಟ್ಟದಪ್ಪದ ಉತ್ಸವನೇ ನಮ್ಮ ಸುಖದ ಬಾಳಿನ ಪ್ರಾರಂಭೋತ್ಸವ. ಕುಡಿದು ಬಿಟ್ಟಿಯಲ್ಲ ನನ್ನ ಕಾಫಿ. ಇನ್ನೂ ಅರ್ಧ ಗಂಟೆ ಟೈಮ್ ಇದೆ, ಊಟ ಮುಗಿಸ್ಕೊಂಡು ಸ್ವಲ್ಪ ಮಗುನ ತಗೊಳ್ಳಿ ಅಂದ್ರೆ ಬರ ಮರಿ. ಬನ್ನಿಮ್ಮ. ಏನಮ್ಮ, ನೀನೊಬ್ಳೆ ಬಂದ್ಬಿಟ್ಟೇನಾ? ಇಲ್ಲ ತಾತ ಬಂದ್ರೆ ಒಳಗಡೆ ಇದ್ದಾರೆ, ಕೃಷ್ಣ ಮಾಡ್ಬೇಕು. ನಾನೇ ಕರ್ಕೊಂಡು ಬರ್ತೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಚೆನ್ನಾಗಿದ್ರಾ? ಚೆನ್ನಾಗಿದ್ರಾ?
ಕಾಶಿ, ಮೋಹನ್ ರಾಮ್ ನಿಂತಿದ್ದಾನೆ, ನಿನಗ ಅವನ ಹತ್ರ ಹೋಗಿ ಆಮೇಲೆ ನಿಮ್ಮ ಅತ್ತೆ ಹತ್ರ ಹೋಗಿ. ಬೇಡಪ್ಪ ಕಾಶಿ. ಮತ್ತೆ ಮತ್ತೆ ಏನು ಇಲ್ಲಿ ಬಂದಿದ್ದವ್ರ ಬೈಕಿಲಿ ಒಬ್ರು ಒಬ್ರು ಮುಚ್ಚ ಹೋಗ್ಬಿಟ್ಟಿದ್ದಾರೆ. ಮುಚ್ಚ ಹೋಗಿದ್ದಾರೆ. ಬೇಗ ಬನ್ನಿ ಬನ್ನಿ. ಮೋಹನ್, ನನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದಂತಲ್ಲ. ನಮ್ಮಿಬ್ಬರಲ್ಲಿ ಮಾತಾಡ್ಬೇಕಾದ ವಿಷಯ ಏನಿದೆ ಇದರಲ್ಲಿ ಎಲ್ಲೋ ಏನೋ ತಪ್ಪು ನಡೆದಿರ್ಬೇಕು ಅನ್ನಪೂರ್ಣ. ಸ್ವಲ್ಪ ಏನು ಅನ್ನಪೂರ್ಣ, ಅನಿರೀಕ್ಷಿತವಾಗಿ ನಿನ್ನ ಕಾಣೋ ಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯ. ನಿನ್ನ ಮರೆಯೋಕ್ಕಾಗದೆ ನಾನು ಪಡ್ತಿರೋ ಯಾತನೆ ಅಷ್ಟಿಷ್ಟಲ್ಲ. ಪರಿಸ್ಥಿತಿ ಮರೆತು ಮಾತನಾಡ್ತಾ ಇದ್ದೀರಿ ಮೋಹನ್. ಕ್ಷಮಿಸಲ್ಲ ಮೋಹನೆ, ನಂದು ಒಂದೇ ಒಂದು ಕಡೆ ಪ್ರಶ್ನೆ, ದಯವಿಟ್ಟು ಅದಕ್ಕೆ ಉತ್ತರ ಹೇಳ್ತೀಯಾ? ಇನ್ನೆಂದಿಗೂ ನಿನ್ನ ನೋಡೋ ಸಾಹಸವಾಗಲಿ, ನಿನ್ನ ಜೊತೆ ಮಾತನಾಡೋ ಪ್ರಯತ್ನವಾಗಲಿ ಖಂಡಿತ ಮಾಡಲ್ಲ. ನೀನು ಈ ಮನೆಯಲ್ಲಿ ಸುಖವಾಗಿದ್ದೀಯಾ? ಹೆಂಡತಿಗೆ ಪತಿ ಸಾನ್ನಿಧ್ಯವೇ ಸಕಲ ಸೌಭಾಗ್ಯ, ಗಂಡನ ಮನೆಯೇ ಸ್ವರ್ಗ. ಶಿವಶಂಕರ್ ತುಂಬಾ ಭಾಗ್ಯಶಾಲಿ ಅನ್ನಪೂರ್ಣ. ದೇವರು ನಿಮ್ಗೆ ಯಾವಾಗಲೂ ಹೀಗೆ ಸುಖವಾಗಿಟ್ಟಿರಲಿ. ಕಬ್ಬಣ ಪೆಟ್ಟಿಗೆ ಬೀರ್ಕಾಯಿ ಮತ್ತೆ ನಿನ್ನ ಕೈಗೆ ಬರಲಿ ಅಂತ. ಅಯ್ಯೋ ಫೂಲ್, ಇವೆಲ್ಲ ಮೋಹನ್ ರಾಮ್ ನಿಮ್ಮ ಅತ್ತೆಗೆ ಬರ್ದಿರೋ ಲವ್ ಲೆಟರ್ಸ್ ಕಣ, ಪ್ರೇಮ ಪತ್ರಗಳು. ರಾಮ್ ರಾಮ್ ಅವನೆಲ್ಲ ಬರ್ದು ಪಾಪಿ. ಅವನ ಹೆಸರಿನಲ್ಲಿ ಅವನ ಕೈ ಬರಹದಾಗಿ ಕೈಲಾಸ ಬರ್ದಿರೋ ಪತ್ರಗಳು ನಡೆಯೋ. ಇದನ್ನೆಲ್ಲ ನಿಮ್ಮ ಅತ್ತೆ ರೂಮ್ನಲ್ಲಿ ಆಮೇಲೆ ನಡೆಯೋದನ್ನ ನೋಡಿ ಆನಂದ ಪಡೋಣ. ಅಯ್ಯಯ್ಯೋ ನಾನ್ ಬರಲ್ಲಪ್ಪ, ನಾನು ಎದೆ ಹೊಡ್ಕೋತಾ ಇದೆ. ಬರಲ್ಲ ಬರಲ್ಲ. ಪೊಲೀಸ್, ಬರ್ತೀನಿ ಬರ್ತೀನಿ. ನಂಗೇನ್ ಭಯ ಇಲ್ಲಪ್ಪ, ತಮಾಷೆಗೆ ಹಾಗಂದೆ. ನೋಡಿಯಪ್ಪ ನೋಡಿ ನೋಡಿ ನೋಡಿ, ನಂಗೆ ತುಂಬಾ ಧೈರ್ಯ. ಏನಂತ? ನನ್ ವಜ್ರದ ನೆಕ್ಲೆಸ್ ಇಟ್ಟಿದ್ದಿಲ್ಲ. ಎಲ್ಲಿಟ್ಟಿದ್ದೆ? ಡ್ರೆಸ್ಸಿಂಗ್ ಟೇಬಲ್ ನಲ್ಲಿ ಇಟ್ಟಿದ್ದೆ. ಹಾಗಿದ್ರೆ ಅಲ್ಲೇ ಇಲ್ಲ ಇರ್ಬೇಕು. ನೀ ಸರಿಯಾಗಿ ಹುಡುಕಿಲ್ಲ ಅಷ್ಟೆ. ಸರಿಯಾಗಿ ಹುಡುಕ್ ನೋಡಿದೆ. ಜೊತೆಗೆ ಮಗಳು ಬಂದು ಓದಿಸಿದ ದುಡ್ಡು ಇಟ್ಟಿದ್ದೆ, ಅದು ಇಲ್ಲ ಅಂದ್ರೆ. ಚಿಚಿ ಹುಚ್ಚಿ, ಈ ಸಣ್ಣ ವಿಷಯಕ್ಕೆ ಯಾಕೆ ಯೋಚನೆ ಮಾಡ್ತಿ? ನಾನು ಒಂದ್ ನಿಮಿಷ ಹುಡ್ಕೊಡ್ತೀನಿ, ಯೋಚನೆ ಮಾಡುದು. ನರಸಿಂಹಯ್ಯ, ನರಸಿಂಹಯ್ಯ, ತರಕಾರಿ ತರಕ್ ಹೋಗಿದ್ದಾರೆ. ಯಾಕೆ? ಬಾಯಾರಿಕೆ ಆಗಿದೆ, ಒಂದ್ ಲೋಟ ಕಾಫಿ ಮಾಡ್ಕೊಡು ಅಂತ ಹೇಳ್ಬೇಕು. ನಾನು ಬೇಗ ಮಾಡ್ಕೊಂಡು ಬರ್ತೀನಿ. ಮಾಡ್ಕೊಂಬ, ಒಂದ್ ನಿಮಿಷ ಹುಡ್ಕೊಡ್ತೀನಿ ನೋಡು. ನನ್ನ ಪ್ರಾಣ ಪ್ರಿಯಳಾದ ಅನ್ನಪೂರ್ಣೆಗೆ ನೀನು ಬರದ ಕಾಗದ ತಲುಪಿತು. ಸದ್ಯದಲ್ಲೇ ನಿನ್ನಂತೆಯೇ ನಾನು ಅಸಹಾಯಕನಾಗಿದ್ದೇನೆ ಅನ್ನಪೂರ್ಣೆ. ಪ್ರತಿಕ್ಷಣವೂ ನನಗೆ ನಿನ್ನದೇ ಚಿಂತೆ. ನೀನು ಬರೆದಿರುವಂತೆ ಬೇಕಿಲ್ಲದವನೊಡನೆ ಬಾಳ್ವೆ ನಡೆಸುವುದು ನಿಜಕ್ಕೂ ದುರ್ಭರವೇ. ಆದರೆ ಮಾಡುವುದೇನು, ಸ್ವಲ್ಪ ಕಾಲ ಸಹನೆ ಇದ್ದರು, ಎಲ್ಲಕ್ಕೂ ಸರಿಯಾದ ಏರ್ಪಾಡು ಮಾಡುವೆ. ಇದೇ ನಿನ್ನ ಮೋಹನ್ ರಾಮ್. ಏನಂದ್ರೆ? ಏನಿದೆಲ್ಲ? ಎಲ್ಲಿಂದ ಬಂದಿರೋ ಕಾಗದಗಳು? ಅದನ್ನೇ ನಾನು ಕೇಳ್ತಾ ಇರೋದು. ಹ್ಮ್,
ಹೇಳು ಆ ಮೋಹನ್ ರಾಮ್ ಬರೆದ ಕಾಗದಗಳು ತಾನೆ ಹಾಲ್ನಂತ ನನ್ನ ಸಂಸಾರಕ್ಕೆ ಹುಳಿ ಹಿಂಡಿ ಸೌಖ್ಯದ ಭ್ರಮೆಯಲ್ಲಿ ತೂಕಾರಿಸಿದ ನನ್ನ ಆನಂದ ನಾಶ ಮಾಡೋದಕ್ಕೆ ನೀವಿಬ್ಬರು ಮಾಡಿರೋ ಒಳಸಂಚಿ ತಾನೆ ಇಲ್ಲ ಅಂದ್ರೆ ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೆ ನನಗೇನು ಗೊತ್ತಿಲ್ಲ ಮುಚ್ಚು ಬಾಯ್ ನಾನು ಹಾಗೆ ತಿಳಿದಿದ್ದೆ ನೀನೇನು ಅರಿಯದ ಹಸು ಮಗುವಿನಂತ ಹೇಳು ಅಂತ ಹೇಳಿ ನನ್ನ ತಿಳುವಳಿಕೆ ತಪ್ಪು ಅನ್ನೋದು ಈಗ ಗೊತ್ತಾಯ್ತು ವಂಚಕಿ ನಿನ್ನಿಂದ ನಾನು ಬಹಳ ಸ್ವರ್ಗವಾಗುತ್ತೆ ಅಂತ ಹೇಳಿ ನಂಬಿದ್ದ ನನ್ನ ನಿರಾಶೆಗೊಳಿಸಿ ನನ್ನ ಬದುಕಿನಲ್ಲಿ ನರಕ ಯಾತ್ರೆ ತುಂಬಿಟ್ಟೇಳಿ ನಾನು ಏನು ಅನ್ಯಾಯ ಮಾಡಿದ್ದೆ ಅಂತ ಹೇಳಿ ನನಗೆ ಶಿಕ್ಷೆ ನೀವೇ ಸರ್ವಸ್ವ ಅಂತ ನಂಬಿರೋ ನನ್ನ ಮೇಲೆ ಈ ಅಪನಂಬಿಕೆ ಬೇಡಿ ಅಂತ ಬೇಡಿ ಇಲ್ಲದ ಅಪವಾದ ನನ್ನ ಮೇಲೆ ಹೊರಿಸಬೇಡಿ ಸಾಕು ಮಾಡು ನನ್ನ ನಟ್ಟೆ ನಿಮ್ಮ ತಂದೆ ಸಾಯಿ ಸ್ಥಿತಿಯಲ್ಲಿದ್ದಾಗ ಮೊದಲನೇ ಸಾರಿ ನಾನು ನಿನ್ನ ನೋಡಕ್ ಬಂದಿದ್ದಾಗ ನೀನು ಇಷ್ಟು ಬಂದು ನಾನು ನಿನ್ನ ಮದುವೆಯಾಗ ನಾನು ಮಾಡ್ತಿರೋ ಸಹಾಯಕ್ಕಾಗಿ ದೇವರಾಳೆ ನಿನ್ನಿಂದ ಯಾವ ಪ್ರತಿಫಲ ಅಪೇಕ್ಷೆ ಪಡ್ತಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಿಲ್ಲ ನೀನಾಗಿ ಮದುವೆ ಆಗ್ತೀನಿ ಅಂತ ಬಂದು ನನ್ನನ್ನು ವಂಚಿಸಿ ನನಗೆ ಮೋಸ ಮಾಡಿದೆ ಪಾಪಿ ನಿಜವಾಗಿಯೂ ನಾನು ನಿಮಗೆ ಮೋಸ ಮಾಡಿಲ್ಲ ಅಂದ್ರೆ ಈ ಕಾಗದಗಳನ್ನು ಯಾರು ಬರೆದ್ರು ಯಾಕೆ ಬರೆದ್ರು ನನಗೆ ಒಂದೂ ಗೊತ್ತಿಲ್ಲ ನನ್ನ ಮಾತು ನಂಬಿ ದೇವರಾಣೆಗೂ ನಾನು ನಿಮ್ಮ ಸುಳ್ಳು ಹೇಳ್ತಿಲ್ಲ ಧನಾತಿನೊಳಗೆ ಗೊಬ್ಬರದಾಣಿ ಅಂತೆ ಸರಾನು ಹಣನು ಹೇಗೆ ಮಾಯವಾಯಿತು ಅನ್ನೋದು ಈಗ ತಿಳಿತು ಎಷ್ಟೇ ಆಗಲಿ ನೀನು ಆ ಅಪ್ಪನ ಮಗಳಲ್ವೇ ಅವನು ಬ್ಯಾಂಕಿನ ಹಣ ಹಾಳು ಮಾಡ್ದ ನೀನು ನನ್ನ ಜೀವನವನ್ನೇ ಹಾಳು ಮಾಡಿದೆ ದ್ರೋಹಿ ಹಣಕ್ಕೊಬ್ಬ ಪ್ರೀತಿಗೊಬ್ಬ ಅಯ್ಯೋ ದೇವ್ರೆ ಎಂತೆಂತ ಮಾತುಗಳನ್ನು ಕೇಳೋ ಹಾಗೆ ಮಾಡಿದೆಪ್ಪ ನಾನು ಯಾವ ಅಪರಾಧ ಮಾಡಿದ್ದಕ್ಕೆ ನನಗೆ ಕೊಡಬಾರ್ದು ಶಿಕ್ಷೆ ಕೊಡ್ತಾ ಇದ್ದೆ ತಂದೆ ತೊಲಗು ಯಾರ ಜೊತೆಲೆ ನಿನಗೆ ಬಹಳ ಇಷ್ಟ ಇದೆಯೋ ಅವನ ಜೊತೆಲೆ ಹೋಗು ನನಗೆ ಮಾತ್ರ ಸಾಯೋವರೆಗೂ ನೀನು ಅನಿಷ್ಟು ಬೇಕು ಅಂತ ತೋರಿಸ್ಬೋದು ಹೊಂದಿರ್ತೀವಿ ಹೀಗೆ ಯಾಕೆ ಮಾತಾಡ ನನ್ನ ಕೊಲ್ತೀರಿ ಬರೀ ಕೊಲ್ಲೋದೆ ನಿನ್ನಂತ ಕುರುಟೆಯನ್ನ ಚಿತ್ರವಧೆ ಮಾಡಿ ನಾಯಿಗಳಿಗೆ ಹಾಕುದ ಪಾಪ ಬರೋದಿಲ್ಲ ಸತ್ಯವಾಗಿಯೂ ನಾನು ಯಾವ ಪಾಪನೂ ಮಾಡದೋಳಲ್ಲ ನನ್ನ ಮಾತು ನಂಬಿ ಅಂದ್ರೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇರಬೇಕೇನು ನೋಡಿ ಫೋಟೋನ ಈಗ ಹೇಳು ಈಗಲಾದ್ರೂ ನಿನಗೇನು ತಿಳಿದೇನು ನಿನ್ನಂಥವಳನ್ನ ಗೃಹಲಕ್ಷ್ಮಿಯಾಗಿ ಸ್ವೀಕರಿಸಿ ಗೃಹಸ್ಥಾಶ್ರಮ ಧರ್ಮಕ್ಕೆ ಮಹಾಪಚಾರ ಮಾಡಿಬಿಟ್ಟೆ ಸ್ವಾಮಿ ಬಿಡು ನನ್ನ ಕಲ್ಲ ಪಾಪಿ ಕೈಗಳನ್ನ ನನ್ನನ್ನು ಮುಟ್ಕೊಡ್ದು ಬಿಡು 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 ಹೊರಡಿ ಇಲ್ಲಿಂದ ಹೇಗೆ ಹೊರಡಿ ಇಲ್ಲಿಂದ ನಿಮ್ಮನ್ನು ಬಿಟ್ಟು ನಾನು ಎಲ್ಲಿ ಹೋಗಲಿ ನೀವಲ್ಲದೆ ನನಗೆ ಯಾರಿದ್ದಾರೆ ಇನ್ನೊಂದು ಕ್ಷಣ ನೀನು ಇಲ್ಲಿತ್ತು ಅಂದ್ರೆ ನಾನು ಏನ್ ಮಾಡ್ಬಿಡ್ತೀನಿ ನಿನ್ನ ನನಗೆ ಗೊತ್ತಿಲ್ಲ ಹೊರಡು ಮತ್ತೆ ದೇವರು ಅಂತ ನಂಬಿರೋ ನನ್ನ ದೂರ ತಳ್ಬೇಡಿ ಅಂದ್ರೆ ನಿಮ್ ತಮ್ಮಯ್ಯ ಏಯ್ ಈ ಮೊಸಳೆ ಕಣ್ಣೀರಿಂದ ಇನ್ನೊಂದು ನನ್ನ ವಂಚೋದಕ್ಕೆ ಸಾಧ್ಯವಿಲ್ಲ ಒಳ್ಳೆ ಮಾತನ್ನು ಹೊರಟೋಗ್ತೀಯೋ ಇಲ್ಲೇ ಇದ್ರೆ ನಿಮ್ಮಿಂದ ದೂರವಾಗಿ ನಾನು ಹೇಗೆ ಬದುಕಿರ್ಲಿ ನನ್ನ ಮಾತು ಕೇಳಿ ನಿನ್ನ ಮಾತು ಕೇಳೋ ಕಾಲ ಯಾವಾಗ ಮುಗಿದ್ರು ಈಗ ನನ್ನ ಮಾತು ಕೇಳು ನನ್ನ ಮಾತು ಕೇಳು ತಾಳಿ ಕಟ್ಟಿದೆ ಈ ದೌರ್ಭಾಗ್ಯನ ಒಂದೇ ಒಂದ್ಸಲ ನನ್ನ ಎಲ್ಲಾದ್ರೂ ಕೈ ಮುರಿ ಮರ್ಯಾದೆ ಕಾಪಾಡು ಹೋಗ್ತೀನಿ ನನ್ ಕನ್ನ ಯಾರನ್ನ ನನ್ನ ದೇವರು ನನ್ನ ಸರ್ವಸಾಂತಿಲ್ಲ ನಂಬಿದ್ನು ಅವರೇ ನನ್ನ ಯಾರು ಇಲ್ಲ ಯಾರು ಇಲ್ಲ ನಾನು ಅನಾಥಿ ಅನಾಥಿ ನನ್ನ ಮಗು ನನ್ನ ಮಗನ ಮುಟ್ಟ ನನಗೆ ಹೇಳ್ತಾ ಇಲ್ಲ
ಶುದ್ಧ ಪ್ರಯೋಜಕರು. ಒಬ್ಬರಾದರೂ ಮಗನ ಎಚ್ಚರಿಕೆಯಿಂದ ನೋಡ್ಕೊಳ್ಳಕ್ಕಾಗಲಿಲ್ಲ. ಹಂಗಲ್ಲ ಹಂಗಲ್ಲ ಸುಂದರು ರಾಯರೇ, ಮೋಹನರಾಮ ಅವತ್ತೇ ಊರೇ ಬಿಟ್ಟು ಹೊರಟೋಗ್ಬಿಟ್ರಂತೆ. ಇಬ್ರು ಅಚ್ಚುಕಟ್ಟಾಗಿ ಪ್ಲಾನ್ ಹಾಕ್ಬಿಟ್ಟಿದ್ದಾರೆ. ರಾಯರೇ, ಮಗು ಕಾಣದೆ ಹೋಗಿರೋ ವಿಷಯ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬಿಟ್ರೆ? ಹಲೋ, ಬಿ ಡಿವಿಷನ್ ಪೊಲೀಸ್ ಇನ್ಸ್ಪೆಕ್ಟ್ರೇ, ನಾನು ಅಡ್ವೊಕೇಟ್ ಶಿವಶಂಕರ್ ಮಾತಾಡ್ತಿರೋದು. ಸರ್, ಎಷ್ಟು ನಡ್ತಾ ಇದೆ ಪಾಪ? ಬರ 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 ಎತ್ಕೊಳ್ಳಿ, ಸಮಾಧಾನ ಮಾಡಿ. ಮುದ್ದಾಗಿದೆ ಮಗು. ಹೌದು, ಯಾರು ಕಾಣಿಸ್ತಾ ಇಲ್ವಲ್ಲ? ಒಬ್ರು ಇಲ್ಲ ಇಲ್ಲಿ. ಸರಿ, ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗ್ಬಿಡೋಣ. ಮೊದಲು ಮನೆ ನಡೀರಿ, ಆಮೇಲೆ ಆಗಲಿ ನಿಮ್ ಪೊಲೀಸ್ ಸ್ಟೇಷನ್ ರಾಮಾಯಣ. ಸರಿ, ನಿನ್ ಇಷ್ಟೇ ಆಗ್ಲಿ, ಬರ ಕೂತ್ಕೊಳ್ಳಿ. ಬಾಲಕ ಇವತ್ತಿಂದ ಈ ಮನೆ ನೀನದು. ನಿನಗಿಲ್ಲಿ ಯಾರು ಭಯವೂ ಇಲ್ಲ. ನಿನಗೇನು ಬೇಕಾದರೂ ಈಕೆಂಡ್ ಕೇಳು, ತರಿಸ್ಕೊಡ್ತಾರೆ. ತೊಟ್ಲು ಸರಸ್ವತಿ, ಈಕೆಗೆ ಒಂದು ಹೊಸ ತೊಟ್ಲು ತರಿಸ್ಕೊಡಿ. ಈಕೆನ ಹುಷಾರಾಗಿ ನೋಡ್ಕೊಡಿ. ನಗ್ತೀಯಾ? ನಗು ನಗು ಚಿಚ್
ಕಳ್ಳ ನಿನ್ನ ಕಣ್ಣಿಂದ ಮನವು ಬೆಳಗಿ ಹೋದು ನಿನ್ನ ಕಿರು ನಗುವಿಂದ ಹರುಷ ಮೂಡಿ ಹೋದು ನಿನ್ನ ದಯದಿಂದ ಮನೆ ಸ್ವರ್ಗ ತಾನಾಗಿ ಹೋದು ತಾಯಾದ ಭಾಗ್ಯವು ನನ್ನದಾಗಿ ಹೋದು ಅಂದ ಚಂದದ ಹೂವೆ ಮಮತೆಯ ಮಗುವೆ ತಾಯಿ ಮಡಿಲ ತುಂಬಿರುವ ಪ್ರೇಮದ ಫಲವೇ ಈ ಮನೆಯ ದೀಪವಾಗಿರುವೆ ಈ ಫೋಟೋದಲ್ಲಿ ಕಂಡು ಬರುವ ಮಗು ಕಾಣದಾಗಿದೆ ವಯಸ್ಸು 1 ವರ್ಷ ದುಂಡು ಮುಖ ಹೆಸರು ಕೃಷ್ಣ ಅಚ್ಚ ಕೆಂಪು ಬಣ್ಣ ಕಂಡು ಹಿಡಿದು ಕೊಟ್ಟವರಿಗೆ 1,000 ರೂಪಾಯಿಗಳ ಬಹುಮಾನ ಕೊಡಲ್ಪಡುವುದು ರಾಯಲ್ ಶಿವಶಂಕರ್ MALLB ನನ್ನ ಚಿನ್ನ ನನ್ನ ಬಂಗಾರ ಅದರ ಮುದ್ದು ಇಷ್ಟು ದಿವಸ ನನ್ನ ಬಿಟ್ಟು ಎಲ್ಲಿ ಹೊರಟೋಗಿದ್ದೆಮ್ಮ ನನ್ನ ರಾಜ ಎಲ್ಲೂ ಹೊರಟೋಗಿರ್ಲಿಲ್ಲ ನನ್ನ ರಾಣಿ ನಾನು ಇಲ್ಲೇ ಇದ್ದೀನಿ ಸಾಕಿಲ್ಲ ರೀ ನಾನು ನಿಮ್ಮನ್ನೆಲ್ಲ ಕೇಳಿದ್ದು ನಮ್ಮ ಮಗು ಎಲ್ಲಿದ್ದೆ ಅಂತ ಅದನ್ನೇ ನಿನಗೆ ಹೇಳಬೇಕು ಅಂತ ನಾ ಬಂದಿದ್ದು ಅಂತ ಈ ಪೇಪರ್ ಓದ್ ನೋಡು ಓದದೇನು ಬಂತು ನೀವೇ ಓದಿ ಹೇಳಿ ಇವನು ಲಾಯರ್ ಶಿವಶಂಕರ್ ಮಗನಂತೆ ಇವನ ಹೆಸರು ಕೃಷ್ಣ ಅಂತೆ ಇವನು ಹುಡುಕೊಟ್ಟವರಿಗೆ 1,000 ರೂಪಾಯಿ ಬಹುಮಾನ ಅಂತೆ ಅಂತ ಈ ಪೇಪರ್ ನಲ್ಲಿದೆ ಕೃಷ್ಣ ಎಷ್ಟು ಮುದ್ದಾದ ಹೆಸರು ಅದಕ್ಕೆ ಹುಟ್ಟಿದ ಮನೆ ಬಿಟ್ಟು ಓಡಿ ಬಂದ್ಬಿಟ್ಟ ಈ ಯಶೋದಲ್ಲಿ ಹುಡುಕೊಂಡು ಅಲ್ವೇನು ಕೃಷ್ಣ ಅಮ್ಮ ಯಶೋದಮ್ಮ ಈ ನಂದಗೋಪನ್ ಮಾತ್ರ ಸ್ವಲ್ಪ ಕೇಳ್ತೀಯಾ ಈ ಲಾಯರ್ ಶಿವಶಂಕರನು ತುಂಬಾ ದೊಡ್ಡ ಮನುಷ್ಯ ಅವನಿಗೇನಾದರೂ ಮಗು ನಮ್ಮ ಹತ್ರ ಇರೋ ವಿಚಾರ ಗೊತ್ತಾದ್ರೆ ನಮಗೆ ತುಂಬಾ ತೊಂದರೆ ಹೇಳಿದೆ ಮಗು ನಮ್ಮನೆಯಲ್ಲಿದೆ ಅಂತ ಯಾಕೆ ಕಂಡಿಡ್ತಾರೆ ಅವರು ಪೇಪರ್ನಲ್ಲಿ ಹಾಕಿರೋದು ನೋಡಿದ್ರೆ ತಿಳಿಲಿಲ್ವೇ ಅವ್ರ ಕೈಯಲ್ಲಿ ಮಗುನ ಕಂಡಿಡಿಯೋಕಾಗಿಲ್ಲ ಅಂತ ಅಲ್ವೇ ಅಕ್ಕಪಕ್ಕದ ಮನೆಯವರು ಬಾಯಿ ಸುಮ್ಮನೆ ಇರ್ತೀನಿ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಈ ಮಗು ನಮ್ದಲ್ಲ ಅಂತ ನಾವೇ ಈ ಊರಿಗೆ ಹೊಸಬ್ರು ಇರಬಹುದು ಆದ್ರೆ ಈ ಫೋಟೋ ನೋಡಿ ಆ ಮಗುವೇ ಇದು ಅಂತ ತಿಳ್ಕೊಳ್ಳಾರೆ ಈ ವಯಸ್ಸಿನ ಮಕ್ಕಳೆಲ್ಲ ಫೋಟೋದಲ್ಲಿ ಒಂದೇ ತರ ಇರ್ತಾರೆ ನನಗೇನು ಈ ಸರಿ ಕಾಣೋದಿಲ್ಲ ಕಮಲ ನಿಮಗೆ ನಾನು ಏನ್ ಮಾಡಿದ್ರೆ ತಾನೇ ಸರಿಯಾಗಿ ಕಾಣುತ್ತೆ ಮಕ್ಕಳಿದೆ ಕತ್ತಲು ತುಂಬಿದೆ ನನ್ನ ಮನಸ್ಸು ಮನೆಯೆಲ್ಲ ಈ ಮಗುವಿನಿಂದ ಬೆಳಗುತ್ತೆ ಅಂತ ಎಷ್ಟೋ ಸಂತೋಷವಾಗಿದ್ದೆ ಈಗ ನೀವು ನನ್ನ ನೆಮ್ಮದಿ ನಾಶ ಮಾಡಕ್ ಮಾಡ್ತಾ ಇದ್ದೀರಾ ಅಲ್ವೇ ಕಮಲ ಅಲ್ವಿಲ್ಲ ಬೆಲ್ಲವಿಲ್ಲ ನಿಮಗೆ ನನ್ನ ಕೃಷ್ಣ ಕಂಡ್ರೆ ಆಗೋಲ್ಲ ಅಷ್ಟೇ ತಾನೇ ಆ ಮಾತೆಲ್ಲ ಹೇಳ್ಬೇಡ ಏನ ಕೃಷ್ಣ ನೀನ್ ಮಮ್ಮನ್ ಬಿಟ್ಟು ಅಮ್ಮವರ ವಜ್ರ ಸರ ಮಾರ್ವಾಡಿ ಗೋಪಿಮಲ್ ಅಂಗಡಿಯಲ್ಲಿ ನೋಡಿದೆ ಅದಕ್ಕೆ ನಾನೇನ್ ಮಾಡ್ಲಿ ಇದೇನ್ ಹೀಗೆ ಹೇಳ್ತಾ ನೀವು ಪ್ರೀತಿಯಿಂದ ಅಮ್ಮವ್ರಿಗೆ ತಂದ್ಕೊಟ್ಟ ವಜ್ರ ಸರ ಮಾರ್ವಾಡಿ ಅಂಗಡಿಯಲ್ಲಿ ಯಾಕಿದೆ ಅಂತ ನೀವು ವಿಚಾರಿಸ್ಬೇಡ್ವೆ ಯಾಕೇನು ಅಮ್ಮವರು ದುಡ್ಡುಗೋಸ್ಕರ ಅಡವಿಟ್ಟಿರ್ಬೇಕು ಸಾಲ ಅಡಗಿಡೋ ಅಂತ ಅಗತ್ಯ ಏನಿತ್ತು ಕೈ ತುಂಬಾ ಕ್ಯಾಶ್ ಕೂಡ ಇತ್ತು ರಾಯರೇ ನೀವು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ನನ್ನ ಜೊತೆನ ಮಾರ್ವಾಡಿ ಅಂಗಡಿ ಬಂದ್ರೆ ಸರಿ ನಡಿ ಹೋಗೋಣ ನೋಡ್ದೇನೋ ಅಮ್ಮ ಕೈಲಾಸನ ಕೈವಾಡ ನಿಮ್ಮ ಅತ್ತೆನ ಬಂಗ್ಲೆಯಿಂದ ಹೊರಗೆ ಸಾಗ ಹಾಕ್ದೆ ಕಪ್ಪನ್ ಪಿಟ್ಕೆ ಬೀದ್ ಕೈ ನಿನ್ ಕೈ ಬರೋ ಹಾಗೆ ಮಾಡ್ದೆ ನೀನೇ ಕಣಮ್ಮ ರಾಜ ಕಾಶಿ ಹೋಗಿ 100ದೊಂದು ಕಟ್ಟೆ ಹೇಳ್ಕೊಂಬ ನಂಗೆ ಭಯ ಆಗುತ್ತಪ್ಪ ಏಯ್ ಯಾಕೋ ಭಯ ನಿಮ್ ಮಾವ ಈಗ ತಾನೇ ಬಂಗ್ಲೆಯಿಂದ ಆಚೆ ಹೋಗ್ಲಿಲ್ವೇನೋ ಯಾರ್ಗ ಯಾವ್ದಕ್ ಭಯ ಪಡ್ತಿದ್ಯಾ ಬರೀ ಮನೆಗೆ ಹೋಗಕ್ ಭಯ ಆಗುತ್ತೆ ಕಣ ನಿನ್ ಜೊತೆ ನಾನು ಬರ್ತೀನಲ್ಲೇ ನಾನು ಹೋಗಲ್ಲ 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 ನೀ ದುಡ್ಡು ತರಲ್ಲ ಪೊಲೀಸ್ ಅಡೇ ಕಡೇ ಸಾರಿ ಕೇಳ್ತಿದ್ದೇನೆ ಹೇಳು ಯಾರು ಅಡಿಬಿಟ್ಟಿತ್ತು ಹೇಳಿದ್ರೆ ಕಲ್ಮನ್ನ ಅಡಿಬಿಟ್ಕೊಂಡು ಅಂತ ಹೇಳಿ ಪೊಲೀಸ್ ರಿಪೋರ್ಟ್ ಮಾಡಿ 6 ತಿಂಗಳು ಜೈಲ್ ಕಳಿಸ್ಬಿಡ್ತೀನಿ
ಹಾಗೆಲ್ಲ ಎಲ್ಲ ಹೇಳ್ತೀನಿ ನೀನು ನರಸಿಂಹ ಪೊಲೀಸ್ ಸ್ಟೇಷನ್ ಹೋಗಿ ಇನ್ಸ್ಪೆಕ್ಟರ್ ಕರ್ಕೊಂಡು ಬರೋಣ. ನಾವು ಯಾವ್ದೋ ಹತ್ರ ಹೇಳಕ್ಕಿಲ್ಲ ಅಂತ ಸತ್ಯ ಮಾಡಿದ್ದೇವೆ ಸಾಬ್. ಒಂದು ನೆಕ್ಲೆಸ್ಸು ಕಾಶಿ ಅವ್ರ ಕೈಲಾಸು ನಮ್ದು ಅಂಗಡಿಯೊಳಗೆ ಇಟ್ಟು ಹಣ ತಗೊಂಡಿದ್ದ ಸಾಬ್. ಕಾಶಿ ಕೈಲಾಸ ಮತ್ತೆ ಸುಳ್ಳು ಬಗ್ಗೆ ಮೋಹನ್ ರಾವ್ ಅನ್ನ ಆಡ್ಬಿಟ್ಟಿತ್ತು. ಮೋಹನ್ ರಾವ್ ಅಲ್ಲ ಸಾಬ್, ಸರ್ಕಾರಿ ಸಾಬ್ ಮೋಹನ್ ರಾವ್ ಅಲ್ಲ ಸಾಬ್. ಬೇಕಾದ್ರೆ ನಿಮ್ದು ಮೇಲೆ ಆಡಿ ಸಾರ್, ನಮ್ದು ಆಡಿ, ನಮ್ಮ ಅಪ್ಪನ ಆಡಿ, ನಮ್ದು ಪುತ್ರದ ಆಡಿ ಸಾರ್. ತೋರಿಸ್ತೀನಿ ಸಾರ್. ಅರೆ ರಾಮಬಜು ಬಾಲಾಜಿ ಚಿತ್ರಗ ಯಾರೇ ಈ ಸಾಬು ಮಜಾ ದೇಖೋ ಸಾರ್, ದೇಖೋ ಸಾರ್. ಕಾಶಿ ಕೈಲಾಸ್, ಕಾಶಿ ಕೈಲಾಸ್, ಕಾಶಿ ಕೈಲಾಸ್. ಕಾಶಿ, ನಾನೇನು ಕೆಡಕ್ ಮಾಡಿದ್ನಪ್ಪ ನಿನಗೆ? ದಕ್ಕಿಲು ತಬ್ಲಿ ಮಗು ಅಂತ ಹೇಳಿ ಎಷ್ಟು ಪ್ರೀತಿಯಿಂದ ಸಾಕಿದೆ ನಾನು. ನಾನು ತೋರಿಸಿದ ಪ್ರೀತಿಗೆ ಎಂಥ ಉಪಕಾರ ಮಾಡಿಬಿಟ್ಟಿಯಪ್ಪ ನೀನು, ಎಂಥ ಉಪಕಾರ ಮಾಡಿ. ಮಾವ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಮಾವ. ನಾನು ನಿನಗೆ ಕನಸಿನಲ್ಲೂ ಕೇಳಿ ಅನಿಸ್ತೋನಲ್ಲ, ನೀನು ಯಾರು ಅಂತಲೂ ನನಗೆ ಗೊತ್ತಿಲ್ಲ. ನೀನು ಯಾಕೆ ನನ್ನ ಮನೆ ಮುಳುಗಿಸುವಂತಹ ಕೆಲಸ ಮಾಡಿಬಿಟ್ಟಿಯಪ್ಪ? ಒಬ್ಬ ಮನೆ ಹಾಳ, ಇನ್ನೊಬ್ಬ ಮುಟ್ಟಾಳ, ಇವರಿಬ್ಬರ ಮಧ್ಯೆ ನನ್ನ ಮನೆ ಮುರಿದೋಯ್ತು, ಮುರಿದೋಯ್ತು. ಕಾಶಿ, ಕೈಲಾಸ್, ದಯವಿಟ್ಟು ಇಬ್ಬರು ಮನೆಯಿಂದ ಹೊರಟಿ, ಬದುಕಿರೋವರೆಗೂ ನಿಮ್ಮ ದರಿದ್ರ ಮುಖಗಳ ನನಗೆ ತೋರಿಸ್ಬಿಡಿ. ಪೊಲೀಸಿಗೆ ಫೋನ್ ಮಾಡಿಬಿಡಿ. ಬೇಡ ಬೇಡ ನರಸಿಂಹ, ಇವರನ್ನ ಜೈಲಿಗೆ ಕಳಿಸೋದ್ರಿಂದ ನನ್ನ ಅನ್ನಪೂರ್ಣ ನನಗೆ ಸಿಗ್ತಾಡಿ, ನನಗೆ ಮನಃಶಾಂತಿ ಸಿಗುತ್ತೇನಪ್ಪ? ಇಲ್ಲ, ಎಂದೆಂದಿಗೂ ಇಲ್ಲ. ಹೋಗಿ, ಎಲ್ಲರೂ ಹೋಗಿ ಬದುಕೊಳ್ಳಿ. ಹೋಗಿ, ನಾಳೆ ವರ್ಷ ತೆರೆದು ಬಿಟ್ಟಲ್ಲ. ಅನ್ನಪೂರ್ಣ, ಎಂತಹ ಕಾರ್ಯ ಮಾಡಿಬಿಟ್ಟೆ ನಾನು, ಎಂತಹ ಕಾರ್ಯ ಮಾಡಿಬಿಟ್ಟೆ. ನಾನು ಕಟ್ಟಿದ ಪ್ರೇಮ ಮಂದಿರವನ್ನು ನಾನೇ ಕೈಯಾರ ಒಡೆದು ನನ್ನ ಬಾಳನ್ನು ನಾನೇ ಹಾಳು ಮಾಡಿಕೊಂಡು ನಿರ್ಭಾಗ್ಯನಾಗಿಬಿಟ್ಟೆ. ಅನ್ನಪೂರ್ಣ, ಹಣವಿರುವವರು ಸಹಸ್ರ ಮಂದಿ ಇರಬಹುದು, ಗುಣವಿರುವವರು ಅತಿ ವಿರಳ ಎಂದಿಯಲ್ಲ. ನೋಡಿದೆಯಾ ಈ ಗುಣವಂತನ ಯೋಗ್ಯತೆನ? ನಾನು ಮೋಸಗಾರ ಅನ್ನಪೂರ್ಣ, ಮೋಸಗಾರ. ನಿನ್ನ ನಿಷ್ಕಲ್ಮಶ ಪ್ರೀತಿಯಲ್ಲಿ ಕಳಂಕ ಕಂಡನೆಂದು ಭ್ರಮಿಸಿ
ಮನೆ ಮಂಗಳ ದೇವಿಯಾದ ನಿನ್ನನ್ನು ವಂಚಕಿ ವ್ಯಭಿಚಾರಿ ಎಂದು ನಿಂದಿಸಿ ಬಿಟ್ಟಿದೆ. ನೀನೆಷ್ಟು ಸಂಕಟಪಟ್ಟರೂ ಕರಗಲಿಲ್ಲ ಈ ಪಾಪಿಯ ಮನಸ್ಸು. ನೀನೆಷ್ಟು ಅಂಗಲಾಚಿ ಬೇಡಿಕೊಂಡರೂ ದಯ ತೋರಲಿಲ್ಲ ಈ ಕಟಕನ ಹೃದಯ. ನೀನೆಷ್ಟು ಕಂಬನಿ ಕರೆದರೂ ಮರಗಲಿಲ್ಲ ಈ ದ್ರೋಹಿ ಅಂತಃಕರಣ. ಅನ್ನಪೂರ್ಣ, ನೀನು ಗಂಗೆಗಿಂತಲೂ ಪರಿಶುದ್ಧಳು, ಅಗ್ನಿಗಿಂತಲೂ ಪವಿತ್ರಳು. ನಿನ್ನಂತ ಭಾಗ್ಯಲಕ್ಷ್ಮಿಯನ್ನು ಬಾರಿಸಲಾರದೆ ಹೋದನೆ. ಅಯ್ಯೋ ಅಯ್ಯೋ, ಸುಗುಣವತಿಯಾದ ಸತಿ, ಮುದ್ದಾದ ಮಗು, ಅಚ್ಚುಕಟ್ಟಾದ ಸಂಸಾರ, ತಾನಾಗಿ ಒಲಿದು ಬಂದಿದ್ದ ಸ್ವರ್ಗವನ್ನು ಕೈಯಾರ ನಾಶ ಮಾಡಿಬಿಟ್ಟಿದೆ. ಇನ್ನು ನನಗೆಲ್ಲಿಯೇ ಬದುಕು, ಇನ್ನು ನನಗೆಲ್ಲಿಯೇ ಶಾಂತಿ, ಇನ್ನು ನನಗೆಲ್ಲಿ ಆನಂದ? ಬೇಡಪ್ಪ, ಈ ಬಾಳು ಬೇಡ ಬೇಡ. ಬುದ್ಧಿ ತಂತಿ ತಂತಿ ಒಂದು ವೇಳೆ ನನ್ನ ಅನ್ನಪೂರ್ಣೆ ಇದು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ಬಿನ್ ಪ್ಲೀಸ್ ಟು ಅಪಾಯಿಂಟ್ ಯು ಆಸ್ ದಿ ಜಡ್ಜ್ ಆಫ್ ಮೈಸೂರು ಹೈಕೋರ್ಟ್ ವಿತ್ ಎಫೆಕ್ಟ್ ಫ್ರಮ್ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್. ಜಡ್ಜ್, ನ್ಯಾಯಾಧಿಪತಿ, ನೀತಿ ನ್ಯಾಯಗಳ ಪ್ರತಿನಿಧಿ. ಒಂದು ಸಾಧಾರಣ ವಿಷಯವನ್ನು ವಿಚಾರಿಸಿ ತಿಳಿದುಕೊಳ್ಳಲಾರದ ನಾನು ನ್ಯಾಯಾಧಿಪತಿ. ಕುಟುಂಬದ ಒಂದು ಸಣ್ಣ ಸಿಕ್ಕನ್ನು ಬಿಡಿಸಲಾರದ ನಾನು ನ್ಯಾಯಾಧೀಶ. ನಿಮ್ಗೆ ಯಾವ ರೀತಿ ತಿಳಿಸ್ಬೇಕೋ ಗೊತ್ತಾಗ್ತಾ ಇಲ್ಲ ಡಾಕ್ಟರ್. ನಿಮ್ಮ ಉಪಕಾರ ಈ ಜನ್ಮದಲ್ಲಿ ಮರೆಯೋ ಹಾಗಿಲ್ಲ. 12 ವರ್ಷದಿಂದಲೂ ನೀನು ಇಲ್ಲಿದ್ದಿ, ಆದ್ರೆ ಒಂದು ಬಾರಿಯಾದ್ರೂ ನೀನು ಯಾರು, ನಿನ್ನ ಹೆಸರೇನು ಅನ್ನೋದೊಂದನ್ನು ಹೇಳಲಿಲ್ಲ. ಇವತ್ತಾದ್ರೂ ಹೇಳ್ತೀಯಮ್ಮ? ನನ್ನ ಹೆಸರು ಹೇಳಲೇಬೇಕೆ ಡಾಕ್ಟರ್? ಹೌದಮ್ಮ, ಹೇಳಿದ್ರೆ ನಮ್ಮ ನರ್ಸಿಂಗ್ ಹೋಮ್ ರೆಕಾರ್ಡ್ಸ್ ತುಂಬಾ ಸಹಾಯವಾಗುತ್ತೆ. ನನ್ನ ಹೆಸರು ಲಕ್ಷ್ಮಿ. ಈಗ ನೀನು ಇಲ್ಲಿಂದ ಡಿಸ್ಚಾರ್ಜ್ ಮಾಡಿದ್ರೆ ನೇರ ಎಲ್ಲಿ ಹೋಗ್ತೀಯ ಲಕ್ಷ್ಮಿ? ನೀನು ನಿನ್ನ ಇಂಟರ್ವ್ಯೂಸ್ಟು ಯಾರು ಇಲ್ಲ ನಮ್ಮ ಈ ಊರಿನಲ್ಲಿ? ಇಲ್ಲ ಡಾಕ್ಟರ್. ನಿಮ್ಮ ಮನೆ ಎಲ್ಲಿದೆಯಮ್ಮ? ನಿಮ್ಮ ಯಜಮಾನರಿದ್ದಾರೆ? ನಿಮ್ಮ ಇಂಟರ್ವ್ಯೂಸ್ಟು ಸಂಬಂಧಿಕರು ಯಾರು ಇಲ್ವೇನಮ್ಮ? ಇಲ್ಲ ಇಲ್ಲ ಇಲ್ಲ, ನನಗೆ ಯಾರು ಇಲ್ಲ, ನನಗೆ ಯಾರು ಇಲ್ಲ. ಡಾಕ್ಟರ್, ಆಫೀಸ್ದಲ್ಲಿ ಏನೋ ಮಾತಾಡಿಬಿಟ್ಟೆ, ನನ್ನ ಕ್ಷಮಿಸಿ ಡಾಕ್ಟರ್. ಲಕ್ಷ್ಮಿ, ಇವಾಗ ನೀನು ನೇರವಾಗಿ ಎಲ್ಲಿಗೆ ಹೋಗ್ಬೇಕು ಅಂತಿದ್ದಿ? ನನಗೆ ಗೊತ್ತಿಲ್ಲ ಡಾಕ್ಟರ್. ಹಾಗಾದ್ರೆ ನನ್ನ ಮಾತು ಕೇಳು, ನನ್ನ ತಂಗಿ ಮಗಳು ರಾಧೆ ಅಂತಿದ್ದಾಳೆ, ಅವಳು ತಾಯಿಲ್ ಹುಡುಗಿ. ನೀನು ಅದನ್ನು ಪ್ರೀತಿಯಿಂದ ನೋಡ್ಕೊಳಕ್ ಒಪ್ಪೋ ಪಕ್ಷಕ್ಕೆ ನಾಳೆ ನೀನು ಕರ್ಕೊಂಡು ಹೋಗಿ ನಮ್ಮ ಭಾವ ಗೋಪಾಲ ಸ್ವಾಮಿಗೆ ಹೇಳಿ ನಿನ್ನಲ್ಲಿ ಬಿಟ್ಟು ಬರ್ತೇನೆ. ನಮ್ಮ ಭಾವ ದೇವರಂಥ ಮನುಷ್ಯ, ನೀನೇನು ಆತಂಕ ಪಡಬೇಡ. ಇಷ್ಟು ದೊಡ್ಡ ಜವಾಬ್ದಾರಿ ನನಗೆ ಹೊರಕ್ಕೆ ಸಾಧ್ಯವೇ ಅಂತ? ಖಂಡಿತವಾಗಿಯೂ ಸಾಧ್ಯ ಲಕ್ಷ್ಮಿ. ಏನ್ ಲಕ್ಷ್ಮಿ? ಯಾಕೆ ಡಾಕ್ಟರ್, ಬೊಂಬೆ. ಇವನಿ ಸಂಪೂರ್ಣ ಗುಣವಾಗಿದೆ. ನಿನ್ನ ಪೋಷಣೆಯಲ್ಲಿ ರಾಧೆ ನಿಜವಾಗಿಯೂ ತುಂಬಾ ಜಾಣಿ ಆಗ್ತಾಳೆ ಅನ್ನೋ ಭರವಸೆ ನನಗಿದೆ. ಕೂಲ್ಗೆ ಹೋಗದೆ ಇಲ್ಲೇ ರೇಡಿಯೋ ಹಾಕೊಂಡು ಕೂತಿದ್ಯಾ? ತಗೋ ಸ್ಲೈಟ್ ಪುಸ್ತಕ ತಗೋ, ನಡೆಸ್ ಮಾಡಬಾರ್ದಮ್ಮ. ಹೇಳಿದ ಮಾತು ಕೇಳ್ಬೇಕು. ಹೋಗ್ತೀಯ ಇಲ್ವಾ? ಹೋಗಲ್ಲ ಹೋಗಲ್ಲ. ಹೋಗ್ತೀಯ ಇಲ್ವಾ? ನೋಡು, ಹಾಗೆಲ್ಲ ಮಾಡಬಾರ್ದು. ನಿನ್ ಒಳ್ಳೆ ಮಾತು ಹೋಗಲ್ಲ. ನೀನು ನಿನ್ನೆ ಹಾಗೆ ಕೊಟ್ರೆ ಆಗ
ಮಕ್ಕಳಿಗೆ ಹೊಡೆದು ಬುದ್ಧಿ ಕಲಿಸ್ತೀನಿ ಅನ್ನೋ ಭಾವನೆನೆ ತಪ್ಪು. ಒಳ್ಳೆ ಮಾತಿನ ಹೇಳಿದ್ರೆ ಕೇಳೋಲ್ವಲ್ಲ, ಕೇಳೋ ರೀತಿಯಲ್ಲಿ ಹೇಳಿದ್ರೆ ಕೇಳೇ ಕೇಳ್ತಾರೆ. ಲಕ್ಷ್ಮಿ ರಾಧೆ ತಾಯಿ ಇಲ್ಲದ ಮಗು, ಅವಳನ್ನ ಪ್ರೀತಿಯಿಂದ ಬೆಳೆಸೋ ಜವಾಬ್ದಾರಿ ಇವತ್ತಿನಿಂದ ನಿಂದು. ಕರ್ಕೊಂಡು ಹೋಗಮ್ಮ ಅವಳಕ್ಕೆ, ಹೋಗಮ್ಮ ತಾಯಿ, ಹೋಗ್ಬಿಟ್ಟ ಹೋಗಮ್ಮ. ಸುದರ್ಶನ್ ನನ್ ಮುಂಗೋಪ, ಆತರ ಅಸಹನೆಯಿಂದ ರಾಧೆ ವಿಷಯದಲ್ಲಿ ಎಷ್ಟು ಕಠಿಣವಾಗಿ ನಡ್ಕೋತಾ ಇದ್ದೇನೆ ಅಂತ ನಂಗೆ ಗೊತ್ತು. ಏನ್ ಮಾಡಿ, ಅವಳು ಕಣ್ಣು ಮುಚ್ಚಿದ್ದರಿಂದ ನಾನಾಗಿಲ್ಲ. ಅವಳು ಸತ್ತು ತಬ್ಬಲಿ ಮಾಡಿದ್ದು ರಾಧೆನಲ್ಲ ಸುದರ್ಶನ್, ನನ್ನ. ಸಮಾಧಾನ ಮಾಡ್ಕೋ ಭಾವ, ಬರೋ ಕಷ್ಟಗಳನ್ನ ತಾಳ್ಮೆಯಿಂದ ಎದುರಿಸ್ಬೇಕು. ಇವತ್ತಿನಿಂದ ನೀ ರಾಧೆ ಯೋಚನೆ ಮಾಡೋ ಗೋಜೆ ಇಲ್ಲ. ಲಕ್ಷ್ಮಿ ಅವಳನ್ನ ತನ್ನ ಸ್ವಂತ ಮಗಳಿಗಿಂತ ಚೆನ್ನಾಗಿ ನೋಡ್ಕೊಳ್ತಾಳೆ ಅನ್ನೋ ಭರವಸೆ ನನಗಿದೆ. ನೀನ್ ಸ್ಕೂಲಿಗೆ ಹೋಗಿ ಬಂದ್ಮೇಲೆ ಒಳ್ಳೆ ಒಂದು ಹಾಡು ಹೇಳ್ತೀನಿ, ಜಾಣ ಮರಿ ಹೋಗ್ಬಾಮ. ಮೆಲ್ಲು ಕುಡಿರಾದ ಅಲ್ನೋಡು ಗಿಡಿಮರಿ. ಏನಿಲ್ಲ, ನಿಜವಾಗ್ಲೂ ಇತ್ತು, ನಿನ್ ಕೆಮ್ಮುತ್ಲು ಹಾರು ಹೊರಟೋಯ್ತು. ಕುಡಿಯಮ್ಮ. ಮಲಕು ಹಾಡು. ಮತ್ತೆ ಹಾಡ್ತೀನಿ ಮಲಕು. ಸೊಸೆನ ಬಹಳ ಚೆನ್ನಾಗಿ ತಯಾರು ಮಾಡ್ತಾ ಇದೀಯಾ? ನಾನ್ ತಯಾರು ಮಾಡಿರೋದೇನಿದೆ ಎಲ್ಲ ಲಕ್ಷ್ಮಿ ಕೈ ಚಳಕ. ಒಂದೆರಡು ಕಪ್ ಕಾಫಿ ಮಾಡ್ಕೊಂಡ್ ಬರ್ತೀಯ ತಾಯಿ? ಸ್ವಲ್ಪ ಇರು ತಾಯಿ. ಯಾಕೆ ಎರಡು ಕಪ್ಪು? ಅಷ್ಟರಲ್ಲೇ ದುಡ್ಡು ಉಳಿಸಪ್ ನೋಡ್ತೀಯಲ್ಲ ನೀನು, ನಾಲ್ಕು ಕಪ್ ಮಾಡ್ಕೊಂಡ್ ಬಾರಮ್ಮ. ಲಕ್ಷ್ಮಿ ತುಂಬಾ ಒಳ್ಳೆ ಹೆಂಗಸು, ಯಾವುದಕ್ಕೂ ಗಟ್ಟಿಯಾಗಿ ಒಂದು ಮಾತು ಸಹ ಆಡಲ್ಲ. ಮತ್ತೆ ಎಲ್ಲರೂ ನಿನ್ನ ಹಾಗೆ ಇರ್ತಾರೇನೋ. ಪಾಪ ಜೀವನದಲ್ಲಿ ತುಂಬಾ ನೊಂದಿದ್ದಾಳೆ ಅಂತ ಕಾಣುತ್ತೆ, ಅದಕ್ಕೆ ಸಹನೆ ಶಾಂತಿ ತುಂಬಿ ತುಳುಕ್ತಾ ಇದೆ ಆಕೆ. ಅಂದ ಹಾಗೆ ಕೃಷ್ಣಂದ ಏನಾದ್ರು ಲೆಟರ್ ಬಂದಿದೆ ನಾರಾಯಣ ಸ್ವಾಮಿ? ಅಲ್ಲೇ ಮಾತು ಮಾತಲ್ಲಿ ಬಂದ ಕೆಲಸನೇ ಮರ್ತ್ಬಿಟ್ಟಲ್ಲಯ್ಯ. ಎಲ್ಲಿ ಆ ಕಾಗದ? ನಿನ್ನೆ ತಾನೇ ಕೊಟ್ಟೆ ಕಮಲು. ನಿಮ್ಮ ಹತ್ರನೇ ಇರಬೇಕು. ಓಹೋ ಇಲ್ಲ ಇದೆ. ಏನೇಯ ಮಾತು ಬಂದ್ರೆ ಹೆಂಗಸ್ತಾ ಇದೆಯಲ್ಲ, ಅಷ್ಟು ಚಿಕ್ಕ ಹುಡುಗನ ಅಷ್ಟು ದೂರ ದೇಶ ಕಳಿಸ್ಬಿಟ್ರಿ ಅಂತ ನೋಡದ್ರ ಫಲಾನ ನೋಡಯ್ಯ. ಗುಡ್ ಗುಡ್ ವೆರಿ ಗುಡ್, ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ. ಹ್ಯಾಂಡ್ ರೈಟಿಂಗು? ಹ್ಯಾಂಡ್ ರೈಟಿಂಗ್ ಇಲ್ಲಯ್ಯ, ಭಾಷೆ ಸರಣಿ ನೋಡಯ್ಯ. ನಾನು ಎಂ ಎ ಓದಿದ್ದೀನಿ ಅಂತ ಹೆಸರು. ಅವನ ಇಂಗ್ಲೀಷಿನ ಮುಂದೆ ನನ್ನ ಇಂಗ್ಲೀಷ್ ಯಾತಕ್ಕೂ ಪ್ರಯೋಜನವಿಲ್ಲಯ್ಯ. ಐ ಆಮ್ ಶೂರ್ ಗೋಪಾಲಿ, ನಿನ್ನ ಅಳಿಯ
ದೊಡ್ಡ ಬ್ಯಾರಿಸ್ಟರ್ ಆಗಿ ಇಂಡಿಯಾಕ್ಕೆ ಹಿಂದಿರ್ತಾನೆ ಗಣಯ್ಯ. ಹೇಗೂ ನಮ್ ಕೃಷ್ಣ ಈ ಓದನ್ನು ಮುಗಿಸಿ ಅವರು ಹೇಳೋ ಹಾಗೆ ಬ್ಯಾರಿಸ್ಟರ್ ಆಗಿ ಬಂದ್ಬಿಟ್ರೆ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ. ನಾವು ದೇಶ ಬಿಟ್ಟು ದೇಶಕ್ಕೆ ಕಳಿಸಿ ಓದಿಸಿದಕ್ಕೆ ಸಾರ್ಥಕ. ಅಲ್ಲಯ್ಯ, ಇಷ್ಟು ವರ್ಷ ಲಂಡನ್ ನಲ್ಲೇ ಇದ್ದು ಫಾರಿನ್ ರಿಟರ್ನ್ ಅನ್ಸ್ಕೊಂಡು ಬ್ಯಾರಿಸ್ಟರ್ ಆಗಿ ಬರೋ ನಿನ್ ಮಗ ಕೃಷ್ಣ ನನ್ನ ಮಗಳ ರಾಧನ ಮದುವೆ ಆಗೋದಕ್ಕೆ ಒಪ್ತಾನೆಯೇ ಅನ್ನೋ ಸಂದೇಹ. ಒಳ್ಳೆ ಸಂದೇಹ ಪ್ರಾಣಿ ಕಣೆಯ ನೀನು. ಅಲ್ಲಯ್ಯ, ನಮ್ಮ ಕೃಷ್ಣ ಲಂಡನ್ ಇಲ್ಲಿದ್ದು ಮಾತ್ರಕ್ಕೆ ಅವನ ಮನುಷ್ಯನೇ ಬೇರೆ ಆಗ್ಬಿಟ್ಟ ಅಂತ ತಿಳ್ಕೊಂಡೇನು? ಅವನು ನನ್ನ ಮಗನಯ್ಯ, ನನ್ನ ಮಗ. ನಾನು ಇಟ್ಟ ಗೆರೆ ದಾಟೋನಲ್ಲ ಗೊತ್ತೇ. ನಿಮ್ಗೆ ಯಾಕೆ ಇಷ್ಟ ಅನುಮಾನ? ನೀವು ಒಂದು ಕೆಲಸ ಮಾಡಿ, ನಮ್ಮ ಸೊಸೆನ ಈಗಲೇ ನಮ್ಮ ಮನೆ ಕಳಿಸ್ಬಿಡಿ, ಕರ್ಕೊಂಡು ಹೋಗ್ಬಿಡ್ತೀನಿ. ರಾಧಾ, ನಮ್ಮ ಮನೆಗೆ ಬರ್ತೀಯನಮ್ಮ? ಲಕ್ಷ್ಮಿ ನನ್ನ ಜೊತೆ ಕರ್ಕೊಂಡ್ ಬರ್ಲ. ವೆರಿ ಗುಡ್. ಲಕ್ಷ್ಮಿನ ಯಾಕೆ, ನನ್ನ ನಿನ್ ಜೊತೆ ಕರ್ಕೊಂಡು ಹೋಗು, ಸ್ವಲ್ಪ ಎಕ್ಸ್ಪ್ರೆಸ್ ಆದ್ರೂ ಮಿಗುತ್ತೆ. ಒಳ್ಳೆ ಏರ್ಪಾಡು ಏನಿದು, ಎಲ್ಲ ಉಳಿತಾಯ ಮಾಡೋದ್ರಲ್ಲ ಇದೆಯಾ? ಈಗೆಲ್ಲ ಉಳಿಸು, ಕ್ಲಬ್ ಹೋಗ್ಬಿಟ್ಟು ಎಲ್ಲ ಕರ್ಕೊಂಡು ಬರ್ಬಿಡು. ಥ್ಯಾಂಕ್ ಯು, ಥ್ಯಾಂಕ್ ಯು ಕಣಮ್ಮ. ಆಕಾಶವಾಣಿ ಈಗ ತರುಣ ಕವಿ ಶಶಿಕಾಂತರು ಹೊಸ ಕವನಗಳನ್ನು ಹಾಡುತ್ತಾರೆ. ಪರಿಪರಿಯ ಪರಿಮಳದಿ ಅತಿ ಶ್ರೇಷ್ಠವೆನಿಸಿಹುದು ಕಸ್ತೂರಿಯು, ನುಡಿಗಳಲ್ಲಿ ಅತಿ ಮಧುರವೆನಿಸಿಹುದು ಕನ್ನಡ ನುಡಿಯು, ಸಿರಿಗನ್ನಡದ ನುಡಿಯು. ಕನ್ನಡವೇ ತಾಯಿ ನುಡಿಯು, ಕರುನಾಡು ತಾಯ್ನಾಡು, ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ಕನ್ನಡವೇ ತಾಯಿ ನುಡಿಯು, ಕರುನಾಡು ತಾಯ್ನಾಡು, ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ನದಿಗಳೆನಿತೋ ಹರಿದು ತಾಯ ಪಾದ, ನದಿಗಳೆನಿತೋ ಹರಿದು ತಾಯ ಪಾದ ತೊಳೆದು ಜನ್ಮ ಸಾರ್ಥಕ ಪಡೆವ ನಾಡೆ ನಿನ್ನದು. ಹರಿಹರರು ಒಂದೆಂದು ನುಡಿದವರ ನೆಲೆವೀಡು, ಕಾವ್ಯ ಗಂಗೆ ಹರಿವ ಪುಣ್ಯಭೂಮಿ ನಿನ್ನದು, ಪುಣ್ಯಭೂಮಿ ನಿನ್ನದು. ಕನ್ನಡವೇ ತಾಯಿ ನುಡಿಯು, ಕರುನಾಡು ತಾಯ್ನಾಡು, ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ಕನ್ನಡವೇ ತಾಯಿ ನುಡಿಯು, ಕರುನಾಡು ತಾಯ್ನಾಡು, ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ಶಿಲೆಯಲ್ಲಿ ಕಲೆಯನ್ನು ಕಡೆದವರ ಸಿರಿನಾಡು, ಲಲಿತ ಕಲೆಗಳ ಭವ್ಯ ಗುಡಿಯು ನಿನ್ನದು. ಶಿಲೆಯಲ್ಲಿ ಕಲೆಯನ್ನು ಕಡೆದವರ ಸಿರಿನಾಡು, ಲಲಿತ ಕಲೆಗಳ ಭವ್ಯ ಗುಡಿಯು ನಿನ್ನದು. ನಾಡು ನುಡಿಯ ಮೇಲ್ಮೆಗೆ ಜೀವ ತೊರೆದು ದೇಶಕ್ಕೆ, ನಾಡು ನುಡಿಯ ಮೇಲ್ಮೆಗೆ ಜೀವ ತೊರೆದು ದೇಶಕ್ಕೆ, ಕೀರ್ತಿ ತಂದ ವೀರ ಬಿದ್ದ ಭೂಮಿ ನಿನ್ನದು, ವೀರ ಭೂಮಿ ನಿನ್ನದು. ಕನ್ನಡವೇ ತಾಯಿ ನುಡಿಯು, ಕರುನಾಡು ತಾಯ್ನಾಡು, ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ಕನ್ನಡವೇ ತಾಯಿ ನುಡಿಯು, ಕರುನಾಡು ತಾಯ್ನಾಡು, ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ಹೇಗಿದೆ? ತುಂಬಾ ಚೆನ್ನಾಗಿದೆ. ನಾನು ಕೇಳಿದ್ದು ಇದನ್ನೆಲ್ಲ
ಶಶಿಕಾಂತನ ಹಾಡನ್ನ. ಶಶಿಕಾಂತ್ ಯಾರು ರಾಧಾ? ಅಯ್ಯೋ ದೇವ್ರೆ, ಮೊನ್ನೆ ನಡೆದ ಅಖಿಲ ಕರ್ನಾಟಕ ಆಶು ಕವಿತಾ ಸ್ಪರ್ಧೆಯಲ್ಲಿ ಬಂಗಾರದ ಪದಕ ತಗೊಂಡವರು. ಅವ್ರ ಹಾಡು ಕೇಳ್ತಾ ಇದ್ರೆ ಆ ಸುಖ ಸ್ವರ್ಗ. ಲಕ್ಷ್ಮಿ, ಇವತ್ತು ಕನ್ನಡ ಸಂಘದಲ್ಲಿ ಅವ್ರು ಹಾಡ್ತಾರೆ, ನೀನು ಬರ್ತೀಯಾ ಕೇಳುವಂತೆ? ಅದೆಲ್ಲ ನನಗೆ ಯಾಕಮ್ಮ, ನೀನ್ ಕೇಳಿ ಸಂತೋಷ ಪಟ್ರೆ ಅಷ್ಟೇ ಸಾಕು. ಲಕ್ಷ್ಮಿ ನನ್ನಮ್ಮ. ಕೃಷ್ಣ, ನಿನ್ ನೋಡ್ದಾಗ್ಲಿಲ್ಲ ನನ್ನ ಅಂತಃಕರಣದಲ್ಲಿ ಏನೋ ಒಂದು ತಳಮಳ. ಕೃಷ್ಣ, ನನಗೂ ಒಬ್ಬ ಮಗನಿದ್ದ, ಅವನ ಹೆಸರು ಕೃಷ್ಣ. ಅವನಿಗೂ ಇದೇ ವಯಸ್ಸು. ಕೃಷ್ಣ ನನ್ನ ಕಂದ. ಗೆಳೆಯ ಶಶಿಕಾಂತ್. ಗೆಳತಿ ರಾಧೆಯ ಕರಕಮಲಕ್ಕೆ. ರಾಧಾ, ರಾಧಾ ತಗೊಮ್ಮ. ನಮ್ಮೂರಿಗೆ ಬಂದಾಗ ತಪ್ಪದೇ ನಮ್ಮಲ್ಲಿಗೆ ಬರುವ ಕೃಪೆ ಮಾಡಿರಿ ರಾಧೆ. ನಾಳೆ ಶುಕ್ರವಾರ ನಿಮ್ಮೂರಿಗೆ ಬರಲಿರುವೆ, ಅಂದೇ ನಿಮ್ಮ ಮನೆಗೂ ಬರುವೆ ನಿನ್ನ ಆನಂದಕ್ಕಾಗಿ. ಶಶಿಕಾಂತ್, ಕನ್ನಡವೇ ತಾಯ್ನುಡಿಯು, ಕರುನಾಡು ತಾಯ್ನಾಡು, ಕನ್ನಡಿಗನು ನೀನೆಂಬ ಅಭಿಮಾನ. ನಾಳೆ ಶಶಿಕಾಂತ್ ಬರ್ತಾರೆ ನಮ್ಮ ಮನೆಗೆ. ಬಹಳ ಸಂತೋಷ, ಬರ್ಲಿ. ಇಲ್ನೋಡು, ನೀನ್ ಮನೇಲೇ ಇರ್ಬೇಕು, ಕೆಲ್ಸ ಕೆಲ್ಸ ಹಚ್ಕೊಂಡು ಹೊರಗಡೆ ಹೋಗ್ಬಾರ್ದು. ಚೆನ್ನಾಗಿದೆ ಅಲ್ಲಮ್ಮ, ಶಶಿಕಾಂತನ ಹಾಡ್ ಕೇಳುವ ಆಪರ್ಚುನಿಟಿ ನಾನು ಮಿಸ್ ಮಾಡ್ಕೋತೇನಿ. ನೆವರ್ ನೆವರ್. ಕ್ಲಬ್ ಮೀಟಿಂಗ್ ಇದೆ, ನಾನ್ ಬರ್ತೇನಮ್ಮ. ಒಂದ್ ಕಪ್ಪು ಫಸ್ಟ್ ಕ್ಲಾಸ್ ಬಾದಾಮಿ ಹಾಲ್ ಮಾಡ್ತೀಯ, ಈಗ ಶಶಿಕಾಂತ್ ಬರ್ತಾರೆ. ರಾಧಾ, ನೀನ್ ಬೇಜಾರ್ ಪಟ್ಕೊಳ್ದಿದ್ರು ಒಂದ್ ಮಾತು ಹೇಳ್ತೀನಿ. ಅವನ್ ಯಾರೋ, ಅವನ ಸ್ವಭಾವ ಹೇಗೋ ಒಂದು ನಮ್ಗೆ ಗೊತ್ತಿಲ್ಲ. ಅವನ್ ನಮ್ಮನೆಗೆ ಬರೋದು. ಅಯ್ಯೋ ಲಕ್ಷ್ಮಿ, ನಿನಗೆ ಪ್ರಪಂಚದ ವಿಷಯನೇ ಗೊತ್ತಿಲ್ಲ, ನೀನಿನ್ನೂ ಹಳೆ ಕಾಲದಲ್ಲೇ ಇದೀಯ. ಲಕ್ಷ್ಮಿ, ಕಲಾವಿದರನ್ನು ಗೌರವಿಸೋದು ಒಂದು ಕಲೆ, ತಿಳಿತೆ? ಏನೋ ಅಮ್ಮ, ನಿನ್ನ ಸಂತೋಷ. ಶಶಿಕಾ, ರಾಧಾ ಬನ್ನಿ ಬನ್ನಿ, ನೀವು ನಮ್ಮನೆಗೆ ಬಂದದ್ದು ನನಗಂತೂ ತುಂಬಾ ಸಂತೋಷ. ನನಗೂ ಅಷ್ಟೇ. ನಮ್ಮ ತಂದೆಗೂ ನಿಮ್ಮ ಹಾಡು ಅಂದ್ರೆ ತುಂಬಾ ಇಷ್ಟ. ಅನಿರೀಕ್ಷಿತವಾಗಿ ಯಾವುದೋ ಒಂದು ಕೆಲಸದ ಮೇಲೆ ಹೊರಟದ್ದು. ನೀವು ಮನೇಲಿದ್ದೀರಲ್ಲ, ಅದೇ ನಿಮ್ಗೆ ಸಂತೋಷ. ಕೂತ್ಕೊಳ್ಳಿ ಶಶಿಕಾಂತ್. ನಾನು ಎಷ್ಟೋ ಜನರ ಸಂಗೀತ ಕೇಳಿದ್ದೀನಿ, ಆದ್ರೆ ನಿಮ್ ಹಾಗೆ ಕೇಳೋರು ಮೈಮರೆಯುವಂತೆ ಹಾಡೋರ್ನ ನೋಡೇ ಇರಲಿಲ್ಲ. ಥ್ಯಾಂಕ್ಸ್. ನೀವು ಹಾಡೋವಾಗ ಸಂಗೀತದ ಜೊತೆಗೆ ರಾಗ ಮಾಧುರ್ಯಕ್ಕೂ ಭಾವಕ್ಕೂ ಸಾಹಿತ್ಯಕ್ಕೂ ಕೊಡುವ ಸಮಾನ ಪ್ರಾಧಾನ್ಯತೆಯಿಂದಾನೆ ನಿಮ್ಮ ಗೀತೆ ಕೇಳೋ ಹೃದಯ ಮುಟ್ಟೋದು. ನಿಜ ರಾಧಾದೇವಿ, ನಾನೊಂದು ಹೊಸ ಕವಿತೆ ಬರೆದಿದ್ದೀನಿ, ಅದಕ್ಕೆ ಸ್ಫೂರ್ತಿ ನೀನೇ, ಆದ್ರಿಂದ ಇಲ್ಲೇ ಅದನ್ನು ಮೊದಲು ಹಾಡೋಣ ಅಂತ ಬಂದಿದ್ದೀನಿ. ಬಹಳ ಸಂತೋಷ, ಹಾಡಿ ಶಶಿಕಾಂತ್. ಿದುರಿನ ಕೊ
ಕಾಣದ ಹೊನಲು ಹರಿಸದೆ ಕೃಷ್ಣನ ಕರಸೋಕಲು ಬಿದುದಿನ ಕೊಳ್ಳಲು ಗಾನದ ಹೊನಲು ಹರಿಸದೆ ಕೃಷ್ಣನ ಕರಸೋಕಲು ಚಂದ್ರನ ಕಾಣಲು ಮೊರೆಯದೆ ಕಡಲು ತಿಂಗಳ ಬೆಳಕಿನ ರಾತ್ರಿಯೊಳು ಹೃದಯ ವೀಣೆ ನೀಡಿಗೆ ತಾನೆ ಕಾರಣ ನೀನೆ ಓ ಜಾಣೆ ಕಾರಣ ಮಾಸದೊಳು ಮಾವು ಚಿಗುರಲು ಕೋಗಿಲೆ ಹಾಡದೆ ಹರುಷದೊಳು ಚೈತ್ರ ಮಾಸದೊಳು ಮಾವು ಚಿಗುರಲು ಕೋಗಿಲೆ ಹಾಡದೆ ಹರುಷದೊಳು ಹೂವು ಅರಳಲು ತಂಪು ಚೆಲ್ಲಲು ದುಂಬಿ ನಲಿಯದೆ ಗಾನದೊಳು ಶಶಿಕಾಂತ್ ರಾಧಾ ಇದು ನಿನಗೆ ನನ್ನ ಪ್ರೇಮದ ಕಾಣಿಕೆ ಶಶಿಕಾಂತ್ ರಾಧಾ ನಿನ್ನ ಒಂದೊಂದು ಕಾಗದ ನೋಡಿದಾಗಲೂ ನನ್ನ ಹೃದಯದಲ್ಲಿ ಉಂಟಾಗುತ್ತಿದ್ದ ಭಾವನೆಗಳನ್ನ ಬರೀ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ ನನ್ನ ಸಂಗೀತ ನಿನ್ನನ್ನು ಗೆದ್ದಿದ್ರು ನಾನು ನಿನಗೆ ಸಂಪೂರ್ಣವಾಗಿ ಸೋತು ಹೋಗಿದ್ದೀನಿ ರಾಧಾ ಇನ್ಮೇಲೆ ನನ್ನ ಗಾನ ನಿನಗಾಗಿ ನನ್ನ ಬದುಕು ನಿನಗಾಗಿ ಶಶಿಕಾಂತ್ ಎಂಥ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ ನೀವು ದೈವಿಕವಾದ ನಿಮ್ಮ ಈ ಗಾಂಧರ್ವ ವಿದ್ಯೆ ನನ್ನಂತ ಒಬ್ಬ ಸಾಮಾನ್ಯ ಹೆಣ್ಣಿನ ಮುಡಿಪು ಅಂತ ಮಾತ್ರ ಹೇಳ್ಬೇಡಿ ರಾಧಾ ನಾನೇ ನಿನಗಾಗಿ ಹೇಳ್ತಿರೋ ಶಶಿಕಾಂತ್ ನೀವು ತಪ್ಪು ತಿಳಿದು ಮಾತಾಡ್ತಿದ್ದೀರಿ ನನ್ನ ಈ ವಿಶ್ವಾಸ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ರಾಧಾ ಎಂತ ಮಾತಾಡ್ತಾ ಇದ್ದೀರಿ ಪತ್ರದಲ್ಲಿ ತೋರಿಸಿದ ನಿನ್ನ ಆ ಪ್ರೀತಿಯ ಮಾತಿಗೂ ಇಲ್ಲಿ ಶಶಿಕಾಂತ್ ನಿಮ್ಮ ಹಾಡಿಗೆ ನಾನು ಹುಚ್ಚಾಗಿದ್ದೀನಿ ಅಂತ ಬರೆದ ಕ್ಷಣಕ್ಕೆ ನಿಮ್ಮನ್ನು ಕಂಡು ಹುಚ್ಚಾಗಿದ್ದೀನಿ ಅಂತ ಅರ್ಥವಲ್ಲ ನಿಮ್ಮ ಸಂಗೀತ ಸದಾಕಾಲ ಕೇಳೋ ಆಸೆ ಅಂತ ಹೇಳಿದ ಕ್ಷಣಕ್ಕೆ ನಿಮ್ಮನ್ನು ಒರೆಸಿಬಿಟ್ಟಿದ್ದೀನಿ ಅಂತ ಹೇಳಿಕೆ ಅಲ್ಲ ರಾಧಾ ನಮ್ಮನೆಗೆ ಬಂದು ಆತಿಥ್ಯ ಸ್ವೀಕರಿಸಿ ಅಂದಾಕ್ಷಣಕ್ಕೆ ಹೆಣ್ಣು ನೋಡಿ ಅಭಿಪ್ರಾಯ ಹೇಳಿ ಅನ್ನೋ ಕರೆ ಅಲ್ಲ ರಾಧಾ ನೀನಾಗ ನನ್ನ ಮನೆ ಕರೆದು ಅವಮಾನ ಮಾಡ್ತಾ ಇದೀಯಾ ಶಶಿಕಾಂತ್ ಕಲಾವಿದರಾದ ನಿಮಗೆ ತಕ್ಕ ಸತ್ಕಾರ ಮಾಡೋ ಆಸೆಯಿಂದಾನೇ ಆಹ್ವಾನ ಕೊಟ್ಟಿದ್ದು ಆದ್ರೆ ನೀವೇ ಕೊಟ್ಟ ಗೌರವ ಉಳಿಸ್ಕೊಳ್ಳೋದು ಬಿಟ್ಟು ಅಡ್ಡದಾರಿ ಹಿಡಿಯೋದ್ರಲ್ಲಿದ್ರಿ ರಾಧಾ ನೀವು ನನ್ನ ನೆಚ್ಚಿನ ಗಾಯಕರು ದೇವರು ನಿಮಗೆ ಮಧುರವಾದ ಕಂಠ ಕೊಟ್ಟ ಹಾಗೆ ಒಳ್ಳೆ ಬುದ್ಧಿನೂ ಕೊಡ್ಲಿ ದಯಮಾಡಿಸಿ ರಾಧಾ ಲಕ್ಷ್ಮಿ ನಿಂದೇನು ತಪ್ಪಿಲ್ಲ ಸಮಾಧಾನ ಮಾಡ್ಕೊಮ್ಮ ಸಮಾಧಾನ ಮಾಡಿ ಲಕ್ಷ್ಮಿ ನನ್ನನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ ಲಕ್ಷ್ಮಿ ನನಗೆ ಗೊತ್ತಿದೆ ಅಮ್ಮ ನನ್ನ ರಾಧಾ ಹಸುಮಗುವಿನಂಥೋಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಳಬೇಡ ಹಲೋ ರಾಧಾನೆ ಓ ಅತ್ತೇನೆ ನೋಡ್ ರಾಧಾ ಇವತ್ತು ಕೃಷ್ಣ ಬರ್ತಾನೆ ಕೃಷ್ಣ ಸಂಜೆಗೆ ಬರ್ತಾರೆ ಹೌದಮ್ಮ ಲಕ್ಷ್ಮೀನ ಕರ್ಕೊಂಡು ನೀನು ಇಲ್ಲಿಗೆ ಬಂದ್ಬಿಡ್ತೀಯ ಪೇಪರ್ ಹೊತ್ತ ಕುತ್ಕೊಂಡ್ಬಿಟ್ಟಿದ್ದೀರಲ್ಲ ಕೃಷ್ಣ ಬರೋ ಹೊತ್ತಾಯ್ತು ಏರೋಡ್ರಮ್ಗೆ ಹೋಗೋ ವಿಚಾರನ ಮರ್ತು ಬಿಟ್ರ
ಎಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಒಳ್ಳೆ ಗಣಪತಿ ಹಾಕಿ ಕೂತ್ಕೊಂಡ್ಬಿಡ್ತೀರಲ್ಲ. ಅದರಲ್ಲಿ ಬಳಗ್ತಾ ಇರೋ ಬಳ್ಳಿ ಅಂತ ನಿನ್ನ ಶರೀರದಿಂದ ಈ ಆಯಾಸಕರವಾದ ಕೆಲಸನೆಲ್ಲ ಯಾಕೆ ಮಾಡ್ತೀಯ? ಸ್ವಲ್ಪ ಸುಧಾರಿಸ್ಕೋ, ಮೊದಲೇ ಬ್ಲಡ್ ಪ್ರೆಷರ್ ಅಂತೀಯ. ಸಾಕು ಸಾಕು ನಿಮ್ ಪುರಾಣ. ರಾಧಾ ಲಕ್ಷ್ಮಿ ಬಂದ್ಬಿಟ್ರೆ ಅಮ್ಮ ತುಂಬಾ ಸಂತೋಷ. ರಾಧಾ ಕೃಷ್ಣ ಬರ್ತಾನೆ ಕೃಷ್ಣ. ಲಕ್ಷ್ಮಿ ನೋಡಮ್ಮ ಒಳಗಡೆ ಸಾಮಾನು ಎಲ್ಲ ಎದ್ದೋ ತದ್ದೋ ಬಿದ್ದಿದೆ, ಅದು ಸ್ವಲ್ಪ ಸಿದ್ಧ ಪಡ್ತು. ರಾಧಾ ಸ್ವಲ್ಪ ಮಗ ಬರ್ತಾನೆ ಅಂತ ಅವಳಿ ಸಂಭ್ರಮ, ಗಂಡ ಬರ್ತಾನೆ ಅಂತ ನಿನ್ನ ಸಂಭ್ರಮ, ನಿಮ್ಮಿಬ್ರು ಸಂಭ್ರಮ ನೋಡ್ಬಿಟ್ಟು ನನಗೆ ಸಂಭ್ರಮ. ನಾನು ಎರಡು ರೂಮ್ ಹೋಗಿ ಕೃಷ್ಣ ಕರ್ಕೊಂಡು ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡಿ. ಯಾರ್ದಮ್ಮ? ನನ್ನ ಮಗ ಕೃಷ್ಣಂದು. ಅವನು ಮಗುವಾಗಿದ್ದಾಗ ಯಾವಾಗಲೂ ಇದರಲ್ಲೇ ಹಾಲು ಕುಡಿತಿದ್ದ. ಹೌದು ಹೌದು, ಅದನ್ನ ನೀನೆಲ್ಲಿ ನೋಡಿದ್ದೆ? ಇಲ್ಲಮ್ಮ, ಚಿಕ್ಕ ಮಕ್ಕಳು ಯಾವಾಗಲೂ ಇಂಥದ್ರಲ್ಲೇ ಹಾಲು ಕುಡಿಯೋದು ಅಂದೆ. ಸರಿ ಸರಿ ಸರಿ, ಇದನ್ನೆಲ್ಲ ಸರಿಪಡ್ತು, ಕೃಷ್ಣ ಬರೋ ಹತ್ತಾಯ್ತು. ಲಕ್ಷ್ಮಿ ಕೃಷ್ಣ ರಾಧೆನ ತಾಯಿಗಿಂತ ಹೆಚ್ಚಾದ ಪ್ರೀತಿಯಿಂದ ಸಾಕಿ ದೊಡ್ಡವಳು ಮಾಡಿದವಳು. ಏನಮ್ಮ, ರಾಧಾ ಪ್ರತಿ ಕಾಗದಲ್ಲೂ ನಿನ್ನ ವಿಷಯ ಹೋಗ್ಲಿ ಹೋಗ್ಲಿ ಬರಿತಾ ಇದ್ಲು ಅಲ್ವೇ ರಾಧಾ? ಮಾತಾಡ ರಾಧಾ. ಯಾಕೆ ನಾಚ್ಕೋತಾ ಇದೀಯ? ಮಾತನಾಡಮ್ಮ. ಕೃಷ್ಣ ನೋಡ್ಬೇಕು ನೋಡ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದೆ, ಅವನು ಮುಖ ಕಂಡಿದ ತಕ್ಷಣ ಮೌನ ಗೌರಿ ಆಗ್ಬಿಟ್ಟಲ್ಲ. ಸಾಕ್ಷಂದರೆ ಮದುವೆ ಆಗೋ ಗಂಡನ್ ಕಂಡ್ರೆ ಹೆಣ್ಮಕ್ಕಳು ನಾಚ್ಕೊಳ್ಳೋ ಸ್ವಭಾವ, ನಿನ್ನ ಹಾಗೆ ಮುಂಗಿಸಿ ಬಿದ್ದಾಗ ಮೇಲ್ ಬಿಡ್ತಾರೇನು? ಸುಮ್ಮನೆ ನೀವು ಕಾದಿರ್ತಾರೆ, ಏನಾದ್ರೂ ನೆಪ ಸಿಕ್ಕುತ್ತೆ ಅನ್ನೋಣವೇ ಅಂತ. ಕೃಷ್ಣ ನಿನ್ ಬಾಪ. ಇನ್ನ ತಟ್ಟೆ ಮುಂದೆ ಇಟ್ಕೊಂಡು ಪೂಜೆ ಮಾಡ್ತಿದ್ದೀರೇನು? ನಿಮ್ಮ ವಯಸ್ಸಲ್ಲಿ ಒಂದು ನಿಮಿಷದಲ್ಲಿ ನಿಮಿಷದಲ್ಲಿ ಖಾಲಿ ಮಾಡ್ತಾ ಇದ್ವಲ್ಲ. ಏನಮ್ಮ ಇದು, ಎಷ್ಟಿದೆ ತಿನ್ನಪ್ಪ. ಸಿಹಿ ಅಂದ್ರೆ ನಿನಗೆ ತುಂಬಾ ಇಷ್ಟ. ಹೌದು ಕಣ, ಇನ್ನೊಂದಾಕೆ ಇನ್ನೊಂದಾಕೆ ಹಾಕಿ ಹಾಕಿ, ಇದ್ ಮಧ್ಯದೆಲ್ಲ ಹಾಕ್ಬಿಡಿ. ಎಲ್ಲಾರು ಮಲ್ಕೊಂಡ್ಮೇಲೆ ರಾತ್ರಿ ಹೊತ್ತು ಡಬ್ಬ ಹುಡುಕಿ ಕಳ್ತನ ಮಾಡಿ ತಿನ್ನೋದಕ್ಕಿಂತ ಎಷ್ಟೋ ಮೇಲ್ಕೊಂಡು ಇದು. ಏನಯ್ಯ, ಅಲ್ಲ ಒಳ್ಳೆ ಮಾತ್ರ ನನ್ನ ಅಳಿಯನ್ ಕಳ್ಳನ್ ಮಾಡ್ಬಿಟ್ಟಿಯಲ್ಲ. ನಿನ್ನ ಅಳಿಯ ಮಾತ್ರ ಏನು, ನನ್ ಸೊಸೆ ಏನ್ ಕಡಿಮೆ ಅಂತ ಕೊಂಡೇನು ಅವನ್ ಮೀರಿದ್ ಬಿಟ್ಟಿದ್ದಾಳೆ. ನೋಡು ನೋಡು ನೋಡು, ಕಳ್ತನದಲ್ಲಿ ನಮ್ ಕೃಷ್ಣ ಕಡೆ ಹೇಗೆ ನೋಡ್ತಾರಲ್ಲ ನೋಡು. ಹೌದೇನಮ್ಮ, ಹೋಗಿ ಅತ್ತೆ. ನಮ್ ಸೊಸೆ ಕೋಪ ಬಂದಿದೆ ಕಣೆ. ಹೌದು, ಮತ್ತೆ ಗಂಡ ಹೆಂಡ್ರನ್ನ ಪಕ್ಕ ಪಕ್ಕದಲ್ಲಿ ಕೂಡಿಸ್ದೆ ಮಧ್ಯೆ ನೀವು ಒಳ್ಳೆ ಬಸವಣ್ಣ ಕೂತ್ಕೊಂಡ್ಬಿಟ್ಟಿದ್ದೀರಿ, ಅದಕ್ಕೆ ನೀವು ಕೋಪ ಬಂದಿದೆ. ಸರಿಯಾಗಿ ಹೇಳಿದೆ ಕಣೆ. ಹೌದೇನಮ್ಮ, ಹೋಗಿ ಮಾವ. ಸಾಕಮ್ಮ ಸಾಕಮ್ಮ.
ಸಾಕಮ್ಮ. ಯಾಕಮ್ಮ ಅಳ್ತಾ ಇದೀಯ? ಲಕ್ಷ್ಮಿ ಏನಾಯ್ತು? ಏನೂ ಇಲ್ಲ ರಾಧಾ, ನನಗೆ ತುಂಬಾ ಸಂತೋಷ. ಆದ್ರೆ ಯಾವಾಗ್ಲೂ ಹೀಗೇನೆ. ಲಕ್ಷ್ಮಿಗೆ ಮನೆ ಗಳಿಯ ಬಂದ್ ಸಂತೋಷ, ರಾಧೆಗೆ ಗಂಡ ಬಂದ್ ಸಂತೋಷ, ನಮ್ಮಿಬ್ಬರಿಗೂ ಕೇಸರಿ ಬಾತ್ ಬಂತಲ್ಲ ಅನ್ನೋ ಸಂತೋಷ. ಶುದ್ಧ ಹೊಟ್ಟೆ ಬಾಕ್ತಾನ. ಯಾಕೆ ನಿನಗಿಲ್ಲ ಅಂತ ಕೋಪೇನ? ಆ ಕುರ್ಚಿ ಹರ್ಕೊಂಡು ಬಂದು ಪಕ್ಕದಲ್ಲೇ ಕೂತ್ಕೊ, ಇಬ್ರು ಒಟ್ಟಿಗೆ ತಿನ್ನೋಣ. ಇಷ್ಟು ವಯಸ್ಸಾದ್ರು ಇನ್ನು ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ, ಪಕ್ಕದಲ್ಲಿ ಕೂತ್ಕೊಳ್ಳೋಣ ಅಂತೀರಲ್ಲ, ಜನ ನೋಡಿದ್ರೆ ನಗಲ್ವೆ. ವಯಸ್ಸಾದ ನಮ್ಗೆ ಕಣೆ, ನಮ್ಮ ಪ್ರೀತಿಗೇನಾದ್ರು ವಯಸ್ಸಾಗಿದ್ದೇನೆ? ಅವರ್ ಲವ್ ಈಸ್ ಎವರ್ ಗ್ರೀನ್, ಗೊತ್ತೇ? ಆ ಕುರ್ಚಿ ಹೇಳ್ಕೊಂಡು ಬಂದು ನನ್ನ ಪಕ್ಕದಲ್ಲಿ ಕೂತ್ಕೋ, ಅಮ್ಮ ಅಪ್ಪನ ಪಕ್ಕದಲ್ಲಿ ಕೂತ್ಕೊಳ್ಳಿ. ಆಮೇಲೆ ನಾನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಒಂದು ಫೈನ್ ಡಿನ್ನರ್ ಕೊಟ್ಬಿಟ್ರು. ಡಿನ್ನರ್ ಎಲ್ಲ ಮುಗೀತು, ಆಮೇಲೆ ಪ್ರಾರಂಭ ಆಯ್ತು ಒಂದು ವೆರೈಟಿ ಎಂಟರ್ಟೈನ್ಮೆಂಟ್. ಅಂದ್ರೇನು? ವಿವಿಧ ವಿನೋದಾವಳಿ ಅಂತ. ಒಬ್ಬೊಬ್ರದ್ದು ಒಂದೊಂದು ಹಾವಳಿ, ಅದ್ರಲ್ಲಿ ನಂದು ಒಂದು ಹಾವಳಿ. ಒಬ್ಬೊಬ್ರು ಒಬ್ರು ಪಿಯಾನೋ ನುಡಿಸಿದ್ರು, ಒಬ್ರು ಹಾಸ್ಯ ಮಾಡಿದ್ರು, ಒಬ್ರು ಹಾಡಿದ್ರು, ಆಮೇಲೆ ನನ್ನ ಸರದಿ ಬಂತು. ನನ್ನೊಂದು ಹಾಡು ಅಂತ ಕೇಳ್ಬಿಟ್ರು. ಏನ್ ಹಾಡ್ಲಿ? ನಾನು ಯೋಚನೆ ಮಾಡಿದೆ, ಜ್ಞಾಪಕ ಬಂತು. ಹಾಡೋದಕ್ ಪ್ರಾರಂಭ ಮಾಡಿದೆ, ಎಲ್ರು ಸೈಲೆಂಟ್ ಆಗಿ ಕೂತಿದ್ದಾರೆ. ಹಾಡ್ದೆ 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 ಒಂದೂವರೆ ನಿಮಿಷ ಹಾಡ್ಬಿಟ್ಟೆ. ಐ ಆಮ್ ಸಾರಿ. ಏನ್ ಸುಮ್ಮನೆ ಕೂತ್ಬಿಟ್ಟೆ ಅಲ್ಲ? ಹೂವನ್ನು ನೀನ್ ಹೂ ಅಂದಿದ್ರೆ ನನ್ ಮಾತಾಡೋದಕ್ ಉತ್ಸಾಹವೇ ಇರೋದಿಲ್ಲ. ನಾನು ಹಾಡಿದ ಮೊದಲನೇ ಹಾಡು ಅಚ್ಚ ಕನ್ನಡದ ಗೀತೆ. ಲಂಡನ್ ಹೋಗಿ ಕನ್ನಡ ಹಾಡ್ ಹಾಡಿದ್ರೆ ಏನ್ ಮಹಾ ಲಂಡನ್? ನಾನು ಕರ್ಕೊಂಡು ಹೋಗಿ ಚಂದ್ರಮಂಡಲದಲ್ಲಿ ಬಿಡು, ನನ್ನ ಅಲ್ಲಿ ಹಾಡೋದೇ ಕನ್ನಡ ಹಾಡು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಹಾಡ್ದ ಹಾಡು ಯಾವ್ದು ಗೊತ್ತಾ? ಗೊತ್ತಿದೆ. ಒಂದೆಂಬುದು ಚಂದ್ರಮಾಲೆಯ ಸರ, ಎರಡೆಂಬುದೇನೆ ಹೆಸರೇ. ಇದನ್ನ ಕೇಳೋದಕ್ಕಲ್ಲಿ ನಿನ್ನಂತಹ ಅಜ್ಜಿರೇನ್ ಸೇರಿರ್ಲಿಲ್ಲ. ನಾನ್ ಹಾಡದ್ದು ದೇವರ ನಾಮ. ನಾಮ ನಾಮ ಹಾಡ್ಲೇನು? ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದು ಮೆಲ್ಲ ಮೆಲ್ಲನೆ ಬಂದು ಬಂದಾಯ್ತಲ್ಲ. ಆಮೇಲೆ ಆಮೇಲೆ ಹೇಳ್ಬಿಡ್ಲ. ಮೆಲ್ಲ ಮೆಲ್ಲನೆ ಬಂದು ಗಲ್ಲ ಕೆಂ ಕೊಟ್ಟು, ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಏನೇನೋ ಕೊಟ್ಟು, ಗಲ್ಲಕ್ಕೆ ಯಾರಮ್ಮ ಎಲ್ಲಿ? ಮತ್ತೆ ನೋಡಮ್ಮ, ಇವ್ಳು ಹೇಳಿದ್ಲು ಮನೇಲಿ ಕೂತು ಕೂತು ಬೇಜಾರಾಗ್ತಾ ಇದೆ, ಹೊರಗಡೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋ. ನಾನೇನು ಹೇಳಿದೆ ಅಂದ್ರೆ ಹಾಗೆಲ್ಲ ಹೋಗ್ಬಾರ್ದು, ತಪ್ಪು, ನಿನ್ನ ತಿಳುವಳಿಕೆ ಸಾಧು ಹೀಗೆ ಹೇಳಿದೆ ಅವಳಿಗೆ. ಬೃಹಸ್ಪತಿ ಕಣ ನೀನು. ಹೌದಾ? ಅಲ್ವೋ, ಅವಳು ಕರೆದ್ರೆ ಸದ್ದಿಲ್ದೆ ಕರ್ಕೊಂಡು ಹೋಗೋದು ಬಿಟ್ಟು ಊರಿಗೆಲ್ಲ ಭಾಷಣ ಮಾಡ್ತೀಯನೋ ಅವಿವೇಕಿ. ತಪ್ಪಾಯ್ತು ರಾಧಾ. ಅಪ್ಪ ಕೃಷ್ಣ ಬಾ ಅಂತಷ್ಟು ಬಂದ್ಬಿಡ್ತಾಳೇನು, ಪ್ರೀತಿಯಿಂದ ಕೈ ಹಿಡಿದು ಕರ್ಕೊಂಡು ಹೋಗು. ಪ್ರೀತಿಯಿಂದ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು. ಹೌದು, ಪ್ರೀತಿಯಿಂದ ಕೈ ಕೈ ಏನು ಹಿಡ್ಕೋಬೇಕಾದಿಲ್ಲ, ಬೇಡವಂತೆ ನಾನೇ ಬರ್ತೀನಿ. ಆಹಾ, ವೆರಿ ಗುಡ್. ಅಮ್ಮ ಸರಿಯಾದ ಮಂತ್ರಾನೇ ಹೇಳ್ಕೊಟ್ಲು. ಅಪ್ಪ ಹೌದು, ಬರ ಹೋಗೋಣ. ಸಾಕು ಸುಮ್ಮನೆ ಅಲ್ವೇ, ಕೈ ಹಿಡಿದು ಕರ್ಕೊಂಡು ಹೋಗು ಬರ್ತಾಳೆ ಅಂತ ಅವನಿಗೆ ಹೇಳ್ಕೊಟ್ಟೆ, ನಾನು ಕರೆಯೋ ಬರಲ್ಲ ಅಂತೀಯಲೆ. ಲೇ, ನಮ್ಮ ಸಣ್ಣ ವಯಸ್ಸಿನಲ್ಲಿ ಒಂದು ದಿನವಾದ್ರೂ ನೀನ್ ನನ್ನ ಜೊತೆಲಿ ಹೀಗೆ ಸುತ್ತಾಡಕ್ ಬಂದೇನೆ? ಹೋದ್ರವಲಿ, ಇಟ್ ಈಸ್ ಬೆಟರ್ ಲೇಟ್ ದೆನ್ ನೆವರ್. ಕಮ್ ಆನ್. ಯಾರಾದ್ರೂ ನೋಡಿದ್ರೆ ನಕ್ಕರು. ಮುದ್ದಿಲ್ದ ಮನೆಗೆ ಅಜ್ಜ ಅಂಬುಗಾಲಿಟ್ಟ ಅಂತ. ಹೋಗ್ಲಿ ಬಿಡು, ನಿನಗೆ ಇಲ್ಲ. ಮಹಾರಾಣಿಯವರು ರಥದಿಂದ ಇಳಿಯೋ ಕೃಪೆ ಮಾಡಬೇಕು. ರಾಧಾದೇವಿಯವರೇ, ದಯಮಾಡಿಸಿ
ಕಾರ್ನಲ್ಲೇ ಕೂತ್ಕೊಂಡಿರೋದಕ್ಕೆಲ್ಲ ನಾವಿಲ್ಲಿ ಬಂದಿದ್ದು ಗೊತ್ತಾ? ಇನ್ಯಾಕೆ? ಸುತ್ತಮುತ್ತಲ ಪ್ರಕೃತಿ ಸೌಂದರ್ಯ ನೋಡಿ ಆನಂದ ಪಡೋದಕ್ಕೆ. ಆನಂದ ಪಡಿ? ಅಯ್ಯಯ್ಯ, ನೀನಿಂದ ಯಾವ ಆನಂದ ಪಡೋದು? ನೀನು ಜೊತೆಲಿದ್ರೆ ತಾನೇ ಆನಂದ ಪಡಬಹುದು. ಅದು ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಅಂದ್ರೆ ಇವಾಗ ಸಾಧ್ಯ ಆಗ್ಬೇಕಲ್ಲ. ರಾಧಾ, ಕಾಣಲೆಂದು ಓಡಿ ಬಂದ ಪ್ರೇಮಿಗೆಂದು ಒಲವಿನ ಕಾಣಿಕೆ ಏನಿಲೆ ಮೆಲುದನಿಯಲಿ ನುಡಿ ಚಂಚಲೆ ಚೆಲ್ಲುವಿನ ಚಿರಿಯೇ ಬಾರಲೆ ಬಳಸಿತೆ ಮೋಹದ ಮತ್ತಲಿ ಬಂಧಿಸಿದೆ ಆ ಮನದಲ್ಲಿ ಮತ್ತರ ಮೂಡಿಸಿದೆ ಬಯಸಿತೆ ಸುಖ ಪಡೆಯಿತೆ ಹೂವಿದು ಚಂದುಟಿ ತುಂಬಿಸಿದೆ ಆ ರಸಿಕನ ಮನವನ್ನು ಕೆರಳಿಸಿದೆ ಕಾಡದೆ ಓಡದೆ ಅಲ್ಲೇ ನಿಲ್ಲೇ ನಲ್ಲೇ ಚೆಲ್ಲುವಿನ ಸಿರಿಯೇ ಬಾರಲೆ ಎಳೆ ನಗು ಮೊಗವ ತೋರಲೆ ಅಂದ ಚಂದ ಕಾಣಲೆಂದು ಓಡಿ ಬಂದ ಪ್ರೇಮಿಗೆಂದು ಒಲವಿನ ಕಾಣಿಕೆ ಏಳಲೆ ಮೆಲುದನಿಯಲ್ಲಿ ನುಡಿ ಚಂಚಲೆ ಚೆಲ್ಲುವಿನ ಸಿರಿಯೇ ಬಾರಲೆ ನಾಸಿಕೆ ನಿನಗೇತಕೆ ಸರಯುವೆ ಬಾರೆ ಸನಿಹಕ್ಕೆ ರಸ ಸಮಯವು ಇರುವುದು ಸರಸಕೆ ಮೆಲ್ಲಗೆ ಮೆಲ್ಲ ಮೆಲ್ಲಗೆ ಬಳುಕುತ ಅಡಿಯಿಡು ಮಲ್ಲಿಗೆ ನಾ ಹಾಸಿಗೆ ಹೂವಿನ ಹಾಸಿಗೆ ಕಾದದೆ ಓಡದೆ ಅಲ್ಲೇ ನಿಲ್ಲೇ ನಲ್ಲೇ ಫುಲ್ ಸ್ಟಾಪ್ ಚೆಲ್ಲುವಿನ ಸಿರಿಯೇ ಬಾರಲೆ ಎಳೆ ನಗು ಮೊಗವ ತೋರಲೆ ಅಂದ ಚಂದ ಕಾಣಲೆಂದು ಓಡಿ ಬಂದ ಪ್ರೇಮಿಗೆಂದು ಒಲವಿನ ಕಾಣಿಕೆ ಏನಲೆ ಮೆಲುದನಿಯಲ್ಲಿ ನುಡಿ ಚಂಚಲೆ ಚೆಲ್ಲುವಿನ ಸಿರಿಯೇ ಬಾರಲೆ ಅಲ್ಲಡಿ ಆ ಗುಲಾಬಿ ಹೂ ಗುಲಾಬಿ ಹೂ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಗುಲಾಬಿ ಹೂವ ಅದು ಬೇಕೇನು ನನಗಿಂತ ಆ ಹೂವೇ ಚೆನ್ನಾಗಿದೆಯೇನು ತರ್ತೀನಿ ತರ್ತೀನಿ ರಾಧಾ
ಮೊದಲನೇ ಮಗು ಗಂಡು ಚೋಟ ಬೆಸ್ಟ್ ನೋಡ್ತಾ ಇದೆ ನೋಡ್ತಾ ಇರು ಅವನ್ನ ಬ್ಯಾರಿಸ್ಟರ್ ಓದಿಸಿ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿಸಿ ನನ್ನ ಎದುರಿಗೆ ವಾದ ಮಾಡ್ತಾ ಇದ್ರೆ ಆಹ ನೋಡಿದ್ರ ನಿಮ್ಮ ಮಗ ಕೃಷ್ಣನ್ನ ನಿಮ್ಮ ಆಸೆ ಪೂರೈಸಿ ಬ್ಯಾರಿಸ್ಟರ್ ಆಗಿ ಬಂದಿರೋದನ್ನ ಅವನನ್ನ ಕಂಡಾಗ್ಲೆಲ್ಲ ನನಗೆ ನಿಮ್ಮದೇ ನೆನಪು ಅವನ ಮಾತು ಕತೆ ಎಲ್ಲ ನಿಮ್ಮ ಹಾಗೆ ನೀವಂತೂ ಅವನನ್ನು ಕಂಡ್ರೆ ಸಾಕು ಅರೆ ಕ್ಷಣ ಕೂಡ ಬಿಟ್ಟಿರೋಲ್ಲ ದೇವರು ತುಂಬಾ ದಯಾಳು ಕಳೆದುಕೊಂಡಿದ್ದ ಮಗನ್ನ ಮತ್ತೆ ಕೊಟ್ಟುಬಿಟ್ಟ ಸ್ವಾಮಿ ನನಗಿರೋದು ಇನ್ನು ಒಂದೇ ಒಂದು ಆಸೆ ಅನ್ನಪೂರ್ಣ ನೀ ನಿರಪರಾಧಿ ಯಾವ ಪಾಪನ ಮಾಡ್ದೋಳಲ್ಲ ಅಂತ ನಿಮ್ ಬಾಯಿಂದ ಒಂದು ಸಲ ಹೇಳಿದ್ರೆ ಸಾಕು ಅದನ್ನು ಕೇಳೋದಕ್ಕೆ ನಾನು ಜೀವಂತವಾಗಿರೋದು ತನ್ನ ಒಬ್ಬನೇ ಮಗ ಆಕಸ್ಮಿಕ ಮರಣ ಹೊಂದಿದ ದುಃಖ ತಾಳಲಾರದೆ ಅನ್ನಪೂರ್ಣ ಎಂಬ 40 ವಯಸ್ಸಿನ ಹೆಂಗಸು ಅನ್ನಪೂರ್ಣ ಎಂಬ 40 ವಯಸ್ಸಿನ ಹೆಂಗಸು ಆತ್ಮಹತ್ಯೆ ಮಾಡಿಕೊಂಡಳು ಶವ ಸಂಸ್ಕಾರ ಮಾಡಲು ಬಂಧುಗಳಾರು ಆಕೆಗೆ ಇಲ್ಲದರಿಂದ ಸ್ಥಳೀಯ ಗ್ರಾಮ ಪಂಚಾಯತಿಯವರ ಅಂತ್ಯಕ್ರಿಯೆಗಳನ್ನು ನಡೆಸಿದರು ಅನ್ನಪೂರ್ಣ ನನ್ನನ್ನು ಬಿಟ್ಟು ಹೊರಟೋದ್ಯ ಅನ್ನಪೂರ್ಣ ಮಾಡಿದ ಪಾಪ ನಾನು ನೆನೆಸ್ಕೊಂಡು ನೆನೆಸ್ಕೊಂಡು ನರಕ ಯಾತನೆ ಪಡ್ಲಿ ಅಂತ ಹೇಳಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟೋದ್ಯ ನಮ್ಮ ಸಿಡಿಗುಂಡು ಪತ್ರಿಕೆ ಮುಂದಿನ ಸಂಚಿಕೆಯಲ್ಲಿ ಮೊನ್ನೆ ತಾನೇ ಸೀಮೆಯಿಂದ ಬ್ಯಾರಿಸ್ಟರ್ ಪದವಿ ಪಡೆದು ಬಂದ ತರುಣನೊಬ್ಬನ ಭಾವಿ ಪತ್ನಿಯು ತನ್ನ ಗುಪ್ತ ಪ್ರಣಯ ಗಾಯಕನೊಬ್ಬನಿಗೆ ಬರೆದ ಪ್ರೇಮ ಪತ್ರಗಳು ಬಹಿರಂಗವಾಗಿ ಪ್ರಕಟವಾಗಲಿವೆ ನಿಮ್ಮ ಪ್ರತಿಗಳನ್ನು ಮುಂಗಡವಾಗಿಯೇ ಕಾದುಕೊಳ್ಳಿರಿ ಉನ್ನತಳಾದ ಪ್ರಣಯಿಯೋರ್ಗಳ ಪ್ರೇಮ ಕಲಾಪದ ಸ್ವಾರಸ್ಯ ಪತ್ರಗಳನ್ನು ಓದಿ ಓದಿ ಆನಂದಿಸಿರಿ ಮೊನ್ನೆ ತಾನೇ ಸೀಮೆಯಿಂದ ಬ್ಯಾರಿಸ್ಟರ್ ಉನ್ನತಳಾದ ಪ್ರಣಯಿಯೋರ್ಗಳ ಪ್ರೇಮ ಕಲಾಪದ ಪಾಪಿ ಮಾಡ್ತಿರೋ ಕುತಂತ್ರ ಇದು ನನ್ನ ರಾಧೆ ಮೇಲೆ ಈ ರೀತಿ ಅಪವಾದನೆ ಏನು ಅರಿದ ನಿಷ್ಕಳಂಕ ಹೃದಯದ ಮಗು ವಿಚಾರದಲ್ಲಿ ರಾಧಾ ನಿತ್ಯ ಒಂದೇ ಒಂದು ಮಾತು ರಾಧಾ ರಾಧಾ ಏನು ಕಾರ್ನಿಂದ ಇಳಿದ ತಕ್ಷಣ ಒಂದು ಮಾತು ಆಡಿಸ್ತೇ ಓಡ್ ಬಂದ್ಬಿಟ್ರೆ ಏನ್ ಮಾತಾಡ್ಬೇಕಾಗಿತ್ತು ಓಹೋ ಅಕ್ಷರಾಭ್ಯಾಸದಿಂದ ಪಾಠ ನಾನೇ ಪ್ರಾರಂಭಿಸಬೇಕು ಅಂತ ಕಾಣಿಸುತ್ತೆ ರಾಧಾದೇವಿಯವರೇ ನಾನು ಹೋಗ್ಬಿಟ್ಟು ಬರ್ಲೆ ಹೋಗ್ದಿಯಾ ಇಲ್ವಲ್ಲ ಇಲ್ವೇ ಸರಿ ಬರ್ಲ ಹಾಗಿದ್ರೆ ನಿಜ ಹೋಗ್ತಾ ಇದ್ದೀನಿ ಅಂತ ಒಳ್ಳೆ ಸಲೀಸಾಗಿ ಹೇಳ್ತಾ ಇದೀಯಲ್ಲ ಇನ್ನೇನ್ ಹೇಳ್ಬೇಕು ಏನ್ ಹೇಳ್ಬೇಕಾ ನಾನು ಹೇಳ್ಕೊಟ್ಟಾಗ ಹೇಳ್ತೀಯ ನೋಡಿ ನೋಡಿ
ಇನ್ನೂ ಸ್ವಲ್ಪ ಹೊತ್ತು ನನಗೋಸ್ಕರ ಇಲ್ಲೇ ಇದ್ದು ಹೋಗ್ಬಾರ್ದೆ? ಇನ್ನೂ ಒಂದ್ ಸ್ವಲ್ಪ ಹೊತ್ತು ನನಗೋಸ್ಕರ ಇಲ್ಲಿದ್ದು ಹೋಗ್ಬಾರ್ದೆ? ಆಹಾ, ಸಂತೋಷವಾಗಿ ಖಂಡಿತ ಇಲ್ಲೇ ಇದ್ದು ಬಿಡ್ತೀನಿ, ನಡಿ ಹೋಗೋಣ. ಈಗ ಬನ್ನಿ, ಹಾಗೆ ಬರ್ಲಿ, ಕೂತ್ಕೊಳ್ಳಿ. ನೀನ್ ಕೂತ್ಕೊ, ಇಲ್ಲಿ ಕೂತ್ಕೊ. ನಾನೇ ಕೂತ್ಕೊಳ್ಳ, ಸಂತೋಷ. ಅಪ್ಪನೇ ಆಗ್ಲಿ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನಮ್ಮ ಅಪ್ಪ ಬರ್ತಾರೆ. ಬರ್ಲಿ, ಅವ್ರ ಜೊತೆಲಿ ಯೋಗಕ್ಷೇಮ ಮಾತಾಡ್ಕೊಂಡು ಹೋಗುವರಂತೆ. ನಮಸ್ಕಾರ. ಅರೆ ರಾಧಾ, ರಾಧಾ. ಏನಮ್ಮ? ಏನಿಲ್ಲ ಕೃಷ್ಣ. ಪರಮೇಶ್ವರ, ನೋಡಿದೀಯ ನನ್ನ ಬುದ್ಧ ಮಕ್ಕಳನ್ನ? ಅವರು ಬಾಳ ಹಾಳು ಮಾಡೋಕ್ಕಾದಿರೋ ದ್ರೋಹ ತಿಳಿದೆ, ಆನಂದವಾಗಿರೋದನ್ನ ನೋಡಿದಿ. ಅವರಿಗೆ ಯಾವ ಕಷ್ಟವೂ ಬರಲ್ಲ, ಕಾಪಾಡೋ ಭಾರ ನಿನ್ನದೇ ತಂದೆ. ಸಂಪಾದಕರನ್ನು ನೋಡ್ಬೇಕಿತ್ತು. ಅದಿಲ್ಲಮ್ಮ, ಅಗತ್ಯವಾಗಿ ನೋಡ್ಬೇಕು, ಮುಖ್ಯವಾದ ವಿಷಯ. ಹೋಗಿ. ಸಿಡಿಗುಂಡು ಸಂಪಾದಕರನ್ನು ಸ್ವಲ್ಪ ನೋಡಬೇಕಾಗಿತ್ತು. ನಾನೇ ಕೈಲಾಸ್ ಅನ್ನಪೂರ್ಣ. ಅಲ್ಲ, ನನ್ನ ಹೆಸರು ಲಕ್ಷ್ಮಿ. ಹೋ, ಐ ಸೀ, ನಿನ್ನ ಹೆಸರು ಈಗ ಲಕ್ಷ್ಮಿನೋ? ಆಲ್ರೈಟ್, ಏನ್ ವಿಷಯ? ನೀನ್ ಇಲ್ಲಿಗೆ ಯಾಕೆ ಬಂದೆ? ಕೆಲವು ಪತ್ರಗಳ ವಿಚಾರವಾಗಿ ಮಾತನಾಡಕ್ ಬಂದೆ. ಗುಡ್ ಗುಡ್, ವೆರಿ ಗುಡ್. ನಿನ್ನಂಥವ್ರ ಸಹಕಾರದಿಂದಲೇ ನನ್ನ ಸಿಡಿಗುಂಡು ಪತ್ರಿಕೆ ಎಷ್ಟು ಮಟ್ಟಿಗೆ ಜನಪ್ರಿಯವಾಗ್ತಿರೋ. ಎಸ್, ನಮ್ಮ ವಾಚಕರು ನನ್ನ ಪತ್ರಿಕೆಯಲ್ಲಿರೋ ರಹಸ್ಯ ಪತ್ರಗಳ ಕಾಲಂ ಕಂಡ್ರೆ ರಸಕವಡ ಕಂಡಷ್ಟು ಆನಂದದಿಂದ ಓದ್ತಾರೆ. ನಾನು ನೋಡು ಅನ್ನಪೂರ್ಣ, ಹೂ, ಐ ಆಮ್ ವೆರಿ ಸಾರಿ ಲಕ್ಷ್ಮಿ. ನಮ್ಮ ಸಮಾಜದಲ್ಲಿ ದೊಡ್ಡ ಮನುಷ್ಯ ಅನ್ನಿಸ್ಕೊಂಡು ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ವಾಸ ಮಾಡ್ತಾ ರಹಸ್ಯವಾಗಿ ಹೊಲಸ ಜೀವನ ನಡೆಸ್ತಾ ಇರೋ ಸಮಾಜ ದ್ರೋಹಿಗಳ ಆಂತರಂಗಿಕ ಜೀವನವನ್ನು ಬಹಿರಂಗಪಡಿಸಿ ದೇಶದಾರಿಗಳ ಯೋಗ್ಯತೆಯನ್ನು ಬಯಲಿಗೆಳೆದು ಸಮಾಜವನ್ನು ಉದ್ಧರಿಸಬೇಕೆಂದೇ ನನ್ನ ಸಿಡಿಗುಂಡು ಪತ್ರಿಕೆ ಜನ್ಮ ತಾಳಿರು. ನ್ಯಾಯವೋ ಅನ್ಯಾಯವೋ, ಸಿನಿಮಾ ಸ್ಟಾರ್ಗಳೇ ನನ್ನ ಪತ್ರಿಕೆ ಜೀವಾಳ. ಸರ್ಕಾರದ ಕಾಂಟ್ರಾಕ್ಟ್ ಕೆಲಸಗಳಲ್ಲಿ ಒಳಸಂಚು ನಡೆಸಿ ಕಳ್ಳಗಂಟು ಮಾಡುವ ಕದಿಮ ಕಾಂಟ್ರಾಕ್ಟರ್ಗಳೇ ನನ್ನ ಪತ್ರಿಕೆ ಜೀವನಾಡಿ. ಬ್ಲಾಕ್ ಮಾರ್ಕೆಟ್ ಮನೆ ಹಾಡ್ರೆ ನನ್ನ ಪತ್ರಿಕೆಯ ಬಾಡಿಗಾರ್ಡ್. ಸತ್ಯ, ಧರ್ಮ, ನ್ಯಾಯ, ನೀತಿಗಳ ಉಳಿವೆ ನನ್ನ ಪತ್ರಿಕೆಯ ಧ್ಯೇಯ. ಈ ನನ್ನ ಧ್ಯೇಯ ಸಾಧನೆಗೆ ನೀನು ಸಹಾಯಕಳಾಗಿ ಬಂದಿರೋದು ನನ್ನ ಪೂರ್ವಜನ್ಮ ಪುಣ್ಯ ವಿಶೇಷವೆಂತಲೇ ಭಾವಿಸ್ತೇನೆ. ಎಲ್ಲಿ ನೀನು ತಂದಿರೋ ರಹಸ್ಯ ಪತ್ರಗಳು? ಯಾಕೆ ಲಕ್ಷ್ಮಿ ಸುಮ್ಮನೆ ನಿಂತಿದ್ದಿ? ನೀನು ತಂದಿರೋ ಕಾಗದಗಳು ಪ್ರೇಮ ಪತ್ರಗಳೇ ಆಗಿದ್ದಲ್ಲಿ ನಿನಗೆ ಧಾರಾಳವಾದ ಪ್ರತಿಫಲ ಕೊಡ್ತೀನಿ, ಇದರಲ್ಲಿ ಸಂದೇಹವೇ ಇಲ್ಲ. ಕಮಾನ್, ನಾನು ಪತ್ರಗಳನ್ನು ಮಾರೋಕ್ಕೋಸ್ಕರ ನಿನ್ನ ಹತ್ರ ಬಂದಿಲ್ಲ. ಮತ್ತೆ ಯಾಕೆ ಬಂದೆ? ನಿನ್ನ ಹತ್ರ ಇರೋ ಕೆಲವು ಕಾಗದಗಳನ್ನ ಪೇಪರ್ನಲ್ಲಿ ಹಾಕ್ಬೇಡ ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ಯಾವ ಕಾಗದಕ್ಕೋಸ್ಕರವೋ ನೀನು ಇಷ್ಟು ಮುತುವರ್ಜಿ ವಹಿಸ್ಕೊಂಡು ಬಂದಿರೋದು? ಆ ಶಶಿಕಾಂತನ ಕಾಗದಗಳು. ರಾಧೆ ಶಶಿಕಾಂತನಿಗೆ ಬರೆದಿರೋ ಪ್ರಣಯ ಪತ್ರಗಳೇ? ನೀನ್ ಅನ್ಕೊಂಡಿರೋ ಹಾಗೆ ಅವು ಪ್ರಣಯ ಪತ್ರಗಳಲ್ಲ, ಅವನ ಹಾಡಿಕೆಯನ್ನು ಮೆಚ್ಚಿ. ನೀನ್ ಅಷ್ಟೊಂದು ಟ್ರಬಲ್ ತಗೋಬೇಕಾಗಿಲ್ಲ, ಅದು ಪ್ರಣಯ ಪತ್ರಗಳೋ ಹೌದೋ ಅಲ್ವೋ ಅದನ್ನ ನಿರ್ಧರಿಸಬೇಕಾಗಿರೋರು ನಮ್ಮ ವಾಚಕರು, ನಾನು ನೀನಲ್ಲ. ದಯವಿಟ್ಟು ಆ ಪತ್ರಗಳನ್ನ ನಿನ್ನ ಪತ್ರಿಕೆಯಲ್ಲಿ ಹಾಕಬೇಡ, ಅದರಿಂದ ನಿನಗಾಗಲಿ
ವಾಚಕರಿಗಾಗಲಿ ಯಾವ ಪ್ರಯೋಜನವೂ ಇಲ್ಲ. ಏಕಿಲ್ಲ, ನೂರಾರು ವಾಚಕರು ಕುತೂಹಲದಿಂದ ಬರೆದಿರುವ ಈ ಕಾಗದಗಳ ಕಂತೆ ನೋಡು. ಇವುಗಳ ಪ್ರಕಟಣೆಯಿಂದ ನಿನಗೆ ಪ್ರಯೋಜನವಾಗದೆ ಇರಬಹುದು, ಆದರೆ ಸಮಾಜ ಸುಧಾರಕನಾದ ನನಗೆ ಪ್ರಯೋಜನವಿದೆ. ಬೇಡ ಕೈಲಾಸ್, ನನಗಾಗ ಆ ಪತ್ರಗಳ ಪ್ರಕಟಣೆ ನಿಲ್ಲಿಸ್ಬಿಡು, ನಿನಗೆ ಪುಣ್ಯ ಬರುತ್ತೆ. ಅನ್ನಪೂರ್ಣ, ನನ್ನ ಆಫೀಸ್ನೊಳಗೆ ಬಂದು ನನಗೆ ಉಪದೇಶ ಮಾಡ್ತೀಯ? ಹೇಳು, ಯಾಕೆ ಪ್ರಕಟಣೆ ನಿಲ್ಲಿಸಬೇಕು? ಹಣಮಂತ ರಹಸ್ಯ ಜೀವನ ಯಾಕೆ ಬಯಲು ಮಾಡಿಕೊಡ್ದು? ಕೈಲಾಸ್, ನೀನು ಕಾಶಿನು ಸೇರಿ ಹಾಲ್ನಂತ ನನ್ನ ಸಂಸಾರಕ್ಕೂ ಹುಳಿ ಹಿಂಡಿ ನಿರಪರಾಧನೇ ಆದ ನನ್ನ ಬಾಳನ್ನೇ ಹಾಳು ಮಾಡದು. ಸುಖದ ಆಸೆಗಳನ್ನು ಹೊತ್ತು ಗಂಡನ ಮನೆಗೆ ಬಂದ ನನ್ನ ಮನೆಯಿಂದ ತಳ್ಳಿಸದ್ದು. ನನ್ನ ಬಂಗಾರದ ಬಾಳು ನಿನ್ನಿಂದಲೇ ಭಗ್ನವಾಗಿ ಬೆಂದು ಹೋದ್ದು. ನನ್ನ ಜೀವನ ನಿನ್ನಿಂದಲೇ ದುಃಖ ಸಾಗರದಲ್ಲಿ ಮುಳುಗಿದ್ದು. ನನ್ನ ಬದುಕು ನಿನ್ನಿಂದಲೇ ಹಾಳಾದ್ದು. ಅನ್ನಪೂರ್ಣ, ಅವೆಲ್ಲ ಕಳೆದು ಹೋದ ಕತೆ. ನಿಜ, ಕಳೆದು ಹೋದ ಆ ಕತೆ ಮತ್ತೆಲ್ಲಿ ಆರಂಭವಾಗುವುದು ಎನ್ನುವುದೇ ನನ್ನ ಚಿಂತೆ. ಕೈಲಾಸ್, ಆ ಶಶಿಕಾಂತನ ಕಾಗದಗಳನ್ನು ಪ್ರಕಟಿಸಿ ನಿರಪರಾಧಿಗಳಾದ ಕೃಷ್ಣರಾಧೆಯರು ಬಾಳಿಗೆ ಬೆಂಕಿ ಇಡಬೇಡ. ಭವ್ಯವಾದ ಬದುಕನ್ನು ಕಾಣುವ ಬೊಂಗನಸಿನಲ್ಲಿ ನಲಿಯುತ್ತಿರುವ ಆ ಪ್ರೇಮಿಗಳ ಜೀವನವನ್ನು ನಾಶ ಮಾಡಬೇಡ. ಈಗ ಸಮಾಚಾರ, ಈಗ ಹೊಳೆಯಿತು ನಿನ್ನ ಆತಂಕಕ್ಕೆ ಕಾರಣ. ಆ ಬ್ಯಾರಿಸ್ಟರ್ ಕೃಷ್ಣ ನಿನ್ನ ಮಗ ತಾನೆ? ನನ್ನ ಬಾಳನಂತೂ ಹಾಳು ಮಾಡಿಬಿಟ್ಟೆ. ಆ ಮಕ್ಕಳನ್ನಾದರೂ ನೆಮ್ಮದಿಯಾಗಿ ಬದುಕಲು ಬಿಡು. ಅವರು ನಿನಗೆ ಯಾವ ದ್ರೋಹವನ್ನು ಎಣಿಸಿದವರಲ್ಲ ಕೈಲಾಸ್. ನ್ಯಾಯದ ಹೆಸರಿನಲ್ಲಿ, ಮನುಷ್ಯ ಧರ್ಮದ ಹೆಸರಿನಲ್ಲಿ ನಿನ್ನ ಬೇಡ್ತಿದ್ದೇನೆ. ದಯವಿಟ್ಟು ಆ ಪತ್ರಗಳನ್ನು ಪ್ರಕಟಿಸಬೇಡ. ಆ ಹಸುಳಿಗಳ ಸುಖ ಜೀವನ ಮಣ್ಣುಗೂಡಿಸಬೇಡ. ನಾವು ಆ ವಿಮಲಾದೇವಿನ 5,000 ರೂಪಾಯಿ ಕೇಳಿದ್ವಲ್ಲ, ಎದುರು ನಡಗಿತಾ ಪೂರ್ತಿ ತಂದು ಕೊಟ್ಬಿಟ್ಲು. ಬದುಕು ಹೋಗು, ನಿನ್ನ ವಿಷಯ ನಾವು ಪಬ್ಲಿಷ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿಬಿಟ್ಟೆ. ವೆರಿ ಗುಡ್ ಕಾಶಿ, ನೀನೀಗಲೇ ಆ ಫಿಲ್ಮ್ ಸ್ಟಾರ್ ಅಲಕಾವತಿ ಫೋನ್ ಮಾಡಿ ನಿನ್ನ ಮೈಸೂರು ಬೃಂದಾವನದ ಟ್ರಿಪ್ನ ವಿಷಯ ನ್ಯೂಸ್ ಬಂದಿದೆ ಅಂತ ಹೇಳಿ ಹೆದರ್ಸ್ ನೋಡು. ಯಾಕೆ ಅವನ್ನ ಹಾಗೆ ನೋಡ್ತಾ ಇದ್ದೀಯಾ ಕಾಶಿ? ನಿನ್ನ ಗಂಡನ ಸೋದರಳಿ ಅನ್ನಪೂರ್ಣ, ನಿನ್ನ ಸಂತೋಷವಾಗಿ ಮನೆಗೆ ಹೋಗ್ಬೋದು. ನಾನು ಆ ಪತ್ರಗಳನ್ನ ಪಬ್ಲಿಷ್ ಮಾಡ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ, ನಾನು ಬರ್ತೀನಿ. ಆದ್ರೆ ನಾಳೆ ಸಂಜೆ ಒಳಗೆ 10,000 ರೂಪಾಯಿಗಳನ್ನ ತಂದ್ಕೊಡ. ಏನಂದೆ? ಹೌದು, ರಾಧಾ ಶಶಿಕಾಂತರ ಪ್ರಣಯ ಪತ್ರಗಳನ್ನ ಪ್ರಕಟಿಸದೇ ಇರಬೇಕಾದ್ರೆ ಕೇವಲ 10,000 ರೂಪಾಯಿಗಳನ್ನ ತಂದು ಕೊಟ್ಟು ಬಿಡು. ಒಂದು ಕೆಟ್ಟ ಕೆಲಸ ಮಾಡಬೇಡ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಲಂಚವೇ? ಇದು ಲಂಚವಲ್ಲ, ನನ್ನ ವ್ಯಾಪಾರ. ಲಕ್ಷ್ಮೀ, ಆ ಪ್ರಣಯ ಪತ್ರಗಳನ್ನ ಸಂಪಾದಿಸೋಕೋಸ್ಕರ ನಾನು 2,000 ರೂಪಾಯಿಗಳು ಖರ್ಚು ಮಾಡಿದ್ದೀನಿ, ಗೊತ್ತೆ? ನಿನಗೆ ಅಂತ ಕರಣವೇ ಇಲ್ವೇ ಕೈಲಾಸ್? ಇದೆ, ಆದ್ರೆ ನಾನು ಅದನ್ನು ಸಿಕ್ಕಾಪಟ್ಟೆ ಯೂಸ್ ಮಾಡೋಲ್ಲ, ಗೊತ್ತೆ? ಕೈಲಾಸ್, ಲಕ್ಷ್ಮಿ, ಇಲ್ಲಿ ಲಕ್ಷ್ಮಿ ಅಂತ ಏನು ಪ್ರಯೋಜನವಾಗೋದಿಲ್ಲ. ನಾನು ಹೇಳಿದಾಗ 10,000 ರೂಪಾಯಿಗಳನ್ನ ಮೊದಲು ತಂದಿಲ್ಲ ಎಣಸು, ಆಮೇಲೆ ಮಾತಾಡೋಣ. ಎಂಥ ಕಲ್ಲದೆ ಕಟಕನಾಗಿ ಮಾತಾಡ್ತಾ ಇದ್ದೆ ಕೈಲಾಸ್. ನಿನ್ನಲ್ಲಿ ಮನುಷ್ಯತ್ವನೇ ಉಳಿದಿಲ್ವೆ? ಹಣಕ್ಕಾಗಿ ಏನ್ ಮಾಡೋಕ್ಕೂ ಹೇಸ್ತಂತ ನೀಚತನಕ್ಕೆ. ನಿಲ್ಸು ನಿನ್ ಪುರಾಣ, ನಿನಗಾಗಿ ಇಷ್ಟು ಟೈಮ್ ವೇಸ್ಟ್ ಮಾಡಿದ್ದೆ ಸಾಕು. ಒಳ್ಳೆ ಮಾತನ್ನ ನಾನು ಹೇಳ್ದಷ್ಟು ಹಣ ತಂದ್ಕೊಟ್ಟು ನಿನ್ನ ಸೊಸೆಯಾಗೋಳು ಆ ಶಶಿಕಾಂತನಿಗೆ ಬರೆದ ಲವ್ ಲೆಟರ್ಸ್ ಅರ್ಥಾತ್ ಪ್ರಣಯ ಪತ್ರಗಳನ್ನ ನನ್ನ ಪತ್ರಿಕೆಯ ಮೂಲಕ ಪ್ರಕಟಿಸ್ ಬೇಡಿ ತಂಗಲಾಚಬೇಡ್ಕು. ಇಲ್ಲದಿದ್ದ ಬರೋವಾರದಿಂದ 4 ತಿಂಗಳ ಎಡಬಿಡದೆ ನಿರಂತರವಾಗಿ ನನ್ನ ಪತ್ರಿಕೆಯ ಮೂಲಕ ಆ ಪ್ರಣಯ ಪತ್ರಗಳು ಬೀದಿ ಬೀದಿಯಲ್ಲಿ ಮಲ್ದಾಡೋದನ್ನು ನೋಡಿ ಆನಂದ ಪಡೋದು. ಅಷ್ಟೇ ಅಲ್ಲ, ನಮ್ಮ ಸ್ಟಾಫ್ ಫೋಟೋಗ್ರಾಫರ್ ಮಹಾಸಾಹ ತಂದಿರೋ ರಾಧಾ ಶಶಿಕಾಂತ ಜೋಡಿ ಫೋಟೋ ನೋಡು. ಇದನ್ನ ನನ್ನ ಪತ್ರಿಕೆಯಲ್ಲಿ ಜನ ಕಂಡು ಕೇಕೆ ಹಾಕು, ನಗೋದನ್ನು ನೋಡಿ ಕಲ್ಪಟ್ಬಿಡು. ಈ ಕೈಲಾಸ ಕೈ ಹಾಕಿದ ಕೆಲಸದಲ್ಲ ಗ್ರ್ಯಾಂಡ್ ಸಕ್ಸಸ್. 10,000 ರೂಪಾಯಿ ತಂದು ಕೊಡದೆ ಬೇರೆ ದಾರಿನೇ ಇಲ್ಲ ಅವಳಿಗೆ. ಯಾರಿಗ ಮಾವ? ಅನ್ನಪೂರ್ಣೆಗೆ. ನಮ್ಮತ್ತೆನೆ? ಹೌದು, ಈಗ ತಾನೇ ಇಲ್ಲಿಗೆ ಬಂದಿದ್ಲು.
ಅಯ್ಯೋ ಪಾಪಿ, ಎಂತ ಕೆಲಸ ಮಾಡಿಬಿಟ್ಟೆ ನಂಗೆ ಹೇಳ್ದೇನೆ. ಅಯ್ಯೋ, ನಮ್ಮ ಅತ್ತೆ ನೋಡಿ ಎಷ್ಟು ವರ್ಷ ಆಗೋಯ್ತು. ಅವ್ರು ಇಲ್ಲಿಗೆ ಯಾಕೆ ಬಂದಿದ್ರು ಮಾವ? ಆ ಶಶಿಕಾಂತನ ಪ್ರಣಯ ಪತ್ರಗಳನ್ನ ಪೇಪರ್ನಲ್ಲಿ ಪಬ್ಲಿಷ್ ಮಾಡಬೇಡಿ, ನನ್ನ ಮಾನ ಕಾಪಾಡಿ ಅಂತ ನನ್ನ ಕಾಲಿಡಿದು ಕಣ್ಣೀರು ಸುರಿಸೋ. ಆ ಲವ್ ಲೆಟರ್ಸ್ ಬರೆದ ರಾಧೇನ ಮದುವೆ ಆಗೋ ಬ್ಯಾರಿಸ್ಟರ್ ಕೃಷ್ಣ ಯಾರು ಗೊತ್ತೇನೋ ಕಾಶಿ? ನಂಗೇನ್ ಗೊತ್ತು? ನಿಮ್ಮ ಅತ್ತೆ ಮಗ ಕಾಣೋ ಬೆತ್ತೆ ನೋಡಿದ್ಯೋ, ಎಂಥ ಭಾರಿ ಬಿಸ್ನೆಸ್ ನಮ್ ಕೈಲಿ ಸಿಕ್ಕಾಕೊಂಡಿದೆ. ಬಿಸ್ನೆಸ್? ಹತ್ತು ಸಾವಿರ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದೀನಿ ಅದನ್ನ ಪಬ್ಲಿಷ್ ಮಾಡದೆ ಇರೋದಿಕ್ಕೆ. ಅಯ್ಯೋ ಪಾಪ, ಅಷ್ಟೊಂದ್ ಹಣ ಎಲ್ಲಿಂದ ತರ್ತಾರೆ ಅವರು? ಕೈಲಾಸು, ಕೈಲಾಸು, ನಂಗೋಸ್ಕರ ಈ ಬಿಸ್ನೆಸ್ ನಿಲ್ಸ್ಬಿಡಮ್ಮ ಪ್ಲೀಸ್ ಪ್ಲೀಸ್. ಏನೋ ನನಗೆ ಬುದ್ಧಿ ಹೇಳಕ್ ಬರ್ತೀಯನೋ? ಮನೆ ಇಲ್ದಿದ್ರೆ ತಪ್ಪಾಯ್ತು. ಹೌದು, ರಾಧಾ ಶಶಿಕಾಂತರ ಪ್ರಣಯ ಪತ್ರಗಳನ್ನ ಪ್ರಕಟಿಸದೇ ಇರಬೇಕಾದ್ರೆ ಕೇವಲ 10,000 ರೂಪಾಯಿಗಳನ್ನ ತಂದು ಕೊಟ್ಟು ಬಿಡು. ಸಾಧ್ಯವಿಲ್ಲ, 10,000 ರೂಪಾಯಿ ಖಂಡಿತ ಸಾಧ್ಯವಿಲ್ಲ. ಎಷ್ಟೊತ್ತಾಯ್ತು ಬಂದು? ತುಂಬಾ ಹೊತ್ತಾಯ್ತೆ. ಏಕೆ ನನ್ ಮೇಲೆ ಕೋಪವೇ? ಓಹೋ, ಬರೋದು ಹೊತ್ತಾಯ್ತು ಅಂತ ಚಿಟ್ಟೆ ಮಾತಾಡದೆ ಮರ್ತಾಯ್ತೇನು? ನೀವು ಮಾತಾಡದೆ ಇದ್ರೆ ನನಗೂ ಸಿಟ್ಟು ಬರುತ್ತೆ. ನಾನು ಮಾತಾಡಲ್ಲ, ಖಂಡಿತ ಮಾತಾಡಲ್ಲ. ನನಗೇನಂತೆ, ಇನ್ಮೇಲೆ ದಮ್ಮಯ್ಯ ಅಂದ್ರೂ ನಾನು ಮಾತಾಡಲ್ಲ. ನಿಜವಾಗ್ಲೂ ಕೋಪ ಬಂದಿದೆಯೇ? ನಾನೇನ್ ತಪ್ಪು ಮಾಡಿದೆ ಅಂತ ನನ್ನ ಮೇಲೆ ಸಿಟ್ಟು? ನನಗಳು ಬರ್ತಾ ಇದೆ. ಓಹೋ, ಸುಳ್ಳು ಸುಳ್ಳು ಕೋಪ ರಾಯರಿಗ್ ನನ್ ಮೇಲೆ. ಕೃಷ್ಣ ಸಲ್ಲದ ಕೋಪ ನನ್ನಲ್ಲಿ ಇನ್ನು ತೋರದೆ ನಿಲ್ಲು ನಿಲ್ಲೆನ್ನ
ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಮಾತನಾಡೋಣ. ಸರಿ ಸರಿ, ನೀವೇ ಮಾತಾಡಿ. ಈಗ ನಾವಿಬ್ರು ಸಿನಿಮಾಕ್ಕೆ ಹೋಗೋಣ. ನಿಮ್ಮಿಷ್ಟ. ನನ್ನಿಷ್ಟ ಅಷ್ಟೇ ಅಲ್ಲ, ನಿನ್ನಿಷ್ಟನೂ ಹೇಳಬೇಕು. ನಿಮ್ಮಿಷ್ಟವೇ ನನ್ನಿಷ್ಟ. ಸರಿ ಹಾಗಾದ್ರೆ ಸ್ವಲ್ಪ ಇರಿ, ಬೇಗ ಬಂದ್ಬಿಡಿ. ರಾಣಿ ಸಾಹೇಬ್ರೆ, ನಿಮ್ಗೋಸ್ಕರ ನಾನು ಇಲ್ಲೇ ಕಾಯ್ಕೊಂಡಿರ್ತೀನಿ, ಬೇಗ ಬರ್ತೀಯ? ಆಗ್ಬಹುದು. ಏನಾಗ್ಬಹುದು ಅಂತ ಇಲ್ಲೇ ನಿಂತ್ಬಿಟ್ಟಿಲ್ಲ, ಹೋಗ್ ಮತ್ ಬೇಗ. ಲಕ್ಷ್ಮಿ, ಇಲ್ಲಿ ಲಕ್ಷ್ಮಿ ಅಂತ ಏನು ಪ್ರಯೋಜನವಾಗೋದಿಲ್ಲ. ನಾನು ಹೇಳಿದಾಗ 10,000 ರೂಪಾಯಿಗಳನ್ನ ಮೊದಲು ತಂದಿಲ್ಲ ಎಣಿಸು, ಆಮೇಲೆ ಮಾತಾಡೋಣ. ಏನೇ ಆದ್ರೂ ಖಂಡಿತ ಆ ಕಾಗದಗಳು ಪ್ರಕಟವಾಗಿ ಕೊಡ್ತು. ಲಕ್ಷ್ಮಿ, ಯಾಕೆ ಬೆಚ್ಚಿದ್ದೆ? ಹೆದರ್ಕೊಂಡ್ಬಿಟ್ಟೆ? ಇಲ್ವಲ್ಲ, ಯಾಕೆ ಮಂಕಾಗಿದ್ದೆ? ಮೈ ಹುಷಾರಿಲ್ಲ. ಸ್ವಲ್ಪ ಡಾಕ್ಟರ್ ಫೋನ್ ಮಾಡಿ. ಬೇಡ ದಾದಾ, ತಲೆನೋವುತ್ತೆ, ಸ್ವಲ್ಪ ಹೊತ್ತಿಗೆಲ್ಲ ಸರಿ ಹೋಗ್ಬಿಡುತ್ತೆ. ಲಕ್ಷ್ಮಿ, ಒಂದು ಸಂತೋಷ ಸುದ್ದಿ ಹೇಳೋಣ ಅಂತ ಓಡೋಡಿ ಬಂದೆ. ಹೇಳಮ್ಮ. ಈ ತಿಂಗಳ 25ನೇ ತಾರೀಕೆ. ಏನಮ್ಮ? ನನ್ನ ಮದುವೆ ಅಂತೆ. ಅತ್ತೆ ತುಂಬಾ ಸಂತೋಷ ರಾಧ. ಈ ಜೀವನದಲ್ಲಿ ನನಗಿರೋದು ಒಂದೇ ಆಸೆ, ನೀನು ಕೃಷ್ಣ ಆನಂದದಿಂದ ಕುಟುಂಬ ನಡೆಸೋದನ್ನ ಕಣ್ತುಂಬ ನೋಡ್ಬೇಕು ಅಂತ. ಯಾಕೆ ಲಕ್ಷ್ಮಿ ಕಣ್ಣೀರು? ಇದು ಆನಂದದ ಕಣ್ಣೀರು ರಾಧ. ಲಕ್ಷ್ಮಿ, ತಾಯಿ ಮುಖಾನೇ ಕಾಣದ ನನಗೆ ಮಾತೃ ಪ್ರೇಮದ ಅಮೃತ ಕುಡಿಸಿದ ದೇವತೆ ನೀನು. ನಿನ್ನ ಋಣ ಈ ಜನ್ಮದಲ್ಲಿ ತೀರಿಸೋಕೆ ಸಾಧ್ಯವಿಲ್ಲ ರಾಧ. ಇಂಥ ದೊಡ್ಡ ಮಾತು ಯಾಕೆ ಆಡ್ತೀಯಮ್ಮ? ನಿನ್ನಂಥ ಮುದ್ದು ಮಗನ ಸಾಕೋ ಭಾಗ್ಯ ದೊರಕಿದ್ದು ನನ್ನ ಪುಣ್ಯ. ಲಕ್ಷ್ಮಿ. ರಾಧ, ಕೃಷ್ಣ ನಿನ್ಗ ಕಾಯ್ತಾ ಇದ್ದಾನೆ, ಹೋಗಮ್ಮ. ನನ್ನ ಮಗನ ಕಾಪಾಡೋ ಭಾರ ನಿಂದು. ಒಳ್ಳೆ ಮಾತನ್ನ ನಾನು ಹೇಳಿದ ಠಾಣ ತಂದು ಕೊಟ್ಟು ನಿನ್ನ ಸೊಸೆಯಾಗೋಳು ಆ ಶಶಿಕಾಂತನಿಗೆ ಬರೆದ ಲವ್ ಲೆಟರ್ಸ್ ಅರ್ಥಾತ್ ಪ್ರಣಯ ಪತ್ರಗಳನ್ನ ನನ್ನ ಪತ್ರಿಕೆಯ ಮೂಲಕ ಪ್ರಕಟಿಸ ಬೇಡಿ ಅಂತ ಅಂಗಲಾಚಬೇಡ್ಕೊ. ಇಲ್ಲದಿದ್ದ ಬರೋ ವಾರದಿಂದ 4 ತಿಂಗಳು ಎಡಬಿಡದೆ ನಿರಂತರವಾಗಿ ನನ್ನ ಪತ್ರಿಕೆಯ ಮೂಲಕ ಆ ಪ್ರಣಯ ಪತ್ರಗಳು ಬೀದಿ ಬೀದಿ ಮಲ್ದಾಡುವುದನ್ನು ನೋಡಿ ಆನಂದ ಪಡ. ಕೈಲಾಸನ, ಕೈಲಾಸನ, ಕೊಲೆ!
ನಿಜ ಅಮ್ಮ, ಅವಳು ಕೊಲೆ ಮಾಡಿದಾಳೆ ಅಂದ್ರೆ ನಂಬೋದಕ್ಕೆ ಸಾಧ್ಯವಿಲ್ಲ. ಹೌದು, ಅವಳು ತುಂಬಾ ಸಾಧು ಸ್ವಭಾವದವಳು. ಹೇಗಾದ್ರೂ ಮಾಡಿ ನಮ್ ಲಕ್ಷ್ಮಿನ ಬಿಡಿಸ್ಕೊಂಡು ಬರೋಕಾಗಲ್ವೇ ಮಾವ? ಪ್ರಯತ್ನ ಪಡೋಣ ರಾಧ. ಈಗೇನ್ ನಡೆದಿದೆ ಅಂತ ನಮಗೆ ವಿಷಯ ಗೊತ್ತಿಲ್ಲ. ಮೊದಲು ಹೋಗಿ ಲಕ್ಷ್ಮಿ ನೋಡ್ಕೊಂಡು ಬರ್ತೀನಿ, ಆಮೇಲೆ ಮುಂದಿನ ವಿಷಯ ಯೋಚಿಸೋಣ. ಲಕ್ಷ್ಮಿ, ರಾಧ ಅಳಬೇಡ ಕಂದ, ಅಳಬೇಡ. ನನ್ ರಾಧ ಯಾವಾಗ್ಲೂ ನಗ್ನಗ್ತಾ ಇದ್ರೇನೆ ನನಗ್ ತುಂಬಾ ಸಂತೋಷ. ನೀನ್ ಈ ಸ್ಥಿತಿಲಿರುವಾಗ ನಾನ್ ಹೇಗ್ ನಗ್ತಿರ್ಲಿ ಲಕ್ಷ್ಮಿ? ಕೃಷ್ಣ ಹೇಳಮ್ಮ, ನಿನ್ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ ಇತ್ತು. ದೇವ್ರು ನನ್ನ ಆಸೆ ನೆರವೇರಿಸ್ತ. ಲಕ್ಷ್ಮಿ, ಯಾರ ಗ್ರಹಚಾರವೋ ಏನು, ಕೊಲೆ ಮಾಡಿರುವ ಅಪರಾಧ ನಿನ್ ಮೇಲೆ ಬಂದ್ಬಿಟ್ಟಿದೆ. ಇದಕ್ಕಾಗಿ ನಾವು ಪಡ್ತಾ ಇರೋ ಸಂಕಟ ಅಷ್ಟಿಷ್ಟಲ್ಲ, ರಾಧೆಂತೂ ಊಟ ಸಹ ಮಾಡಿಲ್ಲ. ಹೌದೇ ರಾಧ, ಯಾರೋ ಪಾಪಿಗಳು ತಾ ಮಾಡಿದ ತಪ್ಪನ್ನ ನಮ್ ಲಕ್ಷ್ಮಿ ಮೇಲೆ ಹೊರಿಸಿಬಿಟ್ಟಿದ್ದಾರೆ. ನೀನೇನು ಯೋಚನೆ ಮಾಡಬೇಡ ಅಮ್ಮ, ಹೇಳು ಅದೇನ್ ನಡೀತು ಅನ್ನೋದನ್ನ ನನ್ನ ಹತ್ರ ವಿವರವಾಗಿ ಹೇಳ್ಬಿಡು. ನೀನ್ ಅಪರಾಧಿ ಅಲ್ಲ ಅಂತ ಸಾಧಿಸ್ಬಿಡ್ತೀನಿ. ಹೇಳು ಲಕ್ಷ್ಮಿ, ಹೇಳು. ಹೇಳೋದಕ್ಕೆ ಏನಿದೆ ರಾಧ? ನಾನೇ ಕೊಲೆ ಮಾಡಿದವಳು. ಸುಳ್ಳು, ಶುದ್ಧ ಸುಳ್ಳು, ನೀನ್ ಖಂಡಿತ ಕೊಲೆ ಮಾಡಿಲ್ಲ. ರಾಧ, ಈಗ ಆಕೆ ಮನಸ್ಸು ಸರಿಯಿಲ್ಲ, ಆಮೇಲೆ ಬರೋಣ ನಡೀರಿ. ಕೃಷ್ಣ ಏನಮ್ಮ? ಅಪರಾಧಿಪರ ನಾನು ವಕಾಲತ್ ವಹಿಸ್ತೀನಿ. ಮೊನ್ನೆ ತಾನೇ ಲಂಡನ್ ನಿಂದ ಬಂದ ಬ್ಯಾರಿಸ್ಟರ್ ಪದವೀಧರರು ನೀವು ತಾನೇ? ಎಸ್ ಮೈಲಾರ್. ಪ್ರಪ್ರಥಮವಾಗಿ ಈ ಕೋರ್ಟ್ ಸೇರಿದಿರೋ ನಿಮಗೆ ಸುಸ್ವಾಗತ. ಈ ಕೇಸು ನಿಮ್ಮ ಸತ್ಯವಾದದ ಪ್ರೌಢಿಮೆಗೆ ಸಾಕ್ಷಿಯಾಗಲಿ ಅಂತ ಹೇಳಿ ಆಶಿಸ್ತೇನೆ. ಮೈಲಾರ್, ಒಂದು ಬೇಡಿಕೆ. ಸಂಪೂರ್ಣ ವಿಚಾರ ಮಾಡಬೇಕಾದಂತಹ ಸತ್ಯ ಈ ಕೇಸ್ನಲ್ಲಿ ಅಡಗಿದೆ. ಎಲ್ಲ ವಿಷಯಗಳನ್ನು ಸರಿಯಾಗಿ ತಿಳಿದು ತೀರ್ಮಾನಕ್ಕೆ ಬರಬೇಕಾದ್ರೆ ಇನ್ನೂ ಕೆಲವು ದಿನಗಳ ಕಾಲಾವಕಾಶ ಅಗತ್ಯ. ಆದ್ರಿಂದ ಈ ಸೆಷನ್ಸ್ ಕಡೆ ಕೇಸ್ ಆಗಿ ಇದನ್ನ ವಿಚಾರಣೆ ತಗೋಬೇಕು ಅಂತ ಸನ್ನಿಧಾನದಲ್ಲಿ ನನ್ನ ನಮ್ರ ವಿನಂತಿ. ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ನಿಮ್ಮ ಅಭಿಪ್ರಾಯವೇನು? ಯುವರ್ ಆನರ್, ನನಗೇನು ಆಕ್ಷೇಪಣೆ ಇಲ್ಲ. ಸರಿ, ಹಾಗೆ ಆಗಲಿ. ಕೇಸ್ ಅರ್ಜನ್. ನೀನ್ ಹೇಳೋದೆಲ್ಲ ನಿಜ ಕೃಷ್ಣ. ಲಕ್ಷ್ಮಿ ಕೊಲೆ ಮಾಡಲು ಅಂದ್ರೆ ನಂಬೋದಿಕ್ಕೆ ಸಾಧ್ಯವಿಲ್ಲ. ಸ್ವಭಾವತಃ ಮಹಾಸಾಧು, ಗಟ್ಟಿಯಾಗ ಒಂದು ಮಾತು ಕೂಡ ಆಡೋಳಲ್ಲ. 12 ವರ್ಷಗಳು ನಿಮ್ಮ ಆಸ್ಪತ್ರೆಯಲ್ಲಿ ಇದ್ಲು ಅಂತ ಹೇಳಿದ್ರಲ್ಲ, ಒಂದು ದಿವಸವಾದ್ರೂ ಆಕೆ ತನ್ನ ವಿಚಾರ ನಿಮ್ಮ ಹತ್ರ ಮಾತಾಡಿಲ್ವೆ? ಇಲ್ಲ ಕೃಷ್ಣ, ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತಿದ್ಲೆ ಹೊರತು ಅವಳಾಗಿ ಒಂದು ಮಾತು ಆಡ್ದೋಳ. ನಿನಗೂ ಏನೂ ಗೊತ್ತಿಲ್ಲ ಅಂತ, ಅವಳು ಏನು ಹೇಳಲ್ಲ ಅಂತಾಳೆ. ಹಾಗಾದ್ರೆ
ನಮ್ಮ ಲಕ್ಷ್ಮಿ ಉಳಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ವಮ್ಮ? ಪ್ರಯತ್ನ ಪಡೋಣ ಇರೋರಾದ. ಕೃಷ್ಣ, ಲಕ್ಷ್ಮಿ ಹನುಮಂತ ಕುಟುಂಬಕ್ಕೆ ಸೇರಿರಬೇಕು. ಯಾವುದೋ ಕಾರಣಾಂತರಗಳಿಂದ ಅವಳ ಗಂಡ ಅವಳನ್ನು ಕೈಬಿಟ್ಟಿರಬೇಕು. ಅಲ್ಲದೆ ಮುಂದೆ ಕೃಷ್ಣನ ಅವಳ ಮಗುನ ಹೀಗೆ ಎಲ್ಲೋ ಕಳ್ಕೊಂಡು ಬಿಟ್ಟಿರಬೇಕು. ನಮ್ಮ ಆಸ್ಪತ್ರೆಗೆ ಬಂದಾಗ ಅವಳೊಂದು ಬೊಂಬೆ ಇಟ್ಕೊಂಡಿದ್ಲು, ಅದನ್ನೇ ಕೃಷ್ಣ ಕೃಷ್ಣ ಅಂತ ಯಾವಾಗಲೂ ಮುದ್ದಾಡ್ತಿದ್ಲು. ಲಾರಿ ಶಬ್ದ ಕೇಳ್ತು ಅಂದ್ರೆ ಕಿರಿಚಿಕೊಂಡು ಬೆದರಿ ಬಿದ್ದು ಬಿಡ್ತಿದ್ಲು. ಆದ್ರಿಂದ ಅವಳ ಮಗು ಯಾವುದೋ ಲಾರಿ ಅಪಘಾತದಲ್ಲೇ ಸತ್ತೋಗಿರ್ಬೇಕು ಅಂತ ನನ್ನ ಊಹೆ. ಪಾಪ, ನನ್ನ ಲಕ್ಷ್ಮಿ ಎಷ್ಟೊಂದು ಕಷ್ಟಪಟ್ಟಿದ್ದಾಳೆ ರಾಧಾ. ಅವಳ ಹೆಸರು ಲಕ್ಷ್ಮಿ ಅಲ್ಲ ಅಂತಾನೆ ನನ್ನ ಅಭಿಪ್ರಾಯ. ಯಾವುದೋ ಪ್ರಬಲವಾದ ಕಾರಣಕ್ಕಾಗಿ ಅವಳು ತನ್ನ ಹೆಸರು ಮರಮಾಚಿದಾಳೆ ಅಂತ ನನಗನ್ಸುತ್ತೆ. ಆಮೇಲೆ ಹೇಳಿ ಡಾಕ್ಟ್ರಿ, ಇದಕ್ಕಿಂತ ಹೆಚ್ಚಾಗಿ ನನಗೇನೇನು ತಿಳಿದು ಕೃಷ್ಣ? ಸರಿ ಡಾಕ್ಟ್ರಿ. ರಾಧ, ಈಗಲಾದ್ರೂ ನಿಜ ಹೇಳ್ಬಿಡಮ್ಮ, ಈಗ ನೀನು ಸುಮ್ಮಿದ್ರೆ ನೀತಿಯೇ ನಾಶವಾಗಿ ಹೋಗುತ್ತೆ. ಲಕ್ಷ್ಮಿ, ಹೇಗಾದ್ರೂ ಮಾಡಿ ನಿನ್ನ ಈ ವಿಪತ್ತಿನಿಂದ ತಪ್ಪಿಸ್ಬೇಕು ಅಂತ ಪ್ರಯತ್ನ ಪಡ್ತಿರೋರಿಗೆ ನೀನೇ ಸಹಾಯ ಮಾಡಿದ್ರೆ ಹೇಗೆ ಹೇಳು ಲಕ್ಷ್ಮಿ, ಹೇಳು. ಹೇಳಮ್ಮ, ಏನ್ ನಡೀತು ಅಂತ ಹೇಳು. ಹೇಳೋದಕ್ಕೇನಿದೆ? ನಾನು ಅಪರಾಧಿ. ಸುಮ್ಮನೆ ಅಪರಾಧಿ ಅಂತ ಒಪ್ಕೊಂಡ್ರೆ ಸಾಲದು, ಯಾತಕ್ಕೋಸ್ಕರ ಕುಂದೆ ಅಂತ ಕಾರಣ ಹೇಳ್ಬೇಕು. ಆ ವಿವರಗಳಿಂದ ಯಾರಿಗೂ ಏನೂ ಉಪಯೋಗವಿಲ್ಲ. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ನಾನು ಕೊಲೆಗಾರಿ, ಯಾವ ಶಿಕ್ಷೆಗೂ ಸಿದ್ಧಳಿದ್ದೇನೆ. ಯಾಕೆ ಲಕ್ಷ್ಮಿ ಹೀಗೆಲ್ಲ ಮಾತಾಡ್ತಿದ್ದೆ? ಚಿಕ್ಕ ಮಗುವಿನಿಂದ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಸಾಕಿ ಇಷ್ಟು ದೊಡ್ಡವಳನ್ನಾಗಿ ಮಾಡಿದ್ದು, ಹೀಗೆ ಅನಾಥಳನ್ನಾಗಿ ಮಾಡಿ ಬಿಟ್ಟು ಹೋಗೋದಕ್ಕೇನು? ಸಮಾಧಾನ ಮಾಡ್ಕೋರಾದ. ನಾನು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿನಗಿದ್ರೆ ಏನ್ ನಡೀತು ಅಂತ ಹೇಳು. ಮತ್ತೆ ಹೇಳದ್ನಲ್ಲ ರಾಧ, ಕೊಲೆ ಮಾಡಿದೆ ಅಂತ. ಸುಳ್ಳಮ್ಮ, ಬೇರೆ ಯಾರೋ ಮಾಡಿದ ಕೊಲೆನ ಅವ್ರು ನುಡಿಸೋದಕ್ಕಾಗಿ ಆ ತಪ್ಪನ್ನ ನಿನ್ನ ಮೇಲೆ ಹಾಕೊಂಡಿದ್ಯಾ ಅಂತ ಅನ್ನಿಸ್ತಾ ಇದೆ ನನಗೆ. ನಿಜವೇ ಲಕ್ಷ್ಮಿ? ಇಲ್ಲ ರಾಧ, ಅವನ್ನ ನಾನೇ ಕೊಂದಿದ್ದು. ಹಾಗವನ್ ಕೊಲ್ಲೋದಕ್ಕೆ ಅವನು ಮಾಡಿದ ದ್ರೋಹವಾದ್ರೂ ಏನು? ಪತ್ರಿಕಾ ವೃತ್ತಿಗೆ ಕಳಂಕನಾಗಿದ್ದುಕೊಂಡು ಅವರಿವರ ವಿಷಯದಲ್ಲಿ ಆಭಾಸ ಲೇಖನಗಳನ್ನ ಬರೀತಾ ಜನಗಳನ್ನ ಹೆದರಿಸಿ ಅವರಿಂದ ಕಾಸು ಕಿತ್ಕೊಂಡು ತಿನ್ಕೊಂಡು ಬದುಕ್ತಾ ಇದ್ದ ನೀಚ, ಹಣಕ್ಕೋಸ್ಕರ ನಿನ್ನೇನಾದ್ರೂ ಹೆದರಿಸಿದ್ನೆ ಹೇಳಮ್ಮ. ಅವನು ನನ್ನ ಹಣ ಕೇಳೋಕೆ, ನಾನೇನು ಶ್ರೀಮಂತಳೆ? ನಾನೊಬ್ಬ ಸಾಧಾರಣ ಕೆಲಸದವಳು. ಹಾಗನ್ಬೇಡ ಲಕ್ಷ್ಮಿ, ನಿನ್ನ ಕೆಲಸದವಳು ಅಂತ ಯಾರು ಹೇಳಿದ್ದು? ನೀನು ನನ್ನ ತಾಯಿ, ನನ್ನ ತಾಯಿ. ರಾಧ, ನಿನ್ನ ಹೆತ್ತು ಮಗಳೇ ಈ ರೀತಿ ನಿನ್ನ ಬೇಡ್ಕೊಂಡಿದ್ರೆ ಸುಮ್ಮನೆ ಇರ್ತಿದ್ಯಾ? ಅವಳನ್ನ ತಪ್ಪಲಿಯಾಗಿ ಬಿಟ್ಟು ಹೋಗೋದಕ್ಕೆ ಒಪ್ಪತ್ತಿದ್ಯಾ ಹೇಳು ಲಕ್ಷ್ಮಿ, ಹೇಳು. ಅಳಬೇಡ ರಾಧ, ಅಳಬೇಡಮ್ಮ. ನನಗೂ ನನ್ನ ದೇವರಿಗೂ ಮಾತ್ರ ಗೊತ್ತಿರೋ ಆ ಸತ್ಯನ ಬಾಯಿ ಬಿಡಿಸೋದಕ್ಕೆ ಪ್ರಯತ್ನ ಮಾಡಬೇಡಮ್ಮ. ಆ ರಹಸ್ಯ ನನ್ನ ಜೊತೆಲಿ ಅಳಿಸೋದು. ಲಕ್ಷ್ಮಿ, ಲಕ್ಷ್ಮಿ. ರಾಧ, ಅವರ ಪ್ರಶ್ನೆಗೆ ಉತ್ತರ ಕೊಡಮ್ಮ. ನಿನ್ನ ಹೆಸರನ್ನು ಮತ್ತಿತರ ವಿವರಗಳನ್ನು ಹೇಳು. ಭಯಪಡದೆ ಹೇಳು. ನನ್ನ ಹೆಸರು ಲಕ್ಷ್ಮಿ, ನಾನು ಗೋಪಾಲ ಸ್ವಾಮಿ ಅವ್ರ ಮನೇಲಿ ಕೆಲಸ ಮಾಡ್ಕೊಂಡಿದ್ದೀನಿ. ನೀನು ಮಾಡಿದ ಅಪರಾಧದ ವಿವರನೆಲ್ಲ ಓದಿದ್ರಲ್ಲ, ಕೇಳಿದ್ಯಾಮ್ಮ? ಅದರ ವಿಚಾರವಾಗಿ ನೀನೇನಾದರೂ ಹೇಳೋದಿದ್ದೇನು? ನಾನು ಅಪರಾಧಿ ಅಷ್ಟೇ. ಮೈಲಾ, ನನ್ನ ಕಕ್ಷಿಗಾರಳು ತಾನು ಅಪರಾಧಿ ಅಂತ ಹೇಳ್ಕೊತಾ ಇರೋದನ್ನ ತಾವೇ ಕೇಳಿದ್ರಿ. ಸಂಗತಿ ಹೀಗಿದ್ರು ನಾನು ಈಕೆಗೆ ಸಂಬಂಧಪಟ್ಟ ಕೆಲವು ಸತ್ಯಾಂಶಗಳನ್ನ ಹೇಳೋದಕ್ಕೆ ತಮ್ಮ ಅನುಮತಿಯನ್ನು ಬೇಡ್ತಾ ಇದ್ದೀನಿ. ಚಟ್ಟಲ್ಲೇ ಮಿಸ್ಟರ್ ಕೃಷ್ಣ ಹೇಳಿ, ತೀರ್ಪು ಕೊಡೋದಕ್ಕೆ ಮುಂಚೆ ನಿಮ್ಮ ವಾದ ಕೇಳಬೇಕು ಅಂತ ನಾನು ಕಾದಿರೋದು. ಅಪರಾಧಿ ಸ್ಥಾನದಲ್ಲಿರೋ ಈಕೆ ಕಾಯ್ದೆ ಪ್ರಕಾರ ಮರಣದಂಡನೆ ನಿರೀಕ್ಷಿಸ್ತಾ ಇರೋ ಮಹಾಭಯಂಕರವಾದ ಸಂದರ್ಭ ಇದು. ಆದ್ರಿಂದ ಎಲ್ಲಕ್ಕಿಂತ ಮೊದಲು ನಾವೀಕೆ ಜೀವನ ಕಥೆನ ಸ್ವಲ್ಪ ಮಟ್ಟಿಗಾದರೂ ತಿಳ್ಕೊಳ್ಬೇಕಾದ್ರು ಈ ಸಂದರ್ಭದಲ್ಲಿ ತುಂಬಾ ಅವಶ್ಯ. ಈಕೆ ಗೌರವಸ್ತ್ರ ಕುಟುಂಬಕ್ಕೆ ಸೇರಿದವಳು, ನಂಬೋದಕ್ಕೆ ಹಲವು ಕಾರಣಗಳಿವೆ, ಆದರೆ ಅದನ್ನಲ್ಲಿ ನಿರೂಪಿಸಲಾರದ ಸ್ಥಿತಿಯಲ್ಲಿದ್ದೇನೆ ನಾನು. ಮಿಸ್ ಕೃಷ್ಣ, ಅದಕ್ಕೂ ಈ ಕೇಸ್ಗೂ ಏನ್ ಸಂಬಂಧ? ಸ್ವಲ್ಪ ಕಾಲ ಸಾವಧಾನದಿಂದ ಆಲಿಸಬೇಕು. ಗೌರವಸ್ತ್ರ ಕುಟುಂಬಕ್ಕೆ ಸೇರಿದ ಈಕೆ
ಇಂಥ ಅಪರಾಧ ಅದರಲ್ಲೂ ಕೊಲೆಯಂಥ ಘೋರ ಅಪರಾಧ ಮಾಡಿದಾಳೆ ಅಂದ್ರೆ ನಂಬೋದಕ್ಕೆ ಅಸಾಧ್ಯವಾಗಿದೆಯಲ್ಲ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದೆ. ಮಿಸ್ಟರ್ ಕೃಷ್ಣ, ಆಕೆ ತಾನೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾಳೆ. ನಿಜ, ಆದರೆ ಯಾರೊಬ್ಬನ ಗೃಹಲಕ್ಷ್ಮಿಯಾಗಿ ಜೀವನದಲ್ಲಿ ಸುಖ ಸಂತೋಷವನ್ನು ಹೊಂದಬೇಕಾಗಿತ್ತು, ಅಂಥ ಗಂಡನಿಂದಲೇ ಮನೆಯಿಂದ ಹೊರದೋಡಿಸಿಕೊಂಡವಳು ಇವಳು. ಯಾರೊಬ್ಬನೊಡನೆ ಆನಂದದಿಂದ ಸಂಸಾರ ನೌಕೆಯನ್ನು ನೆಮ್ಮದಿಯಿಂದ ಸೌಖ್ಯ ಸಾಗರದಲ್ಲಿ ಸಾಗಿಸಿಕೊಂಡು ಹೋಗಬೇಕಾಗಿತ್ತು, ಅಂಥವನಿಂದಲೇ ತಿರಸ್ಕೃತರಾಗಿ ಕಾಲವೆಲ್ಲ ಕಣ್ಣೀರಿನಲ್ಲೇ ಕೈ ತೊಳೆದು ಪಡಬಾರದ ಕಷ್ಟವನ್ನು ಪಟ್ಟು ಜೀವನದಲ್ಲಿ ನರಕಯಾತನೆಯನ್ನು ಅನುಭವಿಸಿದವಳು ಇವಳು. ಸುಖ ಸಂತೋಷ ನೆಮ್ಮದಿಯನ್ನು ಕಾಣಿಕೆಯಾಗಿ ಕೊಟ್ಟು ಬಾಳ್ವೆಯನ್ನು ಸುಗಮವಾಗಿ ನಡೆಸಿಕೊಡಬೇಕಾದ ಗಂಡನಿಂದಲೇ ಕಷ್ಟ ದುಃಖ ಸಂಕಟಗಳನ್ನು ಬಳುವಳಿಯಾಗಿ ಪಡೆದ ನತದೃಷ್ಟೇ ಇವಳು. ನೆನೆಸಿಕೊಂಡ್ರೆ ಹೃದಯ ಹಿಂಡಿದಾಗುತ್ತೆ. ಇಂಥ ಅಸಹಾಯಕ ಪರಿಸ್ಥಿತಿಯಲ್ಲಿ ತನ್ನ ಹೆತ್ತು ಮಗನ ರಕ್ಷಣೆ ಭಾರ ಹೊತ್ತು ಈಕೆ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ. ನ್ಯಾಯಮೂರ್ತಿಗಳೇ, ತಾವು ಗಮನಿಸಬೇಕಾದ ಘಟ್ಟ ಇದು. ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದ ಹೆಣ್ಣು ಈ ಪ್ರಪಂಚದಲ್ಲಿ ಯಾರ ಆದರನೂ ಇಲ್ಲದೆ ಯಾರ ಆಶ್ರಯನೂ ಕಾಣದೆ ಅನಾಥಳಾಗಿ ಹೇಗೆ ಬಾಳಬಲ್ಲಳು ಅನ್ನೋದು ಯೋಚಿಸಬೇಕಾದ ವಿಷಯ. ಗೃಹಲಕ್ಷ್ಮಿಯಾಗಿ ಮನೇನ ಬೆಳಗೋದಕ್ಕೆ ಬಂದ ಹೆಂಡತಿನ ಬೀದಿ ಪಾಲು ಮಾಡಿ ಅನಾಥನಾಗಿಸಿದ ಈಕೆ ಗಂಡ ಅದೆಂಥ ಕಲ್ಲದೆಯ ಕಠಿಣನಾಗಿರಬೇಕು. ಕಾರಣವಿಲ್ಲದೆ ನಡೆದಿರಲಾರದು ಮಿಸ್ಟರ್ ಕೃಷ್ಣ. ಪತಿ ಪತ್ನಿಯರ ನಡುವೆ ಅಡಗಿರುವ ರಹಸ್ಯಗಳು ಬೇರೆಯವರ ಊಹೆಗೆ ಅಷ್ಟು ಸುಲಭವಾಗಿ ಸಿಕ್ಕುವಂತಹದ್ದಲ್ಲ. ಒಂದು ವೇಳೆ ಗಂಡನಾದವನೇ ಬೇರೆಯವರ ಕುತಂತ್ರದಿಂದ ಮೋಸ ಹೋಗಿ ದುಡುಕಿ ಇಂತಹ ತಪ್ಪು ಮಾಡಿ ಅದರಿಂದ ಈ ಅನರ್ಥ ಪರಂಪರೆಗಳು ಏಕೆ ಏರ್ಪಟ್ಟಿರಬಾರದು? ತಮ್ಮ ಮಾತಿನಲ್ಲೂ ಸತ್ಯವಿರಬಹುದು, ಆದರೆ ಆತನ ದುಡುಕು ವರ್ತನೆಯಿಂದ ಈಕೆ ಎಷ್ಟು ಕಷ್ಟ ನಷ್ಟಗಳು ಗುರಿಯಾಗಬೇಕು. ಮನುಷ್ಯತ್ವನೇ ಕಳ್ಕೊಂಡು ಮೃಗದಂತೆ ವರ್ತಿಸಿ ಧರ್ಮಪತ್ನಿಯನ್ನೇ ಮನೆಯಿಂದ ನೂಕಿ ಬೀದಿ ಪಾಲು ಮಾಡಿದ ಅಕ್ರೂರಿ. ನೀವು ಮುಂದುವರಿಸಿ, ಮುಂದುವರಿಸಿ. ಆ ಕ್ರೂರಿಯ ವರ್ತನೆಯಿಂದ ಚಿತ್ರಹಿಂಸೆ ಪಡುತ್ತಿರುವಾಗಲೇ ದುರದೃಷ್ಟದಿಂದ ತನ್ನ ಮಗನನ್ನೂ ಕಳೆದುಕೊಂಡ್ಲು ಅಂದ್ರೆ ಆಕೆಗೆ ಹುಚ್ಚು ಹಿಡಿದೆ ಇನ್ನೇನಾಗುತ್ತೆ? ಅನ್ನಪೂರ್ಣ, ನೀನು ಸಹ ಈಕೆಯಿಂದ ಕಷ್ಟಪಟ್ಟೆಯ? ನೀನು ಕೃಷ್ಣನನ್ನು ಬಲಿಗೊಟ್ಟೆಯ? ಕೃಷ್ಣ, ಕೃಷ್ಣ. ಈ ತರುಣನ ಹೆಸರು ಕೃಷ್ಣ. ಮೈಲಾರ್ಡ್, ಸಿಡಿಗುಂಡು ಪತ್ರಿಕೆ ಸಂಪಾದಕನ ಕೊಲೆ ಮಾಡಿದ ಕಾರಣ ಮಾತ್ರ ನಮಗಿನ್ನೂ ಸರಿಯಾಗಿ ತಿಳಿದಿಲ್ಲ. ಒಂದು ವೇಳೆ ಅವನು ಈಕೆಗೆ ಸಂಬಂಧಪಟ್ಟ ಸುದ್ದಿನ ಆಭಾಸವಾಗಿ ಬರೀತೀನಿ ಅಂತ ಹೆದರಿಸಿ ಹಣ ಸುಲಿಗೆಗೋಸ್ಕರ ಯಾಕೆ ಪ್ರಯತ್ನ ಪಟ್ಟಿರಬಾರದು? ಆ ಸುದ್ದಿ ಪ್ರಕಟಣೆಯಿಂದ ಈಕೆಗೋ ಇಲ್ಲ ಈಕೆಯ ಕುಟುಂಬ ವರ್ಗದವರಿಗೋ ಏಕೆ ಈಕೆಯ ಗಂಡನಿಗೆ ಅಪಮಾನ ಅಪಖ್ಯಾತಿ ಬರಬಹುದು ಅಂತ ಹೆದರಿ ಇವಳು ಈ ಕಾರ್ಯಕ್ಕೆ ಮುನ್ನುಗ್ಗಿರಬಹುದು. ಮೈಲಾರ್, ತೀರ್ಪು ಕೊಡೋದಕ್ಕೆ ಮುಂಚೆ ನಾನು ಹೇಳಿದ ಸಂಗತಿಗಳನ್ನ ಒಂದು ಸಲ ನಿಧಾನವಾಗಿ ವಿಮರ್ಶಿಸಬೇಕಾಗಿ ವಿನಂತಿ. ಕಡೆಯದಾಗಿ ನಾನು ಹೇಳಬೇಕಾದಿಷ್ಟೇ, ಈಕೆ ಅನ್ಯಾಯವಾಗಿ ತನ್ನ ಹೆಸರಿಗೆ ಅಪಖ್ಯಾತಿ ಬರೋದನ್ನು ತಡೆಯೋದಕ್ಕೆ ಬೇರೆ ದಾರಿ ಕಾಣದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿ ಬಳಲಿ ವಿಧಿ ಇಲ್ಲದೆ ಈ ಕಾರ್ಯ ಮಾಡಿರಬೇಕು. ಮೈಲಾರ್, ನನ್ನ ಕಕ್ಷಿಗಾರರ ಪರವಾಗಿ ತಾವು ಕರುಣೆ ತೋರಿಸಬೇಕು ಅಂತ ಬೇಡ್ಕೋತಾ ಇದ್ದೆ. ದಟ್ಸ್ ಆಲ್ ಮೈಲಾರ್. ಅಪರಾಧಿ ನಿಜವಾಗಿಯೂ ತುಂಬಾ ಕಷ್ಟ ನಷ್ಟಗಳನ್ನು ಅನುಭವಿಸಿರಬಹುದು. ಅದಕ್ಕಾಗಿ ಮತ್ತೊಂದು ವ್ಯಕ್ತಿಯ ಪ್ರಾಣಹರಣ ಮಾಡುವ ಅಧಿಕಾರ ಅವಳಿಗಿಲ್ಲ. ಮಿಸ್ಟರ್ ಕೃಷ್ಣ ಹೇಳಿದ ವಿಷಯಕ್ಕೂ ಈ ಕೇಸಿಗೂ ಯಾವ ವಿಧವಾದ ಸಂಬಂಧವೂ ಇರುವುದಾಗಿ ತೋರುತ್ತಿಲ್ಲ. ಆದ್ದರಿಂದ ಅಪರಾಧಿಯ ಬಿಡುಗಡೆಗೆ ಆಧಾರವಾದ ವಿಷಯ ಈ ವಾದದಲ್ಲಿ ಏನೂ ಇಲ್ಲ. ಏನಮ್ಮ, ಕೋರ್ಟ್ ತೀರ್ಪು ಕೊಡೋದಕ್ಕೆ ಮುಂಚೆ ನೀ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀಯ? ಕೈಲಾಸ ಅನ್ನೋ ಹೆಸರಿನ ವ್ಯಕ್ತಿಯನ್ನ ಬೇಕೆಂದು ಕೊಂದ ಅಪರಾಧಕ್ಕಾಗಿ ಲಕ್ಷ್ಮಿ ಎಂದು ಕರೆಯಲ್ಪಡುವ ನಿನಗೆ ಇವರು ನಿರಪರಾಧಿ. ಕೊಲೆ ನಡೆದ ಆ ರಾತ್ರಿ ಟೇಬಲ್ನಲ್ಲಿ ಆ ರಾಧೆ ಬರೆದಿರೋ ಕಾಗದ ಹುಡುಕಿ ಜೋಪಾನ ಹೊಡೆದಾಕ್ಬಿಡೋಣ ಅಂತ.
ನನ್ ಕೃಷ್ಣ ಅವರು ರಾಜ ನಿಮಗೆ ಮಾಡೋ ಅನ್ಯಾಯ ಏನು ಅಂತ ಅದಕ್ಕೆ ನನಗೆ ಬುದ್ಧಿ ಹೇಳ್ತೀನೋ? ಆಶಾ ಪಾಪಿ, ಆಶಿನ ಮೇಲೆ ನನ್ನ ಆಶೆ ನಕಲಿ ಮಾಡ್ತೀರೋ? ನನ್ನ ದಾರಿಗೆ ಅಡ್ಡ ಬರೋರು ಯಾರಾದ್ರೂ ಸರಿಯೇ, ನಾನು ಚಂಡಾಲ 20 ವರ್ಷ ನಿನ್ನ ಗುಲಾಮರಾಗಿ ಸೇವೆ ಮಾಡಿದ್ದಕ್ಕೆ ನೀನ್ ತೋರಿಸೋ ವಿಶ್ವಾಸ ಇದೇನು? ಅಯ್ಯೋ ಮಾವ, ಬೇಡ ಬೇಡ ಮಾವ, ಮಾವ ನಿನ್ ತಮ್ಮಯ್ಯ ಬೇಡ. ಈ ನಿಮ್ಮ ಮಗ ಕೃಷ್ಣನ ಗೌರವ ಕಾಪಾಡೋದಕ್ಕೋಸ್ಕರವಾಗಿ ಅತ್ತೆ ಈ ಕೆಲಸ ಮಾಡೋದಕ್ಕೆ ನಿರ್ಧರಿಸಿದೆ. ಅನ್ನಪೂರ್ಣ, ಈ ಪಾಪೆನ ಕ್ಷಮಿಸ್ತೀಯ ಅನ್ನಪೂರ್ಣ? ಯಾಕಿಷ್ಟು ದೊಡ್ಡ ಮಾತಾಡ್ತೀರಿ? ನೀನು ನಿರಪರಾಧಿ ಅನ್ನಪೂರ್ಣ, ನೀನು ನಿರಪರಾಧಿ. ನಿನ್ನಂತ ಪುಣ್ಯಮೂರ್ತಿ ನಮ್ಮ ಮನೆ ದಟ್ಟಿದ ಪಾಪಿ. ನನ್ನ ದುಡುಕು ವರ್ತನೆಯಿಂದ ನೀನು ಅದೆಷ್ಟು ಕಷ್ಟ ಅನುಭವಿಸಿದೆ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅನ್ನಪೂರ್ಣ. ಅನ್ನಪೂರ್ಣ, ನನ್ನ ತಪ್ಪು ತಿಳಿದು ಹೊತ್ತಿನಿಂದ ಇವತ್ತಿನವರೆಗೂ ನಾನು ಪಡ್ತಿರೋ ಅದಕ್ಕೆ ಅಷ್ಟೇ ಅಷ್ಟಿತ್ತಲ್ಲ. ಇದಕ್ಕೆಲ್ಲ ನಾನೇ ಕಾರಣ. ನನ್ನಿಂದ ನಿಮಗೆ ಕಷ್ಟ ದುಃಖ ಎಲ್ಲ ಇಲ್ಲ ಅನ್ನಪೂರ್ಣ. ಇಲ್ಲ, ನೀನಿರೋ ಜಾಗದಲ್ಲಿ ಕಷ್ಟ ದುಃಖ ಸಂಕಟ ಇವುಗಳನ್ನೆರಡೂ ಸಹ ಇರೋದಿಲ್ಲ. ನೀನು ದೇವತೆ, ದೇವತೆ ಅನ್ನಪೂರ್ಣ. ನಮ್ಮ ಕೃಷ್ಣನ್ ನೋಡಿದ್ರ ಅಲ್ಲಿ ಅಮ್ಮ ಕೃಷ್ಣ ಕೃಷ್ಣ ಅಮ್ಮ ನನ್ನ ಕೃಷ್ಣ. ಹೆತ್ತ ತಾಯಿ ಹತ್ರವೇ ಇದ್ರು ಒಂದು ದಿವಸವಾದ್ರೂ ಪ್ರೀತಿಯಿಂದ ಅಮ್ಮ ಅಂತ ಕರೀಲಿಲ್ವಲ್ಲಪ್ಪ. ನಿನ್ ತಪ್ಪಲ್ಲಪ್ಪ, ಅದು ನನ್ ತಪ್ಪು. ಯಾರ ತಪ್ಪು? ನಮ್ಮನ್ನೆಲ್ಲ ಸೂತ್ರನ ಬೊಂಬೆಗಳಾಗಿ ಕುಣಿಸ್ತಾ ಇರತಕ್ಕಂಥ ಅವನ ಲೀಲೆ. ನಮ್ಮ ಲಕ್ಷ್ಮಿ ಅನ್ನಪೂರ್ಣೆಯಾಗಿ ಮತ್ತೆ ಗಂಡನ ಮನೆ ಸೇರಿದ್ಲು. ನಮ್ಮ ಕೃಷ್ಣ ಜನ್ಮವಿತ್ತ ತಂದೆ ತಾಯಿಗಳ ದರ್ಶನ ಭಾಗ್ಯವನ್ನು ಪಡೆದ. ಕೃಷ್ಣ ಹೆಸರಿಗೆ ನಮ್ಮ ಮಗನಾಗಿದ್ರು ಅವನಿಗೆ ನಿಜವಾದ ತಂದೆ ತಾಯಿಗಳು ನೀವೆ ಜಡ್ಜಿ ಸಾಹೇಬ್ರೆ. ನಾನು ಶಿವಶಂಕರ್ ಅಂತ ಕರೆ. ಹಾವೇ ಮಿಸ್ಟರ್ ಶಿವಶಂಕರ್. ಗೋಪಾಲ್ ಸ್ವಾಮಿ, ಮಿಸ್ಟರ್ ಶಿವಶಂಕರ್ ಅಂತ ನಮ್ಮ ಜಡ್ಜಿ ಸಾಹೇಬ್ರು ಗೊತ್ತ ತಾನೆ ನಿಮಗೆ? ಈತ ನನ್ನ ಬಾಲ್ಯ ಸ್ನೇಹಿತ ಗೋಪಾಲ್ ಸ್ವಾಮಿ ಅಂತ. ಈ ಮಗು ಇವರ ಏಕಮಾತ್ರ ಪುತ್ರಿ. ತಮ್ಮ ಮಗ ಕೃಷ್ಣ ಈ ಹುಡುಗಿಯ ಮನಸ್ಸನ್ನ ಕದ್ದು ಬಿಟ್ಟಿದ್ದಾನಂತೆ. ಆದ್ರಿಂದ ಸಾಧ್ಯವಾದಷ್ಟು ಜಾಗ್ರತೆ, ಅವರಿಬ್ಬರಿಗೂ ಲಗ್ನ ನೆರವೇರಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೋ 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 ನೋ, ನಾನ್ ನನ್ನ ಮಗಳು ಕೊಡ್ತೇನೆ ಅಂತ ಪ್ರಾಮಿಸ್ ಮಾಡಿರೋದು ನನ್ನ ಬಾಲ್ಯ ಸ್ನೇಹಿತ ನಾರಾಯಣ ಸ್ವಾಮಿ ಮಗ ಕೃಷ್ಣನಿಗೆ. ಇವ್ರ ಮಗ ಕೃಷ್ಣನಿಗಲ್ಲ, ಇಟ್ಸ್ ಇಂಪಾಸಿಬಲ್. ಓ ಐ ಸಿ, ಆಲ್ ರೈಟ್, ಮೈ ಸನ್ ಕೃಷ್ಣ. ನೋ ನೋ ನೋ, ಯುವರ್ ಸನ್. ನೋ ನೋ, ಯುವರ್ ಸನ್ ಇದೆ. ಆಲ್ ರೈಟ್, ಅವರ್ ಸನ್. ನಮ್ಮ ಮಗ ಕೃಷ್ಣನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೋದಕ್ಕೆ ಸಮ್ಮತಿ ಏನಯ್ಯಾ? ಏನು ಮರದ, ನೀವ್ ಯಾವ ಸಣ್ಣ ಕೊಡ್ಬೇಕು ಅನ್ನೋದನ್ನ ನಿಧಾನವಾಗಿ ತೀರ್ಮಾನ ಮಾಡ್ಕೊಳ್ಳಿ, ನಾವು ಬರ್ತೀವಿ. ನಡೀರಾಧ ಟಾಟಾ. ಓಹೋ, ಇನ್ನು ನಮಗ್ ಉಳಿದಿರೋ ವಿಚಾರವೆಲ್ಲ ಗಾಯಕ. ಹಾಸಿಗೆ ಹೂವಿನ ಹಾಸಿಗೆ ಕಾದದೆ ಓಡದೆ ಅಲ್ಲೇ ನಿಲ್ಲೇ ನಲ್ಲೇ ಚೆಲುವಿನ ಸಿರಿಯೇ ಬಾರಲೆ ಎಳೆ ನಗು ಮೊಗವ ತೋರಲೆ ಅಂದ ಚಂದ ಕಾಣಲೆಂದು ಓಡಿ ಬಂದ ಪ್ರೇಮಿಗೆಂದು ಒಲವಿನ ಕಾಣಿಕೆ ಏನಲೇ ನೋಡಿ ಚಂಚಲೆ ಚೆಲುವಿನ ಸಿರಿಯೇ ಬಾರಲೆ
ಮಾಡಿದ್ದಾರೆ.